ಒಳ್ಳೆಯ ಆಸ್ತಿ ಇದೆ ಅನ್ನೋ ಕಾರಣದಿಂದ ಒಳ್ಳೆಯ ರಾಜ್ಯ ಇದೆ ಅನ್ನೋ ಕಾರಣದಿಂದ ಯಾವುದೋ ಒಂದು ಕಾರಣ ಇಟ್ಕೊಂಡು ನಾವು ಬೇರೆಯವರಿಗಿನ್ನ ಬಹಳ ದೊಡ್ಡವರು ಅಂತ ಬೀಗ್ತಾ ಇರ್ತೀವಿ ಅದು ಸರಿಯಲ್ಲ ಹಾಗೆ ನೀವು ಯಾವಾಗ ಯಾವಾಗ ಒದ್ದಾಡುತ್ತೀರೋ ಅವಾಗೆಲ್ಲ ನಿಮಗೆ ದುಃಖ ತಪ್ಪಿದ್ದಲ್ಲ ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ನಿನ್ನೆ ಬಿಡುವಿತ್ತು ಕುಮಾರವ್ಯಾಸ ಭಾರತ ಉಪನ್ಯಾಸಕ್ಕೆ ಈ ಸಭಾಂಗಣದ ಅಲಭ್ಯತೆಯಿಂದಾಗಿ ಮತ್ತೊಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತು 15ನೇ ದಿವಸದ ಕುಮಾರವ್ಯಾಸ ಭಾರತ ಉಪನ್ಯಾಸ ಅಥವಾ ಪ್ರವಚನ ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ ಅವರಿಂದ ನಿಮ್ಮೆಲ್ಲರ ಪರವಾಗಿ ಗುರುಗಳನ್ನು ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ ಗುರುಗಳ ಸ್ವಾಗತ ತಮ್ಮ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸಭಾಪರ್ವದ ಉದ್ಘಾಟನೆಯಾಗಿದೆ. ಸಭಾಪರ್ವದ ವಿಶೇಷವನ್ನು ಹೇಳಿದ್ದೇನೆ. ಸಭಾಪರ್ವದಲ್ಲಿ ವ್ಯಾಸ ಮಹರ್ಷಿಗಳು ನಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ಮಾತಾಡಿದ್ದೆ. ದುರ್ಯೋಧನ ಹೋಗಿ ಬಂದವನು, ಮಾಯಭವನದಲ್ಲಿ ನೊಂದು ಬಂದವನು, ಮಯಭವನದಲ್ಲಿ ಅವಮಾನಿತನಾಗಿ ಬಂದವನು, ತನ್ನ ನೋವನ್ನು ಅವಮಾನವನ್ನು ಹೇಳಿಕೊಳ್ತಾ ಇದ್ದಾನೆ. ಸೇಡು ತೀರಿಸ್ಕೋಬೇಕು, ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ತನ್ನ ಸ್ನೇಹಿತ ಹಾಗೂ ಬಂಧುಗಳ ಜೊತೆಗೆ ಸಮಾಲೋಚನೆ ಮಾಡ್ತಾ ಇದ್ದಾನೆ. ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು. ಆಗ ಶಕುನಿಯ ಪ್ರಸ್ತಾವ ಆಗಿ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ದುರ್ಯೋಧನೆ ಇತ್ಯಾದಿಗಳು ಯೋಚನೆ ಮಾಡ್ತಾ ಇರಲಿ, ಹೇಗೆ ತಮಗೆ ಆದ ಪರಾಭವವನ್ನು ನೀಗಿಸಿಕೊಳ್ಳಬೇಕು ಅಥವಾ ಅದಕ್ಕೆ ಪ್ರತಿರೋಧವನ್ನು, ಪ್ರತೀಕಾರವನ್ನು, ಸೇಡನ್ನು ಹೇಗೆ ತೀರಿಸಿಕೊಳ್ಳಬೇಕು ಅನ್ನೋದನ್ನು ದುಷ್ಟ ಚತುಷ್ಟಯ ಸಮಾಲೋಚನೆ ಮಾಡಲಿ. ಅದಕ್ಕೆ ಮುನ್ನ ನಾವು ದುರ್ಯೋಧನ ಹಸ್ತಿನಾವತಿಗೆ ಹೋದ ಹಿನ್ನೆಲೆ, ಮಯಭವನದ ಉದ್ಘಾಟನೆಯ ಹಿನ್ನೆಲೆ, ಅದರ ಬಗ್ಗೆ ಒಂಚೂರು ಮಾತಾಡಬೇಕು, ಭಾಳ ಪ್ರಧಾನವಾಗಿ ಮಾತಾಡಬೇಕು. ಅದು ಸುಮ್ಮನೆಯ ಗೃಹಪ್ರವೇಶ ಆಗಿರಲಿಲ್ಲ, ಅದೊಂದು ವಿಶೇಷವಾದ ಮುಂದಿನ ಎಲ್ಲ ಕಲಾಪಗಳ ಉದ್ಘಾಟನೆಯ ವಿಶೇಷ ಆಗಿತ್ತು. ಏನಪ್ಪ ಹಾಗಂದರೆ, ಅಂದರೆ ಬಹಳ ಸರಳವಾಗಿ ನೀವು ಅಂದರೆ ನಮ್ಮ ವೈದಿಕ ಸಮಾಜದಲ್ಲಿ ಹೈಂದವಿ ಹಿನ್ನೆಲೆಯಲ್ಲಿ ನೀವು ಏನೇ ಮಾಡಿ, ನೀವು ಯಾವುದೇ ಅದು ಶುಭ ಇರಲಿ ಅಶುಭ ಇರಲಿ, ಸಾಮಾನ್ಯ ಶುಭ ಅಂತ ಅಂದ್ಕೊಳ್ಳೋಣ, ಅದು ಗೃಹಪ್ರವೇಶದ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲಿ ಏನೇ ಮಾಡಲಿ ಅಲ್ಲಿ ಅಗ್ನಿಸ್ಥಾಪನೆ ಇರುತ್ತೆ. ಏನೇ ಶುಭ ಕಾರ್ಯ ಮಾಡಲಿ ಅಗ್ನಿಸ್ಥಾಪನೆ ಇರುತ್ತೆ ಅಂದರೆ ಯಜ್ಞ ಇರುತ್ತೆ, ಒಂದು ಯಾವುದೋ ಒಂದು ಯಾಗ ಇರುತ್ತೆ. ನೀವು ಮದುವೆ ಆದರೂ ಮಾಡಿ, ಉಪನಯನವಾದರೂ ಮಾಡಿ, ಯಾವುದೇ ಮಾಡಿ ನಿಮ್ಮಲ್ಲಿ ಶುಭ ಕಾರ್ಯ. ಹಾಗೆ ಗೃಹಪ್ರವೇಶವಾದರೂ ಅಗ್ನಿಸ್ಥಾಪನೆ ಇರುತ್ತದೆ, ಇರಬೇಕು. ಬಹಳ ದೊಡ್ಡ ವೈಭವದಲ್ಲಿ ಮಾಡೋದು ಬೇರೆ. ಈ ಪುಟಾಣಿ ಒಂದು ಮನೆ ಕಟ್ಟಿದ್ರೂ ಒಂದು ಪುಟ್ಟ ಯಜ್ಞಕುಂಡ ಇಟ್ಟು ಅದಕ್ಕೇನೋ ಒಂದು ಆಹುತಿ ಕೊಟ್ಟು ಇದೆಲ್ಲ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಹೀಗಾಗಿ ಆ ಮಯಭವನದ ಉದ್ಘಾಟನೆ ಎನ್ನುವುದು ಒಂದು ದೊಡ್ಡ ಯಾಗದಿಂದಲೇ ಆಯಿತು. ಆ ಯಾಗದಲ್ಲಿ ಭಾಗವಹಿಸುವುದೂ ದುರ್ಯೋಧನನ ಅಪೇಕ್ಷೆಯಾಗಿತ್ತು. ಅದಕ್ಕೊಂದು ಕಾರಣ ಇದೆ, ಅದು ಹೇಳ್ತೀನಿ. ಯಾಕಾಗಿ ದುರ್ಯೋಧನನನ್ನು ರಾಜಸೂಯಕ್ಕೆ ವಿಶೇಷವಾಗಿ ಕರೆದಿದ್ದರು ಅಂತ, ಎಷ್ಟೇ ಅಲೆ ಅಂತ ಬಂದರು ಬರಲೇಬೇಕು, ಬರ್ತಿದ್ದೆ, ಅದು ಮಾತು ಬೇರೆ. ರಾಜಸೂಯ ಯಾಗದಲ್ಲಿ, ಆ ರಾಜಸೂಯ ಯಾಗ ಅಂದರೆ ಅರ್ಥ ರಾಜ ಅಸೂಯ ಯಾಗ ಅಂತ. ರಾಜ ಯಾರೂ ನಿಮ್ಮ ವಿಷಯದಲ್ಲಿ ಅಸೂಯೆ ಪಡುವಂತಿಲ್ಲ. ಅಸೂಯೆ ಪಡದೇ ಇರೋದಕ್ಕೆ ಎರಡು ಕಾರಣ ಇದೆ. ಒಂದು, ಅಯ್ಯ ನಮಗಿನ್ನ ದೊಡ್ಡವರಪ್ಪ ಅವರು, ನಮಗಿನ್ನ ಬಹಳ ದೊಡ್ಡವರು, ಬಹಳ ಎತ್ತರದವರು ಅನ್ನೋದು. ಎರಡನೇದು, ನಾವು ಅವರನ್ನು ಮರ್ದಿಸುವುದಕ್ಕಾಗಲ್ಲ ಅಂತ, ನೀವು ವಿರೋಧಿಸ್ತೇನೆ ತಲೆಚಚ್ತಾರೆ ಅವರು ಅಂತ, ಅಧಿಕಾರ ಇದೆ ಅವರಿಗೆ ಅಂತ. ರಾಜ ಅಸೂಯ ಯಾಗ, ರಾಜಸೂಯ, ರಾಜಸೂಯ, ಆ ರಾಜಸೂಯ ಯಾಗವನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಕಾರಣದಿಂದ, ಒಂದು, ನೀವು ಆಳ್ತಾ ಇರತಕ್ಕಂಥ ಭೂಪ್ರದೇಶದ ಎಲ್ಲ ರಾಜರುಗಳೂ ನಿಮಗೆ ಅಧೀನರಾಗಿರಬೇಕು, ನೀವು ಬಹಳ ದೊಡ್ಡವರು ಅಂತ, ಅಥವಾ ನಿಮ್ಮನ್ನು ಅಧೀನ ಮಾಡ್ಕೋಬೇಕು, ಯುದ್ಧ ಮಾಡಿಯಾದರೂ ಗೆದ್ದು ನಿಮ್ಮನ್ನು ತಮ್ಮ ಹಿಡಿತಕ್ಕೆ ತಗೋಬೇಕು. ಅವರು ಮಾತ್ರ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಸಮರ್ಥರು.
ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು, ಹೇಗೆ ಆ ಸಾಮರ್ಥ್ಯ ಬಂತು ಅನ್ನುವುದೇ ಇಂದಿನ ಉಪನ್ಯಾಸದ ಪ್ರಧಾನವಾದ ವಿಷಯ. ಮಯ ರಾಜಭವನ ಕಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಅಲ್ಲಿ ಯುಧಿಷ್ಠಿರ ತಮ್ಮಂದಿರ ಜೊತೆಗೋ, ಸಾಮಂತರ ಜೊತೆಗೋ, ಜನರ ಜೊತೆಗೋ, ಜನಪ್ರತಿನಿಧಿಗಳ ಜೊತೆಗೋ ಆಳ್ವಿಕೆಯನ್ನು ಕೊಡ್ತಾ ಇದ್ದಾಗ ಒಂದು ದಿವಸ ನಾರದರು ಬಂದು, ನಾರದರ ಬಗ್ಗೆ ನಾನು ಅಲ್ಲೇ ಹೇಳಿದ್ದೀನಿ, ನಾರದರು ಯಾವಾಗ ಬಂದರೂ ಮೇಲ್ನೋಟದ ಚರ್ಯೆಗಳು ಬೇರೆ, ಆದರೆ ಅಂತಿಮವಾಗಿ ಕೊನೆಯಲ್ಲಿ ತಾತ್ಪರ್ಯದಲ್ಲಿ ಫಲಿತವಾಗಿ ಸಿಗತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲೂ ಶುಭವೇ, ಎಲ್ಲ ಸಂದರ್ಭದಲ್ಲೂ ಮುಕ್ತಿಯೇ, ಎಲ್ಲ ಸಂದರ್ಭದಲ್ಲಿಯೂ ಬಿಡುಗಡೆಯೇ, ಎಲ್ಲ ಸಂದರ್ಭದಲ್ಲಿಯೂ ಯಾರ ಹಿನ್ನೆಲೆಯಲ್ಲಿ ನಾರದರು ಬಂದಿರುತ್ತಾರೋ ಅವರಿಗೆ ಶುಭವೇ. ಅದು ನಾರದ ಶಬ್ದ ಅರ್ಥ ಅದೆಲ್ಲ ಹೇಳಿದ್ದೀನಿ ನಾನು ಆಗಲೇ. ಹೀಗೆ ನಾರದರು ಬಂದಿದ್ದಾರೆ, ಯುಧಿಷ್ಠಿರನ ಹತ್ರ ಸುಮಾರೊಂದು 40-50 ಪುಟಗಳಷ್ಟು ವರ್ಣನೆ ಇದೆ. ಅದು ಯಾವುದೋ ನಾನು ಮಾತಾಡೋಕ್ಕೋಲ್ಲ, ಅದೆಲ್ಲ ರಾಜಕಾರಣಿಗಳು ಗಮನಿಸಬೇಕಾದ್ದು. ಒಂದು ರಾಜ್ಯವನ್ನು ಹೇಗೆ ಒಬ್ಬ ರಾಜ ಪರಿಪಾಲನೆ ಮಾಡಬೇಕು, ಶತ್ರುಗಳನ್ನ ಹೇಗೆ ಮರ್ದನ ಮಾಡಬೇಕು, ಬೊಕ್ಕಸವನ್ನು ಹೇಗೆ ತುಂಬಿಕೋಬೇಕು, ಅದರ ರಕ್ಷಣೆ ಹೇಗೆ ಮಾಡಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಬಹಳ ದೊಡ್ಡ ಅಧ್ಯಾಯ ಇದೆ. ನಾರದರು ಉಪದೇಶ ಕೊಡತಕ್ಕಂಥ ಪ್ರಶ್ನೆಗಳನ್ನು ಕೇಳುವ ಮೂಲಕ ರಾಜ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನುವುದನ್ನು ನಾರದರು ಬಹಳ ಬಹಳ ವಿರಳವಾಗಿ, ಬಹಳ ಬಹಳ ಉದಾಹರಣೆಗಳ ಮೂಲಕ, ಪ್ರಶ್ನೋತ್ತರಗಳ ಮೂಲಕ ಎಲ್ಲ ವಿವರಣೆ ಕೊಡ್ತಾರೆ. ಅದು ನಮಗಷ್ಟು ಪ್ರಕೃತ ಅಲ್ಲ, ಆದ್ದರಿಂದ ಅದನ್ನು ಬಿಡೋಣ. ಎಲ್ಲ ಆದಮೇಲೆ, ಆ ಸಂಭಾಷಣೆ ಎಲ್ಲ ಮುಗಿದ ಮೇಲೆ ಬಹುಶಃ ಈ ಅನಸೂಯೆಯ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಈ ಅಸೂಯೆ ಅನ್ನತಕ್ಕಂಥದ್ದು ಮಕ್ಕಳನ್ನು ಬಿಟ್ಟರೆ ಅಸೂಯೆ ಅನ್ನತಕ್ಕಂಥದ್ದು ನಮ್ಮ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ. ಅಸೂಯೆಯ ಮೂಲ ನಾನು ಬೇರೆಯವರಿಗಿನ್ನ ವಿಭಿನ್ನ, ಅಷ್ಟಾದರೆ ಪರವಾಗಿಲ್ಲ, ಎಲ್ಲರೂ ಪ್ರತಿಯೊಬ್ಬರೂ ಇನ್ನೊಬ್ಬರಿಗಿನ್ನ ವಿಭಿನ್ನವೇ, ಅಷ್ಟಾದರೂ ದೊಡ್ಡದಲ್ಲ. ನಾನು ಬೇರೆಯವರಿಗಿನ್ನ ದೊಡ್ಡವನು, ಯಾವಾಗ ನೀವು ಬೇರೆಯವರಿಗಿನ್ನ ದೊಡ್ಡವರು ಅಂತ ಪ್ರಯತ್ನ ಪಡುತ್ತೀರೋ, ಯಾವಾಗ ನಿಮ್ಮಲ್ಲಿ ಆ ಭೇದ ಬುದ್ಧಿ ಎನ್ನುವುದು ಪ್ರವೇಶ ಮಾಡುತ್ತದೆಯೋ ಆ ಕ್ಷಣದಿಂದ ನಿಮಗೆ ಸಮಾಧಾನ ಇಲ್ಲ. ಸಾಮಾನ್ಯವಾಗಿ ನಾವು ನಮ್ಮನ್ನು ಬೇರೆಯವರ ಜೊತೆಗೆ ಹೋಲಿಸ್ಕೊಂಡು ಸಾಯ್ತೀವಿ. ಸಾಯಿತೀವಿ ಎನ್ನತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಹೇಳಿದ್ದೇನೆ, ಹೋಲಿಸಿಕೊಂಡು. ನನ್ನ ಮಗನಿಗೆ 100-90 ಅಂಕಗಳು ತೊಗೊಂಡಿರ್ತಾನೆ, ಹೊಗಳಿರ್ತೀನಿ, ಮೆಚ್ಕೊಂಡಿರ್ತೀನಿ, ಬಹುಮಾನ ಕೊಟ್ಟಿರ್ತೀನಿ. ಪಕ್ಕದ ಮಗು 91 ತೊಗೊಂಡು ಹೊರಟಿರೋದು ಹೋಗುತ್ತೆ. ಓ ಒದ್ದಾಡ್ತು. ಈ ಅಸೂಯೆಯನ್ನು ಮೆಟ್ಟಿ ನಿಲ್ಲುವುದಕ್ಕೆ ಯಾರಿಗೂ ಆಗಲ್ಲ, ಭಾಳ ಕಷ್ಟ ಇದೆ. ತಪಸ್ಸು ಮಾಡಬೇಕಾ, ಅಸೂಯೆಯನ್ನು ಬಿಡಬೇಕಾಯಿತು, ನಾನು ಬೇರೆಯವರು ಇನ್ನೂ ದೊಡ್ಡವನು ಅನ್ನುವ ಭಾವವನ್ನು ತಲೆಯಿಂದ ಕಿತ್ತಾಕಬೇಕಾಗಿದ್ದರೆ ಭಾಳ ಕಷ್ಟ ಇದೆ. ಸಾಧ್ಯ ಆದಷ್ಟು ಪ್ರಯತ್ನ ಪಡಬೇಕು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದ ಅದನ್ನೇನೆ ಅವರ ಹಲವಾರು ಮಾರ್ಗದರ್ಶನದಲ್ಲಿ ಇದೊಂದನ್ನು ಹೇಳಿದರು. ಅದಕ್ಕೆ ಅವರು ಅಸಮಾನತೆಯ ಬಗ್ಗೆ ಅಷ್ಟು ವಿರೋಧವಾಗಿ ಮಾತಾಡಿದರು. ಪ್ರಪಂಚದಲ್ಲಿ ಯಾರಾದರೂ ಸಮಾನತೆಯ ಬಗ್ಗೆ ಮೊಟ್ಟ ಮೊದಲು ಮಾತಾಡಿದ್ದಾರೆ ಅಂದರೆ ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ. ನಿಮ್ಮ ಜಾತಿ ಕಾರಣದಿಂದಲೋ, ಹಣದ ಕಾರಣದಿಂದಲೋ, ಅಧಿಕಾರದ ಕಾರಣದಿಂದಲೋ, ಒಳ್ಳೆ ಹೆಂಡತಿ ಇದ್ದಾಳೆ ಎನ್ನೋ ಕಾರಣದಿಂದಲೋ, ಒಳ್ಳೆ ಉಡುಪುಗಳಿದೆ ಎನ್ನೋ ಕಾರಣದಿಂದಲೋ, ಒಳ್ಳೆ ಆಸ್ತಿ ಇದೆ ಎನ್ನೋ ಕಾರಣದಿಂದಲೋ, ಒಳ್ಳೆ ರಾಜ್ಯ ಇದೆ ಎನ್ನೋ ಕಾರಣದಿಂದಲೋ, ಯಾವುದೋ ಒಂದು ಕಾರಣ ಇಟ್ಕೊಂಡು ನಾವು ಬೇರೆಯವರಿಗಿನ್ನ ಭಾಳ ದೊಡ್ಡವರು ಅಂತ ಬೀಗ್ತಾ ಇರ್ತೀವಿ. ಅದು ಸರಿಯಲ್ಲ. ಹಾಗೆ ನೀವು ಯಾವಾಗ ಯಾವಾಗ ಒದ್ದಾಡುತ್ತೀರೋ ಆವಾಗೆಲ್ಲ ನಿಮಗೆ ದುಃಖ ತಪ್ಪಿದ್ದಲ್ಲ ಅಂತ. ಅದರ ಸೂಚನೆಯಾಗಿ ನನಗೆ ಮೊನ್ನೆ ಕೇಳ್ತಾ ಇದ್ರು, ಯಾಕೆ ನಿಮಗೆ ಧರ್ಮರಾಯನ ಕಂಡ್ರೆ ಅಷ್ಟೊಂದು ಸಿಟ್ಟಿದೆ ಅಂತಂದರೆ, ಧರ್ಮರಾಯನ ಬಗ್ಗೆ ಯಾಕೆ ನನಗೆ ಸಿಟ್ಟಿದೆ ಅಂದರೆ, ಧರ್ಮರಾಯ ಧರ್ಮವನ್ನೇ ಪ್ರತಿನಿಧಿಸಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು.
ಈಗ ರಾವಣ ಯಾವುದೋ ಒಂದು ಹುಡುಗಿನ ಹಾರಿಸ್ಕೊಂಡು ಅದನ್ನು ದೊಡ್ಡ ವಿಷಯ ಆಗೋದೇ ಇಲ್ಲ. ಆದರೆ ಶ್ರೀರಾಮರ ಹುಡುಗಿ ನೋಡಿದ್ರು ಅನ್ನೋದೇ ದೊಡ್ಡ ವಿಷಯ ಆಗ್ಬಿಡುತ್ತೆ ರೀ. ಅದು ವ್ಯತ್ಯಾಸ ಇರೋದು. ಹಾಗೆ ಧರ್ಮರಾಯ ಧರ್ಮದ ಪ್ರತಿರೂಪ ಅಂತ ಹೇಳಿ ಧರ್ಮ ಅಂದರೆ ಧರ್ಮರಾಯ ಅಂತೆಲ್ಲ ನಾವು ಆತನನ್ನು ಆರಾಧನೆ ಮಾಡ್ತಾ ಇದ್ದಾಗ ಆಗ ಆತನ ಹೆಚ್ಚು ನೋಡಬೇಕಾಗತ್ತೆ. ಹೌದಾ, ಇಷ್ಟೆಲ್ಲ ಮಾತಾಡ್ತಾನಲ್ಲ ದೊಡ್ಡ ಮನುಷ್ಯ ಅಂತಂತ. ಧರ್ಮರಾಯ ಈಗ ಮಯಭವನ ಭಾಳ ಚೆನ್ನಾಗಿದೆ ರೀ, ತುಂಬ ಸೊಗಸಾಗಿದೆ, ಅವನೇನು ಮಾಡಲಿಲ್ಲ, ಯಾರೋ ಮಯಾಕ್ ತಂದ ಕಟ್ಟದ ಕೊಟ್ಟ ಇರಲಿ, ಅದು ಬಹುಮಾನವಾಗಿ ಕೊಟ್ಟಿದ್ದಾನೆ, ತನ್ನ ಪ್ರಾಣ ರಕ್ಷಣೆಯಾಗಿದ್ದು ಕೊಟ್ಟಿದ್ದಾನೆ, ಸಂತೋಷಪಡಿ, ಖುಷಿಯಾಗಿರಿ. ಆದರೆ ನೋಡಿ, ನಾರದರನ್ನು ಈ ಪ್ರಶ್ನೆ ಕೇಳ್ತಾನೆ ಧರ್ಮರಾಯ. ಇದು ಒಂಥರಹ ಮಹಾಭಾರತದ ರಹಸ್ಯ ಗ್ರಂಥಿಗಳು ಅಂತ. ಧರ್ಮರಾಯನಂತಹ ಅವನಾಗಿರ್ಬೇಕಪ್ಪ, ಭಾಳ ವಿಶಾಲವಾದ ಮನಸ್ಸಿರಬೇಕು ಅವನು. ಅವನು ಏನಂತ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲೆಲ್ಲೋ ಓಡಾಡ್ತೀರಿ, ಹೇಗೆಗೋ ಇದ್ದೀರಿ, ಇಂಥ ಮಯಭವನವನ್ನು ನೀವು ಬೇಕಾದಷ್ಟು ನೋಡಿದ್ದೀರಿ, ಸ್ವಲ್ಪ ಹೇಳಿ, ನನ್ನ ಮಯಭವನಕ್ಕಿಂತ ಚೆನ್ನಾಗಿರೋದು ಯಾವುದಾದ್ರು ಇದೆಯಾ, ಈ ಚೆನ್ನಾಗಿರೋದು ಯಾವುದಾದ್ರು ಇದೆಯಾ ಅನ್ನೋದೇ ಸಮಸ್ಯೆ, ದುಃಖಪೂರ್ಣವಾದ. ಇರಲಿ ಬಿಡಿರಿ ಚೆನ್ನಾಗಿರೋದು, ನಿಮ್ಮ ಹೆಂಡತಿ ಚೆನ್ನಾಗಿದ್ರೆ ಇನ್ನೊಬ್ಬರ ಹೆಂಡತಿನೂ ಚೆನ್ನಾಗಿರಲಿ ಬಿಡಿ, ನಿಮ್ಮ ಹತ್ರ ದುಡ್ಡಿದ್ರೆ ಇನ್ನೊಬ್ಬರ ಹತ್ರಲ್ಲೂ ದುಡ್ಡಿರಲಿ ಬಿಡಿ, ಯಾಕಿರಬಾರ್ದು? ಚೆನ್ನಾಗಿದೆಯಾ ಅಂತ ಕೇಳು. ನಾರದರು ಸುಳ್ಳು ಹೇಳೋ ಹಾಗಿಲ್ಲ, ಅದು ಇನ್ಯಾವುದಕ್ಕೋ ಹೋಯಿತು, ಆದರೆ ಮೂಲ ಎಲ್ಲಿಂದ ಶುರುವಾಯಿತು ನೋಡಿ. ಅವರು ಹೇಳಿದರು, ಅದು ಭಾಳ ವರ್ಣನೆ ಇದೆ, ನಾನು ಯಾವುದು ವರ್ಣನೆ ಮಾಡೋಕ್ಕೆ ಹೋಗಲ್ಲ. ನೋಡಪ್ಪ, ಈ ದೇಶದಲ್ಲಿ ನಿನ್ನ ಭವನಕ್ಕಿನ್ನ ಅದ್ಭುತವಾದ ಯಾವುದೂ ಇಲ್ಲ, ಅಷ್ಟಕ್ಕಾದರೂ ತೃಪ್ತಿ ಪಡಬೇಕು ಧರ್ಮರ. ಇಲ್ಲ ಇಲ್ಲ, ಅವನಿಗೆ ತ್ರಿಲೋಕಗಳಲ್ಲಿಯೂ ಎಲ್ಲಾದರೂ ಇದೆಯೋ ಅನ್ಬೇಕು. ಅಂದರೆ ನಾವು ಸಮಾಧಾನವಾಗಿರೋದನ್ನು ನಾವೇ ಕೆಡಿಸ್ಕೊಳ್ತೀವಿ, ನಾವೇ ಕೆಡಿಸ್ಕೊಳ್ತೀವಿ. ನಿಮಗೆ ಹಾಯಾಗಿ ಒಂದು ಕೆಲಸ ಸಿಗುತ್ತೆ ರೀ, ಏನೋ ಒಂದು 40, 50, 60 ಬೇಡ, ಒಂದು 20, 20 ಎಷ್ಟೋ ಒಂದಷ್ಟು ಸಂಪಾದನೆ ಆಗುತ್ತೆ. ಅಲ್ಲಿಗೆ ನಿಲ್ಲಲ್ಲ ನೀವು, ಕೆಲಸವೇ ಇಲ್ಲದೆ ಒದ್ದಾಡ್ತಾ ಇದ್ದಾಗ, ದುಡ್ಡೇ ಇಲ್ಲದೆ ಅಂತ ಇದ್ದಾಗ ನಿಮಗೇನೋ ಒಂದು ಕೆಲಸ ಸಿಗ್ತಲ್ಲಪ್ಪ, ಅಷ್ಟಕ್ಕೆ ತೃಪ್ತಿ ಆಗೋದೇ ಇಲ್ಲ ನಿಮಗೆ. ತಕ್ಷಣ ನಿಮ್ಮ ಮನಸ್ಸೆಲ್ಲ ಒಂದು ವಾಹನ ತಗೋಬೇಕು ಅಂತಲೇ ಇರುತ್ತೆ. ಅಲ್ಲಿ ತನಕ ಮೈಲುಗಳ ಮೇಲೆ ನಡ್ಕೊಂಡು ಓಡಾಡ್ತಾ ಇರ್ತೀರಿ. ಆದರೆ ಕೆಲಸ ಸಿಕ್ಕಿದ ಒಂದು ತಿಂಗಳಿಗೇನೆ ಸಾಲಕ್ಕೊಂದು ಅರ್ಜಿ ಹಾಕ್ತೀರಿ, ಯಾವುದೋ ಒಂದು ವಾಹನ ತಗೊಂಬಿಡ್ತು. ಅಲ್ಲಿಗೂ ಸಮಾಧಾನ ಆಗಲ್ಲ ನಿಮಗೆ, ನೀವು ಮನೆ ಕಟ್ಟಬೇಕು ಅಂದ್ಕೊಳ್ತೀರಿ. ಯಾಕೆ ಅಂದ್ಕೊಳ್ತೀರಿ ಅಂತಲೇ ಗೊತ್ತಿಲ್ಲ ನನಗೆ, ಈ ಕ್ಷಣದ ತನಕ ಯಾಕೆ ಮನೆ ಕಟ್ಟಬೇಕು ಅಂದ್ಕೊಳ್ತಾರೆ ಅನ್ನೋದು ಕಾರಣವೇ ಗೊತ್ತಿಲ್ಲ ನನಗೆ, ಖಂಡಿತ ಗೊತ್ತಿಲ್ಲ. ಮನೆ ಕಟ್ಟಬೇಕು, ಓ ನಿಮ್ಮ ಹತ್ರ ದುಡ್ಡಿದೆಯಾ, ಕಟ್ಟಿ, ಸುಖವನ್ನು ಅನುಭವಿಸಿ. ಆದರೆ 100 to 98 ಮಂದಿ ಸಾಲ ಮಾಡೇ ಮನೆ ಕಟ್ಟು. ಇವತ್ತಿನ ದಿವಸ ಅಮೆರಿಕಾ ಮಹಾ ಸುಖವಾಗಿರತಕ್ಕಂಥ ದೇಶ ಅಂತಂದ್ರೂ ಅಮೆರಿಕಾ ವಾಸಿಗಳು ಅಲ್ಲಿ ನಮ್ಮವರು ಹೋಗಿ ಕೆಲಸ ಮಾಡೋರು ಎಷ್ಟು ಭಾರದಿಂದ ತಿಂಗಳ ಕೊನೆಗೆ ಬರ್ತಾರೆ ಅಂದರೆ, ಅವ್ರು ನಿಮಗೆ ಕೆಲಸ ಸಿಗ್ತಾ ಇದೆ ಅಂತಿದ್ದ ತಕ್ಷಣಕ್ಕೆ ಎಲ್ಲ ಸಾಲಗಳೂ ನಿಮಗೆ ಲಭ್ಯ, ಮನೇನೂ ಕಟ್ಬೋದು, ಏನು ಬೇಕಾದರೂ ಮಾಡ್ಬೋದು, ನೀವು ಸಾಲ ತೊಗೊಂಬಿಟ್ಟು ಮನೇನೂ ಕಟ್ಬಿಡ್ತೀರಿ, ಮದುವೆನೂ ಆಗಿಬಿಡ್ತೀರಿ, ವಾಹನನೂ ತೊಗೊಂಡ್ಬಿಡ್ತೀರಿ, ಇನ್ನೇನೇನು ಬೇಕಾದ್ದು ಎಲ್ಲ ತೊಗೊಂಡ್ಬಿಡ್ತೀರಿ. ಕೊನೆಗೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇದ್ದ ಹಾಗೆ ಎಲ್ಲದಕ್ಕೂ ಕಂತು ಕಟ್ಟುತ್ತಾ ಕೂತ್ಕೊಂಡು ನಿಮ್ಮ ಹತ್ರ 10 ರೂಪಾಯಿ ಇರೋದು, ಮತ್ತು ಹೊಸ ಮನೆ ಕಟ್ಟಿರ್ತೀರಲ್ಲ ಆ ಮನೆಗೆ ಕಂತುಗಳನ್ನು 20 ವರ್ಷ ಕಟ್ತಾ ಕೂತ್ಕೊಳ್ತೀರಿ ನೀವು. 20 ವರ್ಷಗಳ ತನಕ ನಿಮಗೆ ಸಮಾಧಾನವೇ ಇಲ್ಲರಿ. ನಾನು ನೋಡಿರೋ ಬಹಳಷ್ಟು ಮಂದಿ ಹೊಸ ಮನೆ ಕಟ್ತಾರೆ, ಕಂತುಗಳು ಕಟ್ಟೋಕ್ಕಾಗಲ್ಲ, ಬಾಡಿಗೆ ಮನೆಗೆ ಹೋಗಿ ಇವ್ರ ಮನೆ ಬಾಡಿಗೆ ಕೊಟ್ಬಿಡ್ತಾರೆ. ಹೊಸದಾಗಿ ಕಟ್ಟಿರುವ ಮನೆಯನ್ನು ಬಾಡಿಗೆಗೆ ಕೊಟ್ಟು ಇವರು ಬಾಡಿಗೆ ಮನೆಗೆ ಹೋಗ್ತಾರೆ. ಯಾಕೆ ಕಟ್ತೀರಿ ನೀವು? ಅಂದರೆ ನೀವು ವಾಹನ ತಗೊಂಡೂ ಸಾಲ ತೀರಿಸ್ತಾ ಒದ್ದಾಡ್ತೀರಿ, ಮನೆಯನ್ನು ಕೊಂಡೂ ಸಾಲ ತೀರಿಸ್ತಾ ಒದ್ದಾಡ್ತೀರಿ, ನಿಮಗೆ ಸಮಾಧಾನವೇ ಇರೋದಿಲ್ಲ. ಅಮೆರಿಕದಂತಹ ಸುಭಿಕ್ಷ ಕ್ಷೇತ್ರದಲ್ಲಿರತಕ್ಕಂಥ 100 to 90 ಮಂದಿ ಎಲ್ಲರೂ ಸಾಲಗಾರರೇ,
ಪ್ರತಿ ತಿಂಗಳ ಕೊನೆಯಲ್ಲೂ ಕಂತು ಕಟ್ತಾ ಕೂತ್ಕೊಳ್ಳೋರೆ ಹತ್ರ ಏನು ಹಣ ಇರಲ್ಲ ಅವರು ಈ ಇಷ್ಟು ಭಾರವಾಗತಕ್ಕಂತಹ ಮನೆಯನ್ನು ಯಾಕೆ ಕಟ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆಯ್ತು ಕಟ್ತೀರಾ ಇಷ್ಟು ವರ್ಷ ಇರ್ತೀರಪ್ಪ ಒಂದು 10 ವರ್ಷ 20 ವರ್ಷ ಸತ್ತೇ ಹೋಗ್ತೀವ್ರಿ ಈ ಬಾಡಿಗೆ ಮನೆಯಲ್ಲೇ ಸಾಯಿರಿ ಏನು ಸ್ವಂತ ಮನೆಯಲ್ಲೇ ಸಾಯ್ಬೇಕು ನೀವು ಸತ್ತರು ಸಾಯ್ತಾಯಿರ್ತೈತೆ ಏನು ತೊಗೊಂಡೋಗ್ತೀವಿ ಇರುತ್ತೀಯೇ ಓ ನಮ್ಮ ಮಕ್ಕಳಿಗೋಸ್ಕರ ಮನೆಯನ್ನು ಕೊಟ್ಟಿದೆ ಆ ಮಕ್ಕಳು ಉಳಿಸ್ಕೊಳ್ತಾರೋ ಇಲ್ಲ ಯಾರಿಗೆ ಗೊತ್ತು ನೀವು ಕಷ್ಟಪಟ್ಟಾಗೆ ಅವರು ಕಷ್ಟಪಡಲಿ ಬಿಡಿ ಮನೆಯನ್ನು ಕಟ್ಟಿದ ಮೇಲೆ ಅದರ ಸೊಗಸು ಅದನ್ನು ತೋರಿಸೋದು ಅದಕ್ಕೆ ಮತ್ತಷ್ಟು ತಲೆಭಾರ ಅಸೂಯೆ ಅಸೂಯೆ ವೃದ್ಧಿ ನಿಮ್ಮ ಮನೆಗೆ ಯಾರನ್ನು ಕರೆದರೂ ಅವರೆಲ್ಲ ಚೆನ್ನಾಗಿದೆ ಅದೊಂದು ಮಾತ್ರ ಅಂತ ಹೇಳ್ತಾರೆ ಅಲ್ಲಿಗೆ ನಿಮ್ಮ ತಲೆನೋವು ಶುರು ಆಯಿತು ಮೊಟ್ಟ ಮೊದಲನೇ ದಿವಸ ತಿಂದ್ಲು ರೀ ವಾಸ್ತು ಬೇರೆ ಸಮಸ್ಯೆ ದೊಡ್ಡದು ಅಂದರೆ ನಾವು ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿಯೇ ಗೊತ್ತಿದ್ದು ಗೊತ್ತಿದ್ದೇ ಇವುಗಳನ್ನೆಲ್ಲ ಆಹ್ವಾನ ಮಾಡ್ತೀವಿ ಈಗ ನಾವು ನಮ್ಮ ಧರ್ಮರಾಯ ಮಾಡೋದನ್ನು ನೋಡಲಿದ್ದೇವೆ ಆದ್ದರಿಂದ ಇಷ್ಟೆಲ್ಲ ಹೇಳಬೇಕಾಗಿ ನಾರದನ್ನು ಕೇಳಿದ್ನಪ್ಪ ಆಯಿತು ನಾರದರು ಹೇಳಿದರು ಏ ನಿನ್ನ ಭಾಳ ಚೆನ್ನಾಗಿದೆ ಕಣಯ್ಯ ಬೇರೆ ಲೋಕಗಳಲ್ಲಿ ಆಗ ನಾರದ ಸುಳ್ಳು ಹೇಳೋದಾಗಲ್ಲನು ಅವ್ರು ಏನೇ ಹೇಳಿದ್ರು ಕೊನೆಗೆ ನಿಮಗೆ ಒಳ್ಳೇದಾಗಬೇಕು ಒದ್ದಾಡೋದು ಹೊಟ್ಟೆ ಕಿಚ್ಚಿಬಿಡೋದು ಅದು ನಿಮಗೆ ನಿಮ್ಮ ಹಣೆ ಬರಹ ಎಲ್ಲ ಆಗೋದು ಹಾಗೆ ನೀವು ನೋಡಯ್ಯ ನಾನು ಇಂದ್ರನ ಸಭೆ ನೋಡಿದ್ದೀನಿ ಭಾಳ ಅದ್ಭುತವಾಗಿದೆ ಇಷ್ಟು ಅಗಲ ಇದೆ ಇಷ್ಟು ಉದ್ದ ಇದೆ ಎಷ್ಟು ಐಶ್ವರ್ಯ ಇದೆ ಎಷ್ಟು ಅಪ್ಸರಸರಿದ್ದಾರೆ ಇಂತಿಂಥ ಋಷಿಗಳಿದ್ದಾರೆ ಯಮಧರ್ಮರಾಯನ ಸಭೆ ನೋಡಿದ್ದೀನಿ ಅದು ಬಹಳ ಚೆನ್ನಾಗಿದೆ ಅಲ್ಲಿ ನಿಂತಿಂಥವರೆಲ್ಲ ನಾನು ಹೇಳಿದೆ ಅದೆಲ್ಲ ವರ್ಣನೆ ಮಾಡೋಕೆ ಹೋಗಲ್ಲ ಬಹಳ ವಿವರಣೆ ಇದೆ ಸುಮಾರು 30-40 ಪುಟ ಇದೆ ಇದೆಲ್ಲ ಕುಬೇರಂದಿದೆ ಅದಿದೆ ಇದಿದೆ ಬ್ರಹ್ಮದೇವಂದು ಕೇಳ್ತೀಯ ಅಲ್ಲಿ ಯಾರ್ಯಾರಿದ್ದಾರೆ 100 ವ್ಯತ್ಯಾಸ ಹೇಳ್ತಾರೋ ಅವ್ರು ನೋಡ್ತಾ ಇದ್ದೀನಿ ಅದರೊಳಗೆ ಏನು ದಿದೀಪ್ಯಮಾನವಾಗಿ ಹರಿಶ್ಚಂದ್ರ ಇದ್ದಾನೆ ಅಂತ ಎಲ್ಲ ಹೇಳಿ ವರ್ಣನೆ ಮಾಡಿ ಮುಗಿಸ್ತಾರೆ ಹಾಗೆ ವರ್ಣನೆ ಮಾಡಿ ಮುಗಿಸುವ ಕೊನೆಯಲ್ಲಿ ಅವರು ಧರ್ಮರಾಯನ ಹೇಳಿದರು ನೋಡು ನಾನು ಹಾಗೆ ಹೋಗಿ ಬರ್ತಾ ಇದ್ದಾಗ ನಿಮ್ಮಪ್ಪ ಸಿಕ್ಕರು ನಮ್ಮಪ್ಪ ಎಲ್ಲಿ ಸಿಕ್ಕರು ನಿಮ್ಮಪ್ಪ ಯಮನ ಆಸ್ಥಾನದಲ್ಲಿ ಸಿಕ್ಕರಪ್ಪ ಯಮನ ಸಭೆಯೂ ಚೆನ್ನಾಗೇ ಇದೆ ಆದರೆ ಇಂದ್ರಂದಲ್ಲ ಕುಬೇರಂದಲ್ಲ ವರುಣಂದಲ್ಲ ವಿಶೇಷವಾಗಿ ಬ್ರಹ್ಮನ ಸಭೆಯಲ್ಲ ಬ್ರಹ್ಮನ ಸಭೆಯಲ್ಲಿ ಹರಿಶ್ಚಂದ್ರ ಕೂತಿದ್ದಾನೆ ಮತ್ತೆ ಅಸೂಯೆ ಮುಂದುವರೆದ ಹೆಜ್ಜೆ ಹರಿಶ್ಚಂದ್ರ ಬ್ರಹ್ಮನ ಸಭೆಯಲ್ಲಿ ಕೂತ್ಕೋಬೇಕ್ರೆ ನಮ್ಮಪ್ಪ ಯಾಕೆ ಕೂತ್ಕೊಳ್ಳಲ್ಲ ಅಂತ ಹರಿಶ್ಚಂದ್ರ ಹ್ಯಾಕ್ ಕೂತ್ಕೊಳ್ಳೋ ಹಾಗಾಯಿತು ಹರಿಶ್ಚಂದ್ರ ನೋಡ್ರಿ ನೀವು ಈ ರೀತಿ ನಮ್ಮಲ್ಲಿ ಇಲ್ಲ ಅನ್ನುವುದೇ ಪ್ರಧಾನ ನಿಮ್ಮಲ್ಲಿ ಇದೆಯಲ್ರಿ ಮಯಭವನ ನಿಮ್ಮಲ್ಲಿ ಅದ್ಭುತವಾದ ಭವನ ಇದೆ ಶಕ್ತಿ ಇದೆ ರಾಜ್ಯ ಇದೆ ರಾಜಧಾನಿ ಇದೆ ಕೃಷ್ಣನ ಸಖ್ಯ ಇದೆ ಏನು ಬೇಕಾದರೂ ಸಾಧಿಸ್ತಾ ಇದ್ದೀರಿ ಕಾಂಡವನವನ್ನೆಲ್ಲ ದಹಿಸಿಬಿಟ್ಟಿದ್ದು ಇಷ್ಟೆಲ್ಲ ನಿಮ್ಮಲ್ಲಿ ಧನಾತ್ಮಕವಾದ ಅಂಶಗಳಿದ್ದರೆ ಅದೊಂದಿಲ್ಲ ಅಂತ ಶುರು ಮಾಡ್ತೀವಿ ಆಗ ನಾರದರು ಹೇಳಿದ್ರು ಹೌದೌದು ನಿಮ್ಮಪ್ಪ ನನಗೆ ಹೇಳು ಅಂತ ಹೇಳಿದರು ಏನು ಹೇಳು ಅಂತ ಹೇಳಿದರು ಅದು ಅಸೂಯೆ ಮೂಲವೇ ಆ ಹರಿಶ್ಚಂದ್ರ ಅಲ್ಲಿ ಕೂತಿದ್ದೇನೆ ನಾನು ಕೂತ್ಕೊಳ್ಳೋಕ್ಕಾಗಿಲ್ಲ ಹಾಗಾದರೆ ಏನು ಮಾಡಬೇಕು ನಾನು ಹರಿಶ್ಚಂದ್ರನಂತೆಯೇ ಕುಳಿತುಕೊಳ್ಳಬೇಕು ನೀವು ಮತ್ತೊಬ್ಬರಂತೆ ಆಗಬೇಕು ಅಂತ ಅಂತಿದ್ದಾಗೇನೆ ನೀವು ಬಿದ್ದ್ರಿ ನೀವು ನೀವೇನೋ ಆಗ್ರಿ ನಿಮ್ಮದೇನೋ ಸಾಧಿಸಿ ಇನ್ನೊಬ್ಬರು ನೋಡಿ ಯಾಕೆ ಸಾಧಿಸೋಕೆ ಹೋಗ್ತಾ ಇದ್ದೀರಿ ನೀವು ನಾನು ಹೀಗಿರ್ತೀನಿ ಅಂತ ನೀವು ನಿರ್ಣಯ ಮಾಡಿ ಅಂದರೆ ನಾವು ನಮ್ಮ ಜೀವನದಲ್ಲಿ ಬೆಳೆಯುವುದು ತಪ್ಪಲ್ಲ ಬೆಳಿಬೇಕು ಚೆನ್ನಾಗೇ ಬೆಳಿಬೇಕು ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠ ಚೆನ್ನಾಗೇ ಇರಬೇಕು ನೀವು
ಹೆಚ್ಚು ವರ್ಷ ಬದುಕಬೇಕು, ಹೆಚ್ಚು ಸಂಪಾದನೆ ಮಾಡಬೇಕು, ಹೆಚ್ಚು ಸುಖ ಇರಬೇಕು, ಚೆನ್ನಾಗಿಯೇ ಇರಬೇಕು ಜೀವನದಲ್ಲಿ. ಆದರೆ ಅವರು ಹಾಗಿದ್ದಾರೆ ಅಂತ ಹೇಳಿ ನೀವು ಸುಖವನ್ನು ಪಡೆಯೋಕೆ ಹೋದರೆ ನಿಮಗೆ ದುಃಖ ತಪ್ಪಿದ್ದಲ್ಲ. ಪಾಂಡು ಮಹಾರಾಜ ಹೇಳಿ, ನನಗೆ ಬ್ರಹ್ಮಲೋಕದಲ್ಲಿರಬೇಕು ಅಂತ ಇಷ್ಟ ಇದೆ ಅಂತ. ಅದು ಹಾಗಲ್ಲ, ಹರಿಶ್ಚಂದ್ರ ಇದ್ದಾನಲ್ಲ ಅನ್ನುವುದರಿಂದ ಶುರುವಾಯಿತು. ಆಗ ಪಾಂಡು ಮಹಾರಾಜ ನಾರದರನ್ನು ಕೇಳಿದನಂತೆ, ಹೋಗಿ ನನ್ನ ಮಗನಿಗೆ ಹೇಳಿ ನಿನಗೆ ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ ಇದೆ? ಒಂದು ಯಾಗವನ್ನು ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಯಾವ ಯಾಗ? ರಾಜ ಅಸೂಯ ಯಾಗ, ರಾಜಸೂಯ ಯಾಗ. ಯಾರು ರಾಜಸೂಯ ಯಾಗವನ್ನು ಮಾಡುತ್ತಾರೋ ಅವರು ಹರಿಶ್ಚಂದ್ರನಂತೆ ಬ್ರಹ್ಮಲೋಕದಲ್ಲಿ ಕುಳಿತುಕೊಳ್ಳಬಹುದು. ಈ ಮಹಾಕ್ರತುವರವನಿ ಮಾಡ ಮಹೀಸುರರ ಪಂಕ್ತಿಯಲ್ಲಿ ನಿಮ್ಮಯ್ಯ ನಿಹನಾಥನು ಸತೇಜದಲ್ಲಿ ಬಳಿಕ. ನಾರದ ಹೇಳಿದ, ಈ ಮಹಾಕೃತುವರವ ಅಂದರೆ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ರಾಜಸೂಯ ಯಾಗವನ್ನು ನೀನು ಮಾಡು. ಈ ಮಹಾಕ್ರತುವರವ ನೀ ಮಾಡು, ಅದರ ಬಲದಿಂದ. ಇದು ಒಂದು ನಂಬಿಕೆ ನಮ್ಮಲ್ಲಿ ಇರಬಹುದು, ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಇದೆ. ನಂಬದವರು ಮನಸ್ಸನ್ನು ತೆರೆದಿಟ್ಟು ಅಧ್ಯಯನ ಮಾಡದ್ದರಿಂದ ಅವರದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಪ್ರಶ್ನೆಗಳಿರ್ಬೋದು ರೀ, ವಿರೋಧಿಸಿ ತಪ್ಪು ಅಂತ ಯಾರು ಹೇಳ್ತಾರೆ? ನಾವು ಏನು ಮೂಢನಂಬಿಕೆಯಾಗಿ ಎಲ್ಲವನ್ನೂ ಒಪ್ಪಿಕೊಳ್ಳಬೇಕು ಅಂತ ಇಲ್ಲ. ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳಿ ಪರಿಹರಿಸಿಕೊಳ್ಳಬೇಕು, ಆ ನಂತರ ನಿರ್ಣಯಕ್ಕೆ ಬರಬೇಕು. ನಾವು ನಂಬೋದಿಲ್ಲ, ತಿಥಿ ಮಾಡೋದನ್ನು ನಂಬೋದಿಲ್ಲ, ಶ್ರಾದ್ದ ಮಾಡೋದನ್ನು ನಂಬೋದಿಲ್ಲ, ಯಜ್ಞ ಮಾಡೋದನ್ನು ನಂಬೋದಿಲ್ಲ ಅನ್ನಿ, ತಪ್ಪಿಲ್ಲ. ಆದರೆ ಯಾಕೆ ನಂಬಲ್ಲ? ನೀವು ನಂಬಲ್ಲ ಅನ್ನೋದಕ್ಕೊಂದು ಕಾರಣ ಕೊಡಬೇಕು. ನಾವು ಸ್ವರ್ಗ ಇರೋದ ನಂಬಲ್ರಿ, ಅಲ್ಲಿಗೆ ನೀವು ಮಾತಾಡೋಕ್ಕಾಗಲ್ಲ. ಅಂದರೆ ಸ್ವರ್ಗ ನರಕಗಳನ್ನು ಒಪ್ಪತಕ್ಕಂತಹ ಆಸ್ತಿಕ ಮಂದಿ ಮಾಡತಕ್ಕಂಥದ್ದನ್ನು ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ಯಾಕೆಂದರೆ ಅವ್ರು ನಂಬ್ತಾರೆ. ಅವರ ಪ್ರಕಾರ, ಆಸ್ತಿಕರ ಪ್ರಕಾರ ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ 100 ತಪ್ಪು ಮಾಡ್ತೀವಿ, 1000 ತಪ್ಪು ಮಾಡ್ತೀವಿ ರೀ, ಮಾಡ್ತೀವಿ. ಗೊತ್ತಿದ್ದು ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ಲದೆಯೂ ಮಾಡ್ತೀವಿ. ಹಾಗೆ ಮಾಡಿದ್ದಾಗ ಆ ತಪ್ಪು ಮಾಡಿದ್ದಕ್ಕೆ ಏನೋ ಒಂದು ಶಿಕ್ಷೆ ಆಗಬೇಕು. ಇಲ್ಲೂ ಆಗಬೇಕು, ಅಲ್ಲೂ ಆಗಬೇಕು, ಮುಂದೂ ಆಗಬೇಕು, ಎಲ್ಲ ಕಾಲದಲ್ಲೂ ಆಗಬೇಕದು. ಹೀಗಾಗಿ ನಾನು ಬದುಕಿದ್ದಾಗ ಮಾಡದಂತಹ ತಪ್ಪಿಗೆ ನಾನು ಸತ್ತ ಮೇಲೆ, ಸತ್ತ ಮೇಲೆ ಒಂದು ಲೋಕ ಇದೆ, ಅದು ಸ್ವರ್ಗ ಆಗ್ಬೋದು, ನರಕ ಆಗ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಲೋಕಗಳಿವೆ. ಇದನ್ನು ಎಲ್ಲ ಧರ್ಮಗಳು ನಂಬುತ್ತೆ. ನೀವು ಜೈನ ಧರ್ಮಕ್ಕೆ ಹೋಗಿ, ಬೌದ್ಧ ಧರ್ಮಕ್ಕೆ ಹೋಗಿ, ಇಸ್ಲಾಂ ಧರ್ಮಕ್ಕೆ ಹೋಗಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ, ಯಹೂದಿ ಧರ್ಮ, ಯಾವುದೇ ಧರ್ಮಕ್ಕೆ ಹೋದರೂ ಹೆಸರುಗಳು ಬದಲಾವಣೆ ಇರ್ಬೋದು, ಪದಗಳು ಬದಲಾವಣೆ ಇರಬಹುದು, ವರ್ಣನೆಗಳು ಬದಲಾವಣೆ ಇರಬಹುದು, ಆದರೆ ಸತ್ತ ನಂತರದ ಲೋಕಗಳನ್ನು ಎಲ್ಲ ಧರ್ಮದವರು ನಂಬುತ್ತಾರೆ. ಯಾವ ಧರ್ಮವನ್ನು ನಂಬದವರು ಯಾವುದನ್ನು ನಂಬಲ್ಲ. ಅವನ್ನು ಬಿಟ್ಬಿಡಿ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಹೀಗೆ ನಂಬುತ್ತಾರಲ್ಲ, ನಂಬಿದವರು ಕೆಲವು ನಿರ್ಣಯಗಳಿಗೆ ಬರ್ತಾರೆ. ಅತೃಪ್ತವಾಗಿರತಕ್ಕಂಥ ಆತ್ಮಗಳು, ದೋಷಪೂರ್ಣವಾಗಿರತಕ್ಕಂಥ ಆತ್ಮಗಳು, ಮಾಡಬಾರದ್ದನ್ನು ಮಾಡಿ ಸತ್ತೋಗಿರತಕ್ಕಂಥ ಆತ್ಮಗಳು ಕಷ್ಟವನ್ನು ಅನುಭವಿಸ್ತಾರೆ. ಅವರಿಗೆ ಬದುಕಿದ್ದಾಗಲೇ ಏನಾದರೂ ನಾನು ಇಂಥ ತಪ್ಪುಗಳೆಲ್ಲ ಮಾಡಿಬಿಟ್ಟಿದ್ದೀನಿ, ಏನಾದರೂ ಮಾಡೋದನ್ನು ಪರಿಹಾರ ಮಾಡ್ಕೋಬೇಕಲ್ಲಪ್ಪ ಅಂತ ಅನ್ನಿಸಿದರೆ ಒಂದು ಮಾರ್ಗ ಇದೆಯಪ್ಪ, ಒಂದು 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 ಸಾಧ್ಯತೆ ಇದೆ, ಒಂದು ಕ್ಷಮಾಪಣೆ ಮಾರ್ಗ, ಒಂದು ಪ್ರಾಯಶ್ಚಿತ್ತ ಮಾರ್ಗ. ಏನು? ಇಂಥದ್ದು ಯಾವುದೋ ಒಂದು ಯಜ್ಞವನ್ನು ಮಾಡಬಹುದು. ಯಜ್ಞವನ್ನು ಮಾಡುವುದರ ಮೂಲಕ ತತ್ಸಂಬಂಧಿಯಾಗಿರತಕ್ಕಂಥ ದೇವತೆಗೆ ನೀವು ಒಂದಷ್ಟು ಲಂಚ ಕೊಡ್ಬೋದು. ಅದನ್ನು ಬೇರೆ ಯಾವುದೇ ಹೆಸರಿನಿಂದ ಕರೀರಿ, ಹವಿಸ್ಸು ಅಂತ ಹೇಳಿ, ದಾನ ಅಂತ ಹೇಳಿ, ಏನೋ ಅಂತ ಹೇಳಿ.
ಅಂತೂ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರತಂತ್ರ ಪ್ರಯೋಗಗಳಿಂದ ಯಾಗದ ಮೂಲಕ ಹವಿರ್ಪ್ರದಾನ ಮಾಡಿ ನೀವು ಮಾಡಿರತಕ್ಕಂಥ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಪಡುತ್ತೀರಿ. ಅಂತ ಪಡುವುದರ ಮೂಲಕ ನಿಮಗೆ ಆಗಬಹುದಾದಂಥ ಶಿಕ್ಷೆ ಕಡಿಮೆಯಾಗುತ್ತೆ ಅಥವಾ ಶಿಕ್ಷೆಯೇ ಆಗುವುದಿಲ್ಲ ಅನ್ನತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಇದು ನಿಜವೋ ಹೀಗೆ ಆಗುತ್ತದೆಯೋ ಅನ್ನುವುದು ಪ್ರಶ್ನೆ, ತಪ್ಪಲ್ಲ. ಆಗ ನೀವೇನು ಮಾಡಬೇಕು, ಇದನ್ನು ಅನುಭವಿಸಿದವರಿಗೆ ಕೇಳಬೇಕು. ಸತ್ತ ಮೇಲೆ ಅಲ್ವೇನ್ರಿ ಅದೆಲ್ಲ ಆಗೋದು, ಅನುಭವ ತಗೊಂಡು ಈಗ ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ ಅಂದರೆ, ಇಲ್ಲಿ ಇದ್ದಾಗಲೂ ಇಂತಹ ಯಜ್ಞಯಾಗಾದಿಗಳನ್ನು, ಯಜ್ಞಯಾಗ ಅಂದರೆ ಭಾಳ ದೊಡ್ಡದಾಗಿ ಹೋಮಕುಂಡ ರಚನೆ ಮಾಡ್ಕೊಂಡು ನಾಡಲೇಬೇಕು ಅಂತಲ್ಲ, ಒಂದು ಪುಟಾಣಿ ವ್ರತ ಮಾಡಿದಿರೋ ಆಯಿತು, ಅದು ಒಂದು ಯಜ್ಞವೇ, ಅದು ಪೂಜೆ ಅಂತ ಒಟ್ಟರ್ಥ. ನಮಗೆ ನಮ್ಮ ಜೀವನದ ಮೇಲೆ ಅಧಿಕಾರ ಇಲ್ಲದೇ ಇದ್ದಾಗ ನಾವು ಅಂದುಕೊಂಡಿದ್ದನ್ನೆಲ್ಲ ನಾವು ಸಾಧಿಸಲಿಕ್ಕೆ ಆಗದೇ ಇದ್ದಾಗ ನಾವು ಮಾಡಿದ ಯೋಜನೆಗಳೆಲ್ಲ ನಾವಂದುಕೊಂಡಂತೆ ಫಲಿಸದೇ ಹೋದಾಗ ನೀವು ಕಷ್ಟಪಡ್ತೀರಿ, ಪ್ರಯತ್ನ ಪಡ್ತೀರಿ, ಮತ್ತೆ ಕಷ್ಟಪಡ್ತೀರಿ, ಮತ್ತೆ ಪ್ರಯತ್ನ ಪಡ್ತೀರಿ, 20 ವರ್ಷ ಪ್ರಯತ್ನ ಪಡ್ತೀರಿ, ಆಗೋದಿಲ್ಲ. ಆಗ ಕೆಲವರು ಹೇಳ್ತಾನೆ, ಇದು ಯಾವುದೊಂದು ಮಂತ್ರ ಕೊಡ್ತೀನಿ ಕಣೆ, ನೀನು ಅದನ್ನು ಜಪ ಮಾಡ, ನಿಂಗೆ ಅನುಕೂಲ ಆಗುತ್ತೆ. ಆಗುತ್ತೋ ಮಾಡಿ ನೋಡ್ರಿ. ನೀವು ಆಗುತ್ತೋ ಅಂತ ನಿಲ್ಲಿಸ್ಬಾರ್ದು, ಪ್ರಶ್ನೆ ಕೇಳೋದು ಸರಿ, ಹಾಗೆ ಮಾಡಿದ್ರೆ ಆಗೋ ಆಗುತ್ತೋ, ನೀವು ಮಾಡಿ ನೋಡಿ. ಬರೀ ಓಂಕಾರ ಒಂದು, ಅದನ್ನು ಅನುಭವಿಸಿ ನೋಡಿ, ಆಗತ್ತೆ. ಹಾಗೆ ಆಗಿದೆ ಅಂದ್ರೆ ಕೋಟ್ಯಂತರ ಜನ ಇದ್ದಾರೆ. ಸಂದೇಹ ಪಡುವವರೂ ಪ್ರಯತ್ನ ಪಡಿ ಅಂತ ನಾನು ಹೇಳೋದು. ನೀವು ಸಂದೇಹ ಪಟ್ಟು ಪ್ರಯತ್ನ ಪಡ್ತೀನಪ್ಪ ನೀ, ಮೊನ್ನೆ ಸುಮಾರು ಆಯ್ತೇನಮ್ಮ, ಒಂದು 6 ತಿಂಗಳಾಯ್ತು ನಿನ್ನ ತಮ್ಮನ ಹೆಂಡತಿ ಹೋಗಿ, ನಿನ್ನ ತಮ್ಮನ ಹೆಂಡತಿ ಹೋ, ಒಂದು 6 ತಿಂಗಳಾಯ್ತು ಅಂದೆ. ಒಂದು ಮೊನ್ನೆ ಘಟನೆ ನಡೆದ ಘಟನೆ, ಇದು ಆಗುತ್ತಾ ಹೋಗುತ್ತಾ ಅನ್ನೋದು ಇಂಥ ಪರೀಕ್ಷೆ ಮಾಡೇ ತಿಳ್ಕೋಬೇಕು ನಾವು, ಇಲ್ದ್ರೆ ಗೊತ್ತಾಗೋದು ಹೇಗೆ. ನನ್ನ ಹೆಂಡತಿಯ ತಮ್ಮನ ಹೆಂಡತಿ ಹೋದ್ಲು. ಇದನ್ನು ನೀವು ಯಾರು ಬೇಕಾದ್ರೂ ಪರೀಕ್ಷೆ ಮಾಡ್ಬೋದು. ಆ ಹೋದಾಗ ಅಪರಕರ್ಮಗಳನ್ನು ಮಾಡಿದಾಗ ಶ್ಮಶಾನದಲ್ಲಿ, ಶ್ಮಶಾನ ಏನ್ರಿ, ನಾಳೆ ನಿಮ್ಮನೆಯಲ್ಲಿ ತಿಥಿ ಮಾಡಿದಾಗಲೂ ಇದೇ ನಡೆಯುತ್ತೆ. ಈಗ ಗಮನಿಸಿ, ಇದು ಮೊನ್ನೆ ನಡೆದ ಘಟನೆ, ಇಂಥದ್ದು ಕೋಟಿ ಘಟನೆಗಳು ನಡೆಯುತ್ತೆ, ನಾವು ಕಣ್ತೆಗೆ ನೋಡಬೇಕಷ್ಟೇ. ಇದನ್ನು ಆಕೆ ಹೋಗಿದ್ದಾರೆ, 10-12 ದಿವಸದೆಲ್ಲ ಮುಗಿದಿದೆ, ಪಿಂಡ ಪ್ರದಾನ ಆಗಬೇಕಾಗಿದೆ. ಪಿಂಡ ಅಂದ್ರೆ ಗೊತ್ತು, ಅನ್ನದಲ್ಲಿ ಇತ್ಯಾದಿಗಳೆಲ್ಲ ಕಲಸಿ ಇಡತಕ್ಕಂಥ ಪಿಂಡ. ಗತಿಸಿರತಕ್ಕಂಥ ವ್ಯಕ್ತಿಯ ಆತ್ಮ 13 ದಿವಸಗಳ ಕಾಲ ಇಲ್ಲಿರುತ್ತೆ. ಆಮೇಲೆ ಮಂತ್ರೋಕ್ತವಾಗಿ ಆಕರ್ಷಣೆ ಮಾಡಿದಾಗ ವರ್ಷಕ್ಕೊಂದು ಸಲ ಬರುತ್ತೆ. ಆ ಭಾಗ ಬಿಡೋಣ, ಈಗ ಸದ್ಯಕ್ಕೆ ಈ ವಿಷಯ ಮಾತಾಡೋಣ. ಮೊನ್ನೆ ಆಗಿದ್ದು ಕಾಗೆ ಗೊತ್ತು ನಿಮಗೆ, ಕಾಗೆ ಈ ಸಂದರ್ಭದಲ್ಲಿ ಆ ಆತ್ಮ ವಾಯಸ ರೂಪದಲ್ಲಿ, ಗರುಡ ಗೃಧ್ರ ವಾಯಸ ರೂಪೇಣ ಪ್ರೇತೆ ಭುಂಕ್ತವ ಅಂತ ಶಾಸ್ತ್ರ. ಗರುಡನ ರೂಪದಲ್ಲಿ, ಗರುಡನ ರೂಪ ಅಂದರೆ ಗರುಡನ ರೂಪ ಅಲ್ಲ, ಗರುಡನ ಒಳಗೆ ಆತ್ಮಪ್ರವೇಶವಾಗಿ ಗರುಡನ ಮೂಲಕವೋ, ಹದ್ದಿನ ಮೂಲಕವೋ, ಮತ್ಸ್ಯ ಇತ್ಯಾದಿಗಳ ಮೂಲಕವೋ, ಅಥವಾ ಕಾಗೆಯ ಮೂಲಕವೋ, ಗರುಡ ಗೃಧ್ರ ವಾಯಸ ಮುಖ್ಯವಾಗಿ ರೂಪೇಣ ಪ್ರೇತೆ ಭುಂಕ್ತವ. ಅದು ಕಾಗೆ ಎಲ್ಲ ತಿನ್ನೋದು, ಹದ್ದೆಲ್ಲ ತಿನ್ನೋದು, ಗರುಡ ಎಲ್ಲ ತಿನ್ನೋದು. ಆ ಪ್ರೇತ ಯಾರು ಹೋಗಿರುತ್ತಾರೋ ಅವರು ಆ ಹಕ್ಕಿಯ ಮೂಲಕ ತಿಂತಾರೆ ಅನ್ನುವುದು ಶಾಸ್ತ್ರ. ನೀವು ಇದನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಆ ಸಂದರ್ಭಕ್ಕೆ ಶ್ಮಶಾನಕ್ಕೆ ಹೋಗಬೇಕು. 13ನೇ ದಿವಸ ಅಂದರೆ ಏನು, ಪ್ರತಿ ದಿವಸ ಏಕಪಿಂಡ ಮಾಡ್ತಾರೆ, ಇದಿರಲಿ, ಯಾವತ್ತೋ ಒಂದು ದಿವಸ ಹೋಗ್ಬೇಕು ನೀವು. ಯಾಕೆಂದರೆ 13 ದಿವಸ ಇರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಅದನ್ನು ನಂಬಿಕೆ ನಿಜವೋ ಸುಳ್ಳು ಪರೀಕ್ಷೆ ಮಾಡಿ. ಆ ಪಿಂಡ ಪ್ರದಾನ ಮಾಡಿದಾಗ ಒಂದು 100 ಕಾಗೆಗಳು ಬರುತ್ತೆ ರೀ. ಅನ್ನ ಕಂಡ್ರೆ ಸಾಕೋ ಕಾಗೆ ಬಂದೇ ಬರುತ್ತೆ.
ನೂರು ಕಾಗೆಗಳು ಕಾ 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 ಅಂತಿರುತ್ತೆ, ಒಂದು ಆ ಪಿಂಡದ ಹತ್ರಕ್ಕೆ ಬರಲ್ಲ. ನೀವು ಪರೀಕ್ಷೆ ಮಾಡಿ, ಅದನ್ನು ಅನ್ನದ ಮುದ್ದೆ ಇಟ್ಟಿದ್ರೆ ಒಂದು ಕಾಗೆಯೂ ಬರಲ್ಲ. ಏನೇನೋ ಪ್ರಯತ್ನ ಪಟ್ಟಿದ್ದಾಯಿತು, ಬರಲಿಲ್ಲ ಕಾಗೆ. ಸುತ್ತಲೂ ಇವೆ ಕಾಗೆಗಳು. ನನ್ನ ಹೆಂಡತಿ ತಮ್ಮ ಒದ್ದಾಡ್ತಾ ಇದ್ದಾರೆ. ಕೊನೆಗೆ ಆ ಪುರೋಹಿತರು ಹೇಳಿದರು, ಎಲ್ಲೋ ಒಂದು ಕಾಗೆಲಿ ಇದೆಯಪ್ಪ ಅದರ ಆತ್ಮ, ಅದಕ್ಕೇನೋ ಆತಂಕ ಇದೆ, ಆ ಆತಂಕವನ್ನು ನಿವಾರಣೆ ಮಾಡ್ತೀವಿ ಅಂತ ಪ್ರಮಾಣ ಮಾಡಿ. ಯಾವ ಕಾಗೆಯ ಒಳಗೆ ಆ ಆತ್ಮ ಇರುತ್ತೋ ಅದು ಬಂದು ಆ ಪಿಂಡ ಸ್ವೀಕರಿಸುತ್ತೆ. ಆ ಉಳಿದಿದ್ದೆಲ್ಲ ಬಂದುಬಿಡುತ್ತವೆ. ಆ ಒಂದು ಕಾಗೆ ಬಂದು ಕೂಕಬೇಕು, ಅಷ್ಟದ ಉಳಿದಿದ್ದೆಲ್ಲ ಬಂದು ತಿಂದಾಕತ್ತೆ. ಒಳ್ಳೆ ಒಂಥರ ಕುತೂಹಲಕರವಾದ ಘಟ್ಟ ಅದು ನಾವು ನೋಡೋಕ್ಕೆ. ಆವಾಗ ನನ್ನ ತಮ್ಮನ ಮಗ, ನನ್ನ ಮಗನೋ ತಮ್ಮನಮ್ಮ ಅದು ಯಾರೋ ಹೇಳಿದ್ದಾರೆ, ಅಮ್ಮ ತಾಯಿ ಎಲ್ಲಿದೆಯೋ ಗೊತ್ತಿಲ್ಲ, ಅವನ ಮದುವೆ ಆ ಹುಡುಗನ ಮದುವೆ ಬಗ್ಗೆ ಭಾಳ ಒದ್ದಾಡ್ತಾ ಇದ್ಲಾಕೆ. ಹಣ ಎಲ್ಲ ಮಾಡಿದ್ಲು, ಒಡವೆ ಎಲ್ಲ ಇಟ್ಟಿದ್ಲು, ಸೀರೆಗಳೆಲ್ಲ ಮಾಡಿದ್ಲು, ನನ್ನ ಮಗನ ಮದುವೆ ಆಗುತ್ತೋ ಇಲ್ಲೋ ಈ ಆತಂಕ ಆಕೆಗೆ ಇರಬಹುದು ಅಂದ್ಕೊಂಡು ಇವರು ಪ್ರಾರ್ಥನೆ ಮಾಡಿದ್ರಂತೆ. ಮೊನ್ನೆ ಬಂದಾಗ ಆತ ವರ್ಣನೆ ಮಾಡ್ತಾ ಇದ್ದೆ, ಅವನ ಮಗನ ಮದುವೆನ ಇಷ್ಟು ದಿವಸದೊಳಗೆ ಚೆನ್ನಾಗೇ ಮಾಡ್ತೀನಿ, ಅದ್ಧೂರಿಯಾಗಿ ಮಾಡ್ತೀನಿ, ಕೊಟ್ಟಿರತಕ್ಕಂಥ ಒಡವೆ ಎಲ್ಲ ಸೊಸೈಟಿ ಕೊಡ್ತೀನಿ, ಇದೇನೇನೋ ಹೇಳ್ಕೊಂಡಿದ್ದಾನೆ. ತಕ್ಷಣ ಒಂದು ಕಾಗೆ ಒಂದು ಕೂಗ್ತು, ಉಳಿದಿದ್ದೆಲ್ಲ ಬಂದು ಕೂಗ್ತು. ಇದು ಇಂಥದ್ದೊಂದು ಸಾವಿರ ನೋಡ್ತೀರಿ ಅಂತ ಇಟ್ಕೊಳ್ಳಿ, ಅವನಿಗೆ ನಂಬಿಕೆ ಬರಲೇಬೇಕಲ್ರಿ. ಶ್ರೀ ಶ್ರೀ ರಾಮಾನುಜಾಚಾರ್ಯರು ಅವರ ಆಚಾರ್ಯರ ಹತ್ತಿರ ಉಪದೇಶ ಸ್ವೀಕಾರ ಮಾಡಲಿಕ್ಕೆ ಹೋದಾಗ ಅವರು ಹೀಗೆ ಸತೋಗಿರ್ತಾರೆ, ಈ ಮೂರು ಬೆಟ್ಟಗಳು ಹೀಗೆ ಮಡಿಸ್ಕೊಂಡ್ಬಿಟ್ಟಿರುತ್ತೆ, ಸತೋಗಿರ್ತಾರೆ. ಈ ಮೂರು ಬೆಟ್ಟ ಹೀಗೆ ಮಡಿಸಿರುತ್ತೆ, ಯಾಕೆ ಯಾಕೆ ಮಡಿಸಿದೆ, ಯಾಕೆ ಮಡಿಸಿದೆ, ಯಾಕೆ ಮಡಿಸಿದೆ ಅಂತೆಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಅವರ ವಾದ್ಯಾರಂತ ವಿಶಿಷ್ಟಾದ್ವೈತಿಗಳಲ್ಲಿ ಕರೆಯೋದು ಅವರ ಕಾರ್ಯಗಳನ್ನೆಲ್ಲ ಮಾಡಿಸೋದು, ಅವ್ರು ಹೇಳ್ತಾರೆ. ಅವರು ಅವಾಗಿನ್ನೂ ಶ್ರೀ ಶ್ರೀ ರಾಮಾನುಜಾಚಾರ್ಯ ಆಗಿರಲಿಲ್ಲ, ಲಕ್ಷ್ಮಣಯ್ಯ ಆಗಿದ್ದರಾಗಿನ. ಅವರು ಹೇಳ್ತಾರೆ, ಅವರು ಹೋಗಿರೋರು ಏನೋ ಪ್ರಬಲವಾದ ಮೂರು ಆಸೆಗಳಿದೆಯಪ್ಪ ಅವರಿಗೆ, ಆ ಆಸೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳಿ. ಏನು ಆಸೆಗಳಿರ್ಬೋದು, ಅವ್ರ ಶಿಷ್ಯರನ್ನೆಲ್ಲ ಕೇಳಿದರು, ಏನು ಮಾತಾಡ್ಕೊಳ್ತಾ ಇದ್ರು ಅವರು ಅಂತ. ಅವರು ನೋಡಿ, ಬ್ರಹ್ಮಸೂತ್ರಗಳಿಗೆ ಒಂದು ಭಾಷ್ಯ ಬರೀಬೇಕು, ಅವ್ರದ್ದೆಲ್ಲ ಅಂಥ ಆಸೆಗಳು ತಾನೇ, ಇನ್ನೇನು ಮದುವೆ ಆಗಬೇಕು ಅಂಥದ್ದಲ್ವಲ್ಲ, ಅವ್ರ ದೊಡ್ಡ ದೊಡ್ಡ ಆಸೆ ಇದು. ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀಬೇಕು ಅಂತ ಅಂದ್ಕೊಳ್ತಾ ಇದ್ರು ಅವರು. ಅದಕ್ಕೆ ಮುಂದೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಆಗಲಿರತಕ್ಕಂಥ ಲಕ್ಷ್ಮಣಯ್ಯ ಆ ಪ್ರೇತದ ಹತ್ತಿರ ಕೂತ್ಕೊಂಡು ಹೇಳಿದ್ರಂತೆ, ನಾನು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯುತ್ತೇನೆ. ತಕ್ಷಣ ಒಂದು ಬೆಟ್ಟು ಬಿಚ್ಕೊಂಡ್ಬಿಡ್ತೀವಿ, ಇನ್ನೆರಡು ಬೆಟ್ಟು ಹಾಗೆ ಇದೆ, ಹಾಗಾದರೆ ಇನ್ನೇನು ಆಸೆ ಇತ್ತು. ಹೀಗೆ ಅವರ ಮೂರೂ ಆಸೆಗಳನ್ನು ನಾನು ಈಡೇರಿಸುತ್ತೇನೆ ಅಂತ ಶ್ರೀ ಶ್ರೀ ರಾಮಾನುಜಾಚಾರ್ಯರ ಆಗಲಿರತಕ್ಕಂಥ ಲಕ್ಷ್ಮಣಯ್ಯ ಹೇಳಿದ ಮೇಲೆ ಮೂರೂ ಬೆಟ್ಟು ಬಿಚ್ಚಿಕೊಳ್ತು ಅಂತ. ಇದು ಇತ್ತೀಚಿಂದು, ಅಂದರೆ ಒಂದು ಸಾವಿರ ವರ್ಷದ ಹಿಂದಿಂದು. ಅಂದರೆ ಪರಲೋಕ ಅನ್ನತಕ್ಕಂಥದ್ದು ಇಲ್ಲ ಅನ್ನುವ ನಾಸ್ತಿಕರನ್ನು ಬಿಟ್ಟರೆ ಎಲ್ಲ ಧರ್ಮಗಳವರು, ಬರೀ ವೈದಿಕ ಧರ್ಮ ಹೇಳ್ತಾ ಇಲ್ಲ, ಪ್ರತಿಯೊಂದು ಧರ್ಮದಲ್ಲಿಯೂ ಇತಿ ಸ್ವರ್ಗ ನರಕ ಅನ್ನತಕ್ಕಂಥದ್ದು, ಅವರನ್ನು ಕರೆಸ್ತಕ್ಕಂಥದ್ದು, ತಿಂಗಳಿಗೊಮ್ಮೆ ತಿಂಗಳಿಗೆಲ್ಲ ವರ್ಷಕ್ಕೊಮ್ಮೆ ಅವರಿಗೆ ಏನೋ ಒಂದು ಎಡೆ ಅಂತ ಕರೀತಿರೋ, ಪಿಂಡ ಪ್ರಧಾನ ಅಂತ ಕರೀತಿರೋ, ಏನೋ ಒಂದು ಹೆಸರಿನಲ್ಲಿ ಅವರಿಗೆ ಪ್ರದಾನ ಮಾಡತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ನಡ್ಕೊಂಡು ಬಂದಿದೆ ಎಲ್ಲ ಧರ್ಮಗಳಲ್ಲಿ. ಇದೆಲ್ಲ ಯಾಕಿಷ್ಟು ವಿವರವಾಗಿ ನಾನು ಹೇಳಿದೆ ಅಂದರೆ, ಈಗ ಧರ್ಮರಾಯನಿಗೆ ನಾರದರು ಹೇಳ್ತಾ ಇದ್ದಾರೆ, ನೀನು ಇಲ್ಲಿ ಈ ಕಾರ್ಯವನ್ನು ಮಾಡುವುದರಿಂದ, ಅಂದರೆ ಇಲ್ಲಿ ರಾಜಸೂಯ ಯಾಗವನ್ನು ನೀನು ಮಾಡುವುದರಿಂದ ನಿಮ್ಮ ತಂದೆಗೆ ಈ ಮಹಾಕ್ರತುವರವ ನೀ ಮಾಡಿದರೆ ಅವನು ನಿರಾಮಯನು ನಿಮ್ಮಯ್ಯನಿಹನು ಸತೇಜದಲ್ಲಿ ಬಳಿಕ ಅವನು ಮಹಾ ತೇಜಸ್ಸಿನಿಂದ ಬ್ರಹ್ಮನ ಆಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಾನೆ ಕಣಯ್ಯ, ಆದ್ದರಿಂದ ನೀನು ರಾಜಸೂಯ ಯಾಗವನ್ನು ಮಾಡು ಅಂತ ಹೇಳಿ ಮಾಡೋಣ ಬಿಡಿ, ಅದಕ್ಕೇನತ್ತೆ ಅಂದ್ಕೊಂಡ. ಅಷ್ಟು ಸುಲಭ ಅಲ್ಲ ರಾಜಸೂಯಿ ಯಾಗವನ್ನು ಮಾಡುವುದು, ಅಷ್ಟು ಸುಲಭ ಎಲ್ಲರೂ ಮಾಡ್ತಾರೆ.
ನೀವು ಸ್ವರ್ಗಕ್ಕೆ ಹೋಗೋದಕ್ಕೇನೋ ಒಂದು ಮಾಡ್ಬೋದು, ಆಯ್ತು ರೀ ನಮ್ಮಪ್ಪ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ಏನೋ ಒಂದು ದಾನ ಕೊಡ್ತೀನಿ, ಇದೆಲ್ಲರೂ ಮಾಡ್ಬೋದು. ಬ್ರಹ್ಮನ ಲೋಕಕ್ಕೆ ಹೋಗೋಕೆ ಭಾಳ ದೊಡ್ಡದು ಮಾಡಬೇಕು, ಅದು ರಾಜಸೂಯ ಆಗಬೇಕು, ಅದು ಸಾಮಾನ್ಯರು ಮಾಡೋಕ್ಕಾಗಲ್ಲ. ರಾಜನಾಗಿರೋ ಧರ್ಮರಾಯನಿಗೆ ಹೇಳ್ತೇನೆ ಅದು ಮಾಡೋಕೆ ಅಷ್ಟು ಸುಲಭ ಅಲ್ಲ. ಮತ್ತೇನು ಮಾಡಬೇಕು, ನೀನು ಯೋಚನೆ ಮಾಡಪ್ಪ, ನಿಂಗೆ ಸಾಧ್ಯ ಆದರೆ ಮಾಡು, ಶತ್ರುಗಳು ಯಾರೂ ಇರಬಾರ್ದು, ಶತ್ರುಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ನೀನು ನಿನ್ನ ರಾಜ್ಯಭಾರವನ್ನು ಮಾಡಿ ಆಮೇಲೆ ರಾಜಸೂಯಾಗವನ್ನು ಮಾಡು ಅಂತ ಹೇಳಿ ಹೋಗೇ ಬಿಟ್ರು ನಾರದ. ಈಗ ಧರ್ಮರಾಯನ ತಲೆ ಕೆಡ್ತು, ಯಾಕೆ ಕೆಡ್ತು, ಹೋಲಿಸಿಕೊಳ್ಳಕ್ಕೆ ಶುರು ಮಾಡಿದ್ದರಿಂದ. ಇದು ಭಾಳ ಪ್ರಧಾನವಾದ ಅಂಶ. ಅವನು ಪಾಡಿಗೆ ಅವನು ಹಾಯಾಗಿ ಸುಖವಾಗಿದ್ದ ಅಲ್ಲ, ಅದೆಲ್ಲ ಮಾಡಿದ್ರಿಂದ ಅನುಕೂಲವಾಗ್ಬೋದು ಆ ಮಾತು ಬೇರೆ, ಅಂತೂ ತಲೆ ಕೆಡ್ತಾ ಇವಾಗ ಇವನಿಗೆ ಧರ್ಮರಾಯನಿಗೆ. ತನ್ನ ತಮ್ಮಂದ್ರ ಹತ್ರ ಮಾತಾಡ್ದ, ಊರ ಪ್ರಮುಖರ ಹತ್ರ ಮಾತಾಡ್ದ, ಮಂತ್ರಿಗಳ ಹತ್ರ ಮಾತಾಡ್ದ. ಆಗ ಹೇಳಿದರು, ಯಾರ್ಯಾರ ಹತ್ರ ಯಾಕಾಗಿ ಮಾತಾಡ್ತೀಯ, ನಿನ್ನ ತುಂಬ ಬೇಕಾಗಿರುತ್ತೆ ಅಂತ ಕೃಷ್ಣ ಹತ್ರ ಮಾತಾಡು, ಅಕಸ್ಮಾತ್ ಸಮಸ್ಯೆ ಆದರೆ ಅವನು ಪರಿಹಾರ ಮಾಡ್ತಾನೆ. ಸರಿ, ಕೃಷ್ಣನ ಕರೆಸ್ಕೊಂಡಿದ್ದಾಯಿತು, ಕೃಷ್ಣ ಬಂದ, ಕೃಷ್ಣನ ಕೇಳಿ ಮಾಡ್ಬೋದಯ್ಯ, ನೀನಲ್ಲದೆ ಇನ್ಯಾರು ಮಾಡೋದು, ಆದರೆ ಮಾಡೋದು ಭಾಳ ಕಷ್ಟ ಇದೆಯಪ್ಪ. ಕೃಷ್ಣನ ಮಾತೇ ಹಾಗೆ, ಸಾಧ್ಯ ಇದೆ ಆದರೆ ಎದುರಿಸೋ ಯೋಗ್ಯತೆ ಇದೆಯೋ ನಿನಗೆ, ಸಾಧ್ಯ ಇದೆ ಸಾಧಿಸ್ತಕ್ಕಂಥ ಶಕ್ತಿ ಇದೆಯೋ ನಿನಗೆ, ಹೆಸರೇ ಹೇಳುವಂತೆ ನಿನಗೆ ಯಾರೋ ವಿರೋಧಿಗಳಿರಬಾರ್ದು. ನಾನು ಯಾರ್ಯಾರನ್ನು ಹೊಡೆದಾಕ್ಬಿಟ್ಟೆ ಕಣಯ್ಯ, ಕಂಸನನು ಕೆಡಹಿದೆವು, ಹಂಸ ಡಿವಿಕರ ಪೌಂಡ್ರಕರ ನಿರ್ವಂಶವೇನೆ ಸವರಿದೆವು ಮೂರ ನರಕಾದಿದಾನವರ. ಆದರೆ ಒಬ್ಬನಿದ್ದಾನೆ, ಆ ಒಬ್ಬನ್ನ ಎದುರಿಸೋಕ್ಕಾಗಲ್ಲ. ನೂರೊಂದು ವಂಶದ ಅರಸರನ್ನು ಅವನ ಸೆರೆ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ, ಒಂದು ನೂರ ಒಂದು ಜನರನ್ನು ಆ ರಾಜರನ್ನು ಸೆರೆ ಹಿಡಿದು ತನ್ನ ಅರಮನೆಯಲ್ಲಿ ಬಂಧಿಸಿದ್ದಾನೆ. ಪಶುಪತಿನಾಥನಿಗೆ ಬಲಿ ಕೊಡಬೇಕು ಅಂತ ಇದ್ದಾನು. ನೂರೆಂಟಾದಮೇಲೆ ಅವನೊಬ್ಬ ನೀನು ಗೆದ್ದುಬಿಟ್ರೆ ನೂರೆಂಟು ಜನ ಗೆದ್ದಾಗಬಿಡುತ್ತೆ. ಅವನ್ನ ನೀನು ಮರ್ದನ ಮಾಡು. ಯಾರು ಸ್ವಾಮಿ ಅಷ್ಟು ಪ್ರಸಿದ್ಧವಾಗಿರೋದು ಗೊತ್ತಲ್ಲಯ್ಯ, ಜರಾಸಂಧ ಅಂತ ಮಹಾಶಕ್ತ, 18 ಸಲ ಸೋಲ್ಸ್ಬಿಟ್ಟಿದ್ದಾನೆ ನನ್ನನ್ನು. ನಮಗೂ ಅವನಿಗೂ ಭಾಳ ಸಂಬಂಧ ಬೇರೆ. ಜರಾಸಂಧನ ಆಸ್ತಿ ಮತ್ತು ಪ್ರಾಪ್ತಿ ಎನ್ನತಕ್ಕಂಥ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆಯಾದವನು ಕಂಸ, ಆ ಕಂಸನನ್ನು ಸಾಯಿಸಿದವನು ಕೃಷ್ಣ. ಆದ್ದರಿಂದ ಜರಾಸಂಧನ ಕೃಷ್ಣನ ಮೇಲೆ ಮಹಾಸಿಟ್ಟು, ಮಹಾಕ್ರೋಧ, ಹೀಗಾಗಿ ಕೃಷ್ಣನನ್ನು ಅಟ್ಟಿಸಿಕೊಂಡು ಬಂದಿದ್ದ. ಕೃಷ್ಣ ಜರಾಸಂಧನನ್ನು ಸೋಲಿಸಲಾರದೆ ಊರು ಬಿಟ್ಟು ಓಡೋದ, ಮಥುರೆಯನ್ನು ಬಿಟ್ಟು ಹೋಗಿ ಎಲ್ಲೋ ದ್ವಾರಾವತಿಯಲ್ಲಿ ಜಲದುರ್ಗದಲ್ಲಿ ನೆಲೆಸಿದ. ಅವನು ಹೇಳ್ಕೊಳ್ತಾ ಇದ್ದಾನೆ, ಕಂಸನನು ಕೆಡಹೆದೆವು ಮುರ ನರಕ ಹಂಸ ಡಿಪಿಕ ಇವರನ್ನೆಲ್ಲ ನಿರ್ನಾಮವಾಗಿ ಮಾಡಿದೆವು, ಆದರೆ ಹಿಂಸೆ ಇವನಲಿ ಹರಿಯದಿವ ನಿಸ್ಸಂಶಯನು ಯಾಗದಲಿ ಯಾಗಧ್ವಂಸಕನ ನೆರೆ ಮುರಿ ಉಪಾಯವ ಕಾಣೆ ನಾನೆಂದ. ಹಿಂಸೆ ಇವನಲ್ಲಿ ಹರಿಯದು, ಇವನ ಜೊತೆಗೆ ಯುದ್ಧ ಮಾಡಿ ನಾನು ಗೆಲ್ತೀನಿ ನಂಗೆ ಗೊತ್ತಿಲ್ಲ ಬರ ಆಗಲ್ಲ ನನಗೆ. ಹಿಂಸೆ ಇವನಲ್ಲಿ ಹರಿಯದು, ಆದರೆ ಯಾಗಧ್ವಂಸಕ ಅವನು. ನೀನು ಯಾವ ರಾಜಸೂಯ ಯಾಗವನ್ನು ಮಾಡಬೇಕು ಅಂತಿದೆಯೋ ಅದಕ್ಕೆ ಅವನು ವಿರುದ್ಧವಾಗಿ ಇದ್ದೇ ಇರ್ತಾನೆ. ಈ ಯಾಗಧ್ವಂಸಕನ ನೆರೆ ಮುರಿಯುವ ಉಪಾಯವ ಕಾಣೆ ನಾನಿಂದ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ಭಯಕೃತ್ ಭಯ ನಿವಾರಕ ಅಂತ. ಕೃಷ್ಣ ಹೇಳ್ತಾ ಇದ್ದೀನಿ ಈ ಮಾತನ್ನು, ನಂಗೆ ಗೊತ್ತಿಲ್ಲ ಕಣಯ್ಯ ಹೇಗೆ ಸಾಯಿಸ್ಬೇಕು ಅಂತ. ಅವನ್ನ ನೆರೆ ಮುರಿಯುವ ಉಪಾಯವ ಕಾಣೆ, ಕೊನೆ ತೋರಿಸೋಣ ಅವನೇ. ನಿಮಗೆ ಯಾರೂ ಇಲ್ಲ ಅಂತಾರೋ ಅವರೇ ನಿಮಗೆ ಸಹಾಯಕ್ಕೆ ಬರ್ತಾರೆ ಅಂತ ದೈವದ ವಿಷಯದಲ್ಲಿ ಹೇಳೋದು. ಅದು ಯಾರಯ್ಯ ಅಷ್ಟು ದೊಡ್ಡ ಮನುಷ್ಯ ಅವನು, ಜರಾಸಂಧ ಜರಾಸಂಧ ಅಂತಿದೆ, ನಿನಗೂ ಸಾಯಿಸೋಕ್ಕಾಗದೇ ಇರೋ ಶಕ್ತಿನೇ ಅವನು. ಏನು ಅವನ ಕಥೆ ಏನು? ಒಂದು ಮಗಧ ಅಂತ ಒಂದು ದೊಡ್ಡ ರಾಜ್ಯ,
ಆ ರಾಜ್ಯದಲ್ಲಿ ಬೃಹದ್ರಥ ಅಂತ ಒಬ್ಬ ರಾಜ. ಆ ರಾಜನಿಗೆ ಇಬ್ಬರು ಹೆಂಡತಿಯರು. ಸಂಸಾರ ಶುರುವಾಗಿ ಎಷ್ಟೇ ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಏನೋ ವೈದ್ಯಕೀಯ ಪ್ರಯತ್ನಗಳನ್ನೆಲ್ಲ ಪಟ್ಟ, ಆದರೆ ಮಗು ಹುಟ್ಟಲಿಲ್ಲ. ಕೊನೆಗೆ ಯಾವಾಗ ವೈದ್ಯಕೀಯ ಪ್ರಯೋಗಗಳು, ವೈಜ್ಞಾನಿಕ ನಡೆಗಳು, ಪುರುಷ ಪ್ರಯತ್ನಗಳು ಎಲ್ಲ ಮುಕ್ತಾಯ ಆಯಿತು, ಆಗ ದೈವದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಅವರು. ಆ ಊರಿಗೆ ಚಂಡಕೌಶಿಕ ಅನ್ನತಕ್ಕಂಥ ಒಬ್ಬ ಋಷಿ ಬಂದಿದ್ದರು. ಆ ಊರು ಹೊರಗಡೆ ಇದ್ದರು ಅವರು, ಒಂದು ಮಾವಿನ ಮರದ ಕೆಳಗೆ. ಈ ರಾಜ ಬೃಹದ್ರಥ ಆ ಚಂಡಕೌಶಿಕನ ಹತ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ದ, ಸ್ವಾಮಿ ನನಗೆ ಜೀವನದಲ್ಲಿ ಬೇಜಾರಾಗ್ಬಿಟ್ಟಿದೆ, ಇಬ್ಬರು ಹೆಂಡತಿಯರಿದ್ದಾರೆ, ಮಗು ಇಲ್ಲ, ಮುಂದೆ ರಾಜ್ಯಕ್ಕೆ ವಾರಸದಾರ ಇಲ್ಲ, ನನಗೆ ರಾಜ್ಯ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ವಾನಪ್ರಸ್ಥ ತೊಗೊಂಡ್ಬಿಡ್ತೀನಿ, ಇನ್ಯಾರೋ ಬಂದು ಕೂತ್ಕೊಳ್ಳಿ ಇಲ್ಲಿ. ಅವ್ರು ಹೇಳಿದ್ರು, ಅಷ್ಟೆಲ್ಲ ನಿರಾಶೆ ಪಟ್ಕೊಬೇಡ, ನೀನು ಭಾಳ ಒಳ್ಳೆಯ ಮನುಷ್ಯ ಇದೀಯಾ, ಯಜ್ಞ ಆಗ ಎಲ್ಲ ಚೆನ್ನಾಗಿ ಮಾಡಿದೀಯಾ ಅಂತ ಹೀಗಂದರು. ಆ ಮಾವಿನ ಮರದಿಂದ ಒಂದು ಹಣ್ಣು ಬಂದು ಅವ್ರ ಕೈಗೆ ಬಿತ್ತು, ಅದನ್ನು ಬೃಹದ್ರಥನಿಗೆ ಕೊಟ್ಟರು. ಇದನ್ನು ನಿನ್ನ ಹೆಂಡತಿ ಕೊಡಪ್ಪ, ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಈ ಮಾವಿನ ಹೆಂಡತಿ ಹುಟ್ಟುತ್ತಾರೋ ಇದು ಪ್ರಶ್ನೆ, ಪರೀಕ್ಷೆ ಮಾಡಿ ಅಂತ ಅನ್ನೋದು. ಯಾರಾದರೂ ಸಮರ್ಥರಾದ ಬೃಹದ್ರಥ ನಿಮಗೆ ಸಿಕ್ಕರೆ, ಚಂಡಕೌಶಿಕನಂಥ ಋಷಿ ಸಿಕ್ಕರೆ ಆಗತ್ರಿ, ಇಂಥ ದೊಡ್ಡ ವಿಷಯ ಅಂತ ಅನ್ಸೋದೆ. ಈಗ ನಾನೇ ಕಂಡ ಈ ಒಂದು ಎರಡು ಮೂರು ಸಂದರ್ಭದಲ್ಲಿ ಮಗು ಆಗಿರಲ್ಲ, ಮಾವ ಹೋಗ್ಬಿಡ್ತಾರೆ. ಶಾಸ್ತ್ರ ಏನು ಹೇಳುತ್ತೆ, ಈ ಮೂರು ಪಿಂಡಗಳನ್ನು ಇಡ್ತೀರಲ್ಲ, ವಸು ರುದ್ರ ಆದಿತ್ಯರಿಗೆ ಅಂಥೇಳಿ ಮೂರು ಪಿಂಡಗಳನ್ನು ಇಡ್ತೀರಿ ತಿಥಿ ಮಾಡಿದಾಗ. ಮಕ್ಕಳಾಗದೇ ಇದ್ದರೆ ಶ್ರಾದ್ದವನ್ನು ಮಾಡುವ ಸಂದರ್ಭದಲ್ಲಿ ಅಪುತ್ರವತಿಯಾಗಿರತಕ್ಕಂತಹ ಕರ್ತೃವಿನ ಹೆಂಡತಿ ಶ್ರದ್ಧೆಯಿಂದ ಇದ್ದು ಆ ಮೂರು ಪಿಂಡಗಳಲ್ಲಿ ಮಧ್ಯದ ಪಿಂಡವನ್ನು ಸ್ವೀಕಾರ ಮಾಡಬೇಕಾಗಿ ಮಗು ಹುಟ್ಟುತ್ತೆ. ಈ ಅನ್ನ ತಿನ್ನೋಕ್ಕೂ ಆಗಳಿಗೆ ಮಗು ಹುಟ್ಟೋಕ್ಕೂ ಸಂಬಂಧ ಏನೇ ಇದೆ ಇರುತ್ತೆ, ನೀವು ಪ್ರಯತ್ನ ಪಡಿ. ನೀವು ಮಾಡ್ತಾ ಇರೋದೇ ಮಂತ್ರಗಳ ಮೂಲಕ ಪಿತೃದೇವತೆಗಳನ್ನು ಆಹ್ವಾನ ಮಾಡ್ತಾ ಇದ್ದೀನಿ ಅಂತ ಅವ್ರ ದೇವತೆಗಳು ಅವರು ಆಶೀರ್ವಾದ ಕೊಟ್ಟರಾಗತ್ತೆ ನಿಮಗೆ, ನೀವು ಪ್ರಯತ್ನ ಪಡ್ರಿ. ಹಾಗೆ ಪ್ರಯತ್ನ ಪಟ್ಟವರು ಮಕ್ಕಳಾಗಿದ್ದಾಗ ನೀವೇನು ಮಾಡ್ತೀರಿ ಅವಾಗ? ಅಂಥ ಉದಾಹರಣೆಗಳು ನೀವು ನೋಡಿದರೆ ಭಾಳ ಸರಳವಾಗಿರೋ ಪವಾಡನ್ರಿ ಇದು, ಸರಳವಾಗಿರತಕ್ಕಂಥ ಪರೀಕ್ಷೆ. ಅಂದರೆ ನೀವು ಇಲ್ಲಿ ಯಾವುದೋ ಒಂದು ಪ್ರಯೋಗವನ್ನು ಮಾಡಿದರೆ, ಯಾವುದೋ ಒಂದು ವ್ರತವನ್ನು ಮಾಡಿದರೆ, ಯಾವುದೋ ಒಂದು ಫಲವನ್ನು ಭಕ್ಷಿಸಿದರೆ, ಯಾವುದೋ ಒಂದು ಮಂತ್ರದಿಂದ ನೀವು ಅನುಷ್ಠಾನ ಮಾಡಿದರೆ ನಿಮಗೆ ಸಹಜವಾಗಿ ಸಾಮಾನ್ಯವಾಗಿ ಆಗದೇ ಇರತಕ್ಕಂಥ ಫಲಗಳು ನಿಮಗೆ ಆಗುತ್ತವೆ, ಅದನ್ನೇ ಪವಾಡ ಅಂತ ಕರೀತಕ್ಕಂಥದ್ದು. ಅವನೇನೋ ಮಾವಿನ ಹಣ್ಣು ಕೊಟ್ಟ, ಇವನು ತೊಗೊಂಡು ಹೋದ ಮನೆಗೆ, ಅವನಿಗೆ ಇಬ್ಬರು ಹೆಂಡ್ತಿರು, ಇಬ್ಬರು ಹೆಂಡ್ತಿರಿಗೂ ತಿಂದರಮ್ಮ ಅಂತ ಕೊಟ್ಟ. ಅವನೇನು ಮಾಡಿದ್ರೆ ಮಾವಿನ ಹಣ್ಣನ್ನು ಅರ್ಧ ಕತ್ತರಿಸಿದ್ರು, ಅವಳರ್ಧ ಇವಳರ್ಧ ತಿಂದ. ಒಂಬತ್ತು ತಿಂಗಳಾಯಿತು, ಇಬ್ಬರಿಗೂ ಹೆರಿಗೆ ಆಯಿತು, ಅವಳಿಗೊಂದು ಅರ್ಧ ಭಾಗ ಮಗು ಹುಟ್ಟಿದೆ, ಇವಳಿಗೊಂದು ಅರ್ಧ ಭಾಗ ಮಗು ಹುಟ್ಟಿದೆ. ಇದೇನು ಅನಿಷ್ಟ ಅಂದರು. ಎತ್ತಿಸಿರಿ ಇದನ್ನು ಕಡೆಗೆ. ಎರಡೆರಡು ಉಪ್ಪು ಬಿದ್ದಿದ್ದಂಥ ಶಿಶುವನ್ನು ಹೊರಗೆ ಎಸ್ತು. ಅವತ್ತು ರಾತ್ರಿ ಜರೆ ಎನ್ನತಕ್ಕಂಥ ಒಬ್ಬ ರಾಕ್ಷಸಿ ಬಂದಿದ್ದಾಳೆ. ಅವಳಿಗೆ ಮಾಂಸದ ವಾಸನೆ ಆಹಾಹಾಹಾ, ಒಬ್ಬೊಬ್ಬರು ಒಂದೊಂದು ವಾಸನೆ ನಮಗೆ ಗೊತ್ತಿಲ್ಲ, ಮಾಂಸದ ವಾಸನೆಯಿಂದ ಆಕರ್ಷಿತವಾಗತಕ್ಕಂಥದ್ದು ಇರಬಹುದು. ಅದರಿಂದ ಆಕರ್ಷಿತಳಾದ ಜರೆ ಎಲ್ಲಿ ಮಾಂಸದ ವಾಸನೆ ಬರ್ತಾ ಇದೆಯಲ್ಲ ಅಂತ ಹುಡುಕೊಂಡು ಬಂದರೆ ಎರಡೊಪ್ಪು ಸಿಕ್ತು. ಅವಳೇನು ಮಾಡಲು, ಎರಡಕ್ಕಿಂತ ಎರಡೊಪ್ಪು ತೊಗೊಂಡ್ಳು. ಯಾರ್ರಿ ಇದು ಮಗುನ ಅರ್ಧ ಸೀಳೆ ಎಸ್ತಿದ್ದಾರೆ, ತಿನ್ಬೇಕಾದ್ರೆ ಒಟ್ಟಿಗೆ ತಿನ್ಬೇಕಲ್ಲ ಏನಪ್ಪ ಅಂತ ಸೇರಿಸಿಲ್ಲು, ಪ್ರಾಣ ಬಂದ್ಬಿಡ್ತಾರೆ.
ಶಿಶು ಅನಾರೋ ಸೀಳ್ದು ತಿನ್ನದೆ ಬಿಸುಟು ಹೋದರೆನುತ್ತ ಜರೆ ಸಂಧಿಸಿದಳಾಕಸ್ಮಿಕದ ಸೀಳೆರಡನು ವಿನೋದದಲ್ಲಿ. ಸುಮ್ಮನೆ ಸೇರಿಸಿದ್ದು ಪ್ರಾಣ ಬಂತು. ಪಸರಿಸಿದುದಸು ಮೇಘರವ ಘೂರ್ಮಿಸುವ ಒಲ್ಚೀರಿದನು ಗಿರಿಗಳ ಬೆಸುಗೆ ಬಿಡೆ ನಡುವಿರುಳು ಕೋಳಾಹಳಿಸಿತಾರಭಸ. ಪಸರಿಸಿದುದಸು ಯಾವಾಗ ಎರಡು ಹೋಳು ಸೇರಿಕೊಳ್ತೋ ಆಗ ಪ್ರಾಣ ಪ್ರವೇಶ ಆಯಿತು. ಪಸರಿಸಿದುದಸು ಮೇಘರವ ಸಿಡಿಲು ಮೇಘರವ ಅಂತಲೂ ಜೋಳ ಗತ್ತಿದ್ದಾನೆ ಅಂತ ಕಾಣ ತಮ್ಮ ಹುಟ್ಟಿದ ಮೇಲೆ ಮೇಘರವ ಘೂರ್ಮಿಸುವವೋಲ್ ಚೀರಿದನು. ಆ ಮಗು ಕೂಗುತ್ತಂತೆ ಚೀರುತ್ತಂತೆ. ಗಿರಿಗಳ ಬೆಸುಗೆ ಬಿಡೆ ಗಿರಿವ್ರಜ ಅಂತದ್ರ ಹೆಸರು ಆ ಊರು ಗಿರಿವ್ರಜ. ಬಂಡೆಗಳು ಬಿರುಕು ಬಿಡ್ತಂತೆ ಅವನು ಕೂಗಿದ ರಭಸ. ಏ ಮಗು ಹುಟ್ಟಿದ ಮಗು ಹುಟ್ಟಿದ ಅಂತಂತೆ ಎಲ್ಲ ಜನರೆಲ್ಲ ಬಂದರು ಏನೇ ಇದು ಅದ್ಭುತವಾದಂಥ ಧ್ವನಿ ಅಂತ. ಆಗ ಜರೆ ತಗೊಂಡು ಯಾರ್ದಪ್ಪ ಈ ಮಗು ಅಂತ ಕೇಳಿದ್ವಿ. ಆ ರಾಜನ ಮಗ ಬೃಹದ್ರಥನ ಮಗ ಅವನು ಕರೆಯಲಿ ನಾನು ಕೊಡ್ತೀನಿ ಅಂಥೇಳಿ ಆ ರಾಜನ ಕೊಟ್ಟು ಹೇಳಿದ್ಲು. ಜರೆಯಾದ ರಾಕ್ಷಸಿ ನಾನು ಎರಡು ಭಾಗವಾಗಿದ್ದಂತಹ ಈ ಮಗುವನ್ನು ಸೇರಿಸಿದ್ದರಿಂದ ಸಂಧಿಸಿದ್ದರಿಂದ ಜರಾಸಂಧ ಅಂತ ಇವನಿಗೆ ಹೆಸರಿಡಿ. ಅವನ ಕಣಯ್ಯ ಇವನು ಕೃಷ್ಣ ಜರಾಸಂಧನ ಹುಟ್ಟಿನ ಕಥೆಯನ್ನು ಹೇಳಿದ್ದ. ಹೀಗಾಗಿ ಅವನು ಸಾಯಿಸೋಕ್ಕಾಗ್ತಾ ಇಲ್ಲ. ಬೃಹದ್ರಥ ಮಹಾಶಕ್ತ ಅವನ ರಕ್ತದಿಂದ ಬಂದಂಥ ಶಕ್ತಿ ಇದೆ. ಚಂಡಕೌಶಿಕ ಕೊಟ್ಟಿರತಕ್ಕಂಥವರ ಅದರಿಂದ ಬಂದ ಶಕ್ತಿ ಇದೆ. ಜರೆ ಸೇರಿಸಿದ್ದಾಳೆ ಅದರಿಂದಲೂ ಶಕ್ತಿ ಇದೆ ಅವನಿಗೆ. ಆದ್ದರಿಂದ ಅವನನ್ನು ಸಾಯಿಸೋದಕ್ಕಾಗ್ತಾ ಇಲ್ಲ ಯಾರಿಗೂ. ಅವನ ಜೊತೆಗೆ ಬಹಳಷ್ಟು ಸೈನ್ಯ ಇದೆ, ಅವರಿದ್ದಾರೆ, ಇವರಿದ್ದಾರೆ. ಹೀಗಾಗಿ ಜರಾಸಂಧನನ್ನು ಸಾಯಿಸಲು ಸಾಧ್ಯವಿಲ್ಲ. ಏನು ಮಾಡೋದಪ್ಪ ಈಗ? ಹಾಗಾದ್ರೆ ಯುದ್ಧನೇ ಮಾಡೋದು ಬೇಡವೆ, ರಾಜಸು ಯಾಗವೇ ಬೇಡವೆ. ಏ ಅಷ್ಟೆಲ್ಲ ನಿರಾಶೆ ಪಡಬೇಕಾದಿಲ್ಲ ನೀವು. ಅದೇ ಹೇಳಿದ್ದು ಭಯಕೃತ್ ಭಯ ನಿವಾರಕ ಅಂತ. ಹೆದರಿಗೆ ಹುಟ್ಟಿಸಿದ್ದೆ ಅವನು ಈ ಹೇಳ್ತಾರೆ. ಅಷ್ಟೆಲ್ಲ ಬದಬೇಡ ನೋಡೋಣ. ಆ ಭೀಮಾರ್ಜುನನ್ನು ಕಳಿಸು, ಅವನು ಕರ್ಕೊಂಡು ಹೋಗ್ತೀನಿ ನೋಡೋಣ. ಹೋಗಿ ಜರಾಸಂಧನ ಹತ್ತಿರ ಯುದ್ಧ ಮಾಡೋಕ್ಕೆ ಸಾಧ್ಯ ಇದ್ದರೆ. ಜರಾಸಂಧನ ಹತ್ತಿರ ಹಿಂದೆ 18 ಬಾರಿ ಯುದ್ಧದಲ್ಲಿ ಸೋತಿದ್ದಾನೆ ಕೃಷ್ಣ ಅಂದರೆ ಕೃಷ್ಣನಿಗೆ ಗೊತ್ತಾಗಿದೆ ನಾನು ಸಾಯಿಸೋಕ್ಕಾಗಲ್ಲ ಅವನ್ನ ಅಂತ. ಭೀಮಾರ್ಜುನರ ಸಹಾಯವನ್ನು ತಗೊಂಡು ಏನಾದರೂ ಸಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಬೇಕು. ಒಂದು ಕೃಷ್ಣನಿಗೂ ಅದರಿಂದ ಬಹಳ ವರ್ಷಗಳ ಅಸಮಾಧಾನವೋ ಸೈಡೋ ತೀರಿದಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಧರ್ಮರಾಯನಿಗೆ ರಾಜಸೂಯ ಯಾಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮೂರು ಜನವೂ ಬಂದರು, ಗಿರಿವ್ರಜವನ್ನು ಪ್ರವೇಶ ಮಾಡಿದರು, ಎಡಗಾಲಿಟ್ಟು ಪ್ರವೇಶ ಮಾಡಿದರು ಅಂತಾರೆ. ನೀವು ಮನೆಯೊಳಗೆ ಯಾಕೆ ಬಲಗಾಲಿಡಬೇಕು ಅಂದರೆ ಶತ್ರು ಕ್ಷೇತ್ರದಲ್ಲಿ ಮಾತ್ರ ಎಡಗಾಲನ್ನಿಟ್ಟು ಪ್ರವೇಶ ಮಾಡಬೇಕು ಅಂತ. ನೀವು ಯಾರಾದರೂ ಮನೆಗೆ ಹೋಗಬೇಕಾದ್ರೆ ಮೊದಲು ಬಲಗಾಲಿಟ್ಟು ಹೋಗಿ ಅಂತ. ಬಂದಿದ್ದಾರೆ ಅವ್ರು ಮೊದಲೇ ತೀರ್ಮಾನ ಮಾಡಿದ್ರು, ನಾವು ಇದ್ದಾಗೆ ಹೀಗೆ ಹೋಗ್ಬಿಟ್ರೆ ಹಿಡ್ಕೊಂಡು ಚೆಚ್ಚಿದ್ರು ಚೆಚ್ಚಿದ್ದೇವು, ಅದಕ್ಕೆ ನಾವು ಬ್ರಾಹ್ಮಣರ ವೇಷ ಹಾಕ್ಕೊಳ್ಳೋಣ. ಎಲ್ಲ ಬ್ರಾಹ್ಮಣರೇ ಬರೀ ಇಂಥ ಸಂದರ್ಭದಲ್ಲೆಲ್ಲ ಬ್ರಾಹ್ಮಣರನ್ನು ಮತ್ತೆ ಮತ್ತೆ ಹೇಳ್ತೀನಿ. ಬ್ರಾಹ್ಮಣರ ವೇಷವನ್ನು ಮೂರು ಜನ ಧರಿಸಿ ಮುಡಿಪಂಚೆ ಉಟ್ಕೊಂಡು ದರ್ಭೆಗಳನ್ನ ಹಿಡ್ಕೊಂಡು ಅದೇನು ಹಣೆಗೆ ಇಟ್ಕೊಂಡು ಗೊತ್ತಿಲ್ಲ ನನಗೆ, ಅದನ್ನು ಇಟ್ಕೊಂಡು ಅಕ್ಷತೆಯದೆಲ್ಲ ಇಟ್ಕೊಂಡು ಜರಾಸಂಧನ ಆಸ್ಥಾನಕ್ಕೆ ಹೋಗಿದ್ದ. ಜರಾಸಂಧ ಕೇಳಿದೆ, ಅವರನ್ನು ನೋಡಿದರೆ ಸ್ನಾತಕ ವ್ರತ ಅಂದರೆ ಆಗ್ತಾನೆ ವಿದ್ಯಾರ್ಥಿ ದೆಸೆಯನ್ನು ಮುಗಿಸಿದವರು ಅಂತ. ಪದವೀಧರರಾಗಿದ್ದಾರೆ ಅವರು, ಸನ್ಮಾನಕ್ಕೆ ಯೋಗ್ಯರು. ಬರಪ್ಪ ನಿಮಗೆಲ್ಲ ಪೂಜೆ ಮಾಡೋಣ ಅಂತೆಲ್ಲ ಹೇಳಿ ಅಷ್ಟೊತ್ತಿಗೆ ರಾಜನಿಗೆ ಗೂಢಚಾರರು ಬಂದು ಹೇಳಿದ್ದರು ಇವರ ಬಗ್ಗೆ ಚಲನವಲನಗಳನ್ನು. ಅವರು ಗಿರಿ ಶಿಖರವನ್ನು ಹತ್ತಿದರು, ಅದನ್ನು ಧ್ವಂಸ ಮಾಡಿದರು, ಆ ಭೇರಿಗಳನ್ನೆಲ್ಲ ಒಡೆದಾಕಿದ್ದಾರೆ.
ದಿಡ್ಡಿ ಬಾಗಿಲಿನಲ್ಲಿ ಬರದೆ ದೊಡ್ಡಿ ಬಾಗಿಲಿನಲ್ಲಿ ಬಂದಿದ್ದಾರೆ? ಅವನು ಕೇಳಿದ, ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಾಯಿತು, ಆದರೆ ಸ್ನಾತಕ ವ್ರತಧಾರಿಗಳು ಹೀಗೆಲ್ಲ ಇರಲ್ಲ, ಮತ್ತು ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಉದ್ಧಟರಾಗಿ ಕಾಣಿಸ್ತೀರಿ, ಸ್ವಲ್ಪ ಜೋರಾಗಿ ಕಾಣಿಸ್ತೀರಿ, ಹೋ ಅಂತೀರಿ, ಬ್ರಾಹ್ಮಣರಾಗಿರಲ್ಲ, ಸ್ವಲ್ಪ ಮೆತ್ತಗಿರ್ತಾರೆ ಅವರು, ಜೊತೆಗೆ ಸುಗಂಧ ದ್ರವ್ಯಗಳನ್ನೆಲ್ಲ ಪೂಸ್ಕೊಂಡ್ಬಿಟ್ಟಿದ್ದೀರಿ, ವಿದ್ಯಾರ್ಥಿಗಳು ಹಾಗಿರಲ್ಲ, ಆದ್ದರಿಂದ ನಿಮ್ಮನ್ನು ನೋಡಿದ್ರೆ ನನಗೆ ಸಂದೇಹ ಇದೆ, ಯಾರು ನೀವು, ಯಾಕೆ ಬಂದಿದ್ದೀರಿ? ನೋಡಪ್ಪ, ಸುಳ್ಳೇನು ಹೇಳಬೇಕಾದಿಲ್ಲ, ನಾವು ಧರ್ಮರಾಯನ ಕಡೆಯಿಂದ ಬಂದಿದ್ದೇವೆ, ಧರ್ಮರಾಯ ರಾಜಸೂಯಿ ಯಾಗವನ್ನು ಮಾಡಬೇಕು ಅಂತ ಇದ್ದಾನೆ, ಹಾಗೆ ರಾಜಸೂಯಿ ಯಾಗವನ್ನು ಮಾಡಬೇಕಾಗಿದ್ದರೆ ಎಲ್ಲ ರಾಜನನ್ನು ಗೆಲ್ಲಬೇಕು, ನಿನ್ನ ಹತ್ರ ಇಷ್ಟು ಜನ ರಾಜನನ್ನು ಸೆರೆ ಹಿಡ್ಕೊಂಡಿದೀಯಾ, ಆಯ್ತು ನಿನ್ನನ್ನು ಗೆದ್ದರೆ ಅಷ್ಟೂ ಜನನ ಗೆದ್ದಾಗತ್ತೆ ಅಂತ, ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದೇವೆ, ನೀನು ಯಾರ ಎಷ್ಟೆಲ್ಲ ಮಾತಾಡ್ತಾ ಇದೀಯಾ? ನಾನು ಕೃಷ್ಣ. ಓ, ನೀನೇನೋ ಕೃಷ್ಣ, ಕಂಡೇ ಇಲ್ಲ ಅವನು, ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ. ನೀನೇನೋ ಕೃಷ್ಣ, ಇವನು ಅರ್ಜುನ, ಇವನು ಭೀಮ. ಕುಮಾರವ್ಯಾಸ ಬಹಳ ಸುಂದರವಾಗಿ ಹೇಳ್ತಾನೆ, ಈತನಾರೆಂದರಿ ವೀರೈ ನಮ್ಮಾತನೀತನು ನಮಗೆ ಮೊಮ್ಮನು ಮಗನು ದೇವಕಿಗೆ. ಯಾರ ಏನು, ಏನು ಕೃಷ್ಣನಂತೆ, ಕೃಷ್ಣ ಹೆದರ್ಕೊಂಡು ಓಡೋಗ್ತಾ ಇದ್ದೆ, ನಮ್ಮಾತನೀತನು ನಮಗೆ ನನ್ನ ಮೊಮ್ಮಗ ಕಣೆಯೇನು, ನನ್ನ ಜೊತೆ ಯುದ್ಧ ಮಾಡೋಕೆ ಬಂದಿದ್ದಾನೆ, ನಮ್ಮ ದೇವಿಕಿ ಮಗನಪ್ಪ ಇವನು, ಆ ಸ್ಥಾನದಲ್ಲಿ ಇದ್ದವ್ರಿಗೆಲ್ಲ ಹೇಳ್ತಾ ಇದ್ದೆ. ಇನ್ನು ಯಾರು, ಅರ್ಜುನ, ಭೀಮ, ಪಾರ್ಥ ನೀ ಮಗು ಅಂದ್ಬಿಡ್ತಾನು. ಜರಾಸಂಧನ ದೃಷ್ಟಿಯಲ್ಲಿ ಅರ್ಜುನ ಲೆಕ್ಕಕ್ಕೇ ಇಲ್ಲ, ಪಾರ್ಥ ನೀ ಮಗು ಎಮ್ಮೊಡನೆ ರಣವರ್ಥಿಯಾದರೆ ಭೀಮಸೇನ ಸಮರ್ಥನಾತಯೇ ಕೊಡುವೆ ಕಾಳಗವ. ನೀವಷ್ಟೆಲ್ಲ ಮಾತಾಡ್ಕೊಡಿದ್ರಿ ನನಗೆ ಭಾಳ ಡಿಸ್ಟರ್ಬ್ ಆಗುತ್ತೆ, ಅದು ನನ್ನ ಮುಂದೆಯೇ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ ಇಬ್ಬರು. ಅಲ್ಲ ಪಾಪ, ನಿಮ್ಮದೇನೋ ತೊಂದರೆ ಇದೆ, ಮುಗಿಸ್ಬಿಡಿ ಇದನ್ನು, ಸರಿ ಹೋಯ್ತಾ? ಆಗಲಿಂದ ಮಾತಾಡ್ತೀರ ನಿಮ್ಮ ಯಜಮಾನರು. ಪಾರ್ಥ ನೀ ಮಗು, ಅರ್ಜುನ ನನ್ನ ಜೊತೆ ಯುದ್ಧ ಮಾಡೋಕ್ಕಾಗ್ತೀನ್ರಿ, ಎಮ್ಮೊಡನೆ ರಣವರ್ಥಿಯಾದರೆ, ನನ್ನ ಜೊತೆ ಏನಾದರೂ ಯುದ್ಧ ಮಾಡಬೇಕಾಗಿದ್ದರೆ, ಎಮ್ಮೊಡನೆ ರಣವರ್ಥಿಯಾದರೆ ಭೀಮಸೇನ ಸಮರ್ಥನಾತನು ಆದಂಗೆ ಕೊಟ್ಟನು ಕಣನ ಕಾಳಗುವ, ಅವನ ಜೊತೆ ಯುದ್ಧ ಮಾಡ್ತೀನಿ ನಾನು. ಏ ಭೀಮಸೇನೆ ಬರೆಯ ಯುದ್ಧಕ್ಕೆ. ಜರಾಸಂಧ ಆ ಮೂರರಲ್ಲಿ ನಾವು ಇದನ್ನು ದುರ್ಯೋಧನ ಸಂದರ್ಭದಲ್ಲೂ ಮುಂದೆ ನೋಡ್ತೀವಿ. ಶಕ್ತಿ ಇರುವವರು ಶಕ್ತಿ ಇರುವವರನ್ನು ಜೊತೆಗೆ ಆಯ್ಕೆ ಮಾಡ್ಕೊಳ್ತಾರೆ. ಸ್ಪರ್ಧೆ ನಡೆದರೆ ಹೀಗೆ ನಡೀಬಾರ್ದು, ಹೀಗೆ ನಡೀಬೇಕು, ಸಮಾನವಾಗಿ ನಡೀಬೇಕು. ಅಕಸ್ಮಾತ್ ಅರ್ಜುನ್ ಕರೆದುಬಿಟ್ಟ ಅಂತೇಳಿ ಚಚ್ಚಿಟ್ಬಿಡ್ತಾ ಇದ್ದ ಅರ್ಜುನನ್ನು, ಜರಾಸಂಧನೆ ಅರ್ಜುನ ಎಡಗೈನಲ್ಲಿ ತಿರಿಸೋನು ಹೊಡೆಯುತ್ತಾ ಇದ್ದ ಅಂತ ಕಾಣುತ್ತೆ. ಅರ್ಜುನ ಧನುಷ್ಪಾಣಿ ಬಿಲ್ವಿದ್ಯೆ ಒಂದು, ಪರಸ್ಪರ ಯುದ್ಧ ಮಾಡೋಕ್ಕೆ ಅವನಿಗೆ ಬರಲ್ಲ, ಅದಕ್ಕೆ ಭೀಮಾನೇ ಸರಿ, ಜರಾಸಂಧನ ಅದರೊಳಗೆ ಸರಿ. ಹಾಗಂತ ಅವನು ಅರ್ಜುನನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ, ಅದು ಅವನ ಶಕ್ತಿ. ಪಾರ್ಥ ನೀ ಮಗು, ನಿನ್ನ ಜೊತೆ ಯುದ್ಧ ಮಾಡಲ್ಲ ನಾನು, ಭೀಮಸೇನ ಸಮರ್ಥನಾಗಿದ್ದ ಯುದ್ಧ ಮಾಡಿ ನನ್ನ ಜೊತೆಗೆ. ಅವನು ಹೇಗಿರ್ಬೇಕಾದ್ರೆ ಭೀಮ ಹೇಗಿರ್ಬೇಕು? ರಣದೊಳಾವುದು ಕೈದು ಹಿರಿಯುಬ್ಬಣವೋ ಪರಿಹವೋ ಸುರಗಿಯೋ ಗದೆಯೋ ದಂಡನಿಯೋ, ಯಾವುದ್ರಲ್ಲೂ ಯುದ್ಧ ಮಾಡ್ಬೇಕಯ್ಯ? ಗದೆಲಿ ಯುದ್ಧ ಮಾಡೋಣ, ಅದು ಹೆಸರುಗಳೇ ಗೊತ್ತಿಲ್ಲ ನಮಗೆ, ಸುರಗಿಯೋ ಡಂಡಣಿಯೋ ಡೊಂಕಣಿಯೋ ಭಿಂಡಿವಾಳವೋ ಪರಶೋ ತೋಮರವೋ ಕಣೆಧನುವೋ ಕಕ್ಕಡೆಯೋ ಮುಷ್ಟಿಯೋ, ಹಣಿದ ಕಾವುದು ಸದರ ಅದರಲ್ಲಿ ಕಣಕಿ ನೋಡ ತನ್ನನೆಂದನು ಭೀಮವಾಗದನ. ನಿಂಗೆ ಅಂದರೆ ಭೀಮನ ಅಷ್ಟೆಲ್ಲರೊಳಗೂ ಯುದ್ಧ ಪರಿಣತಿ ಇತ್ತು ಅಂತ. ಭೀಮಸೇನಿಗೆ ಈ ಎಲ್ಲ ಆಯುಧಗಳಲ್ಲಿಯೂ ಯುದ್ಧ ಮಾಡುವುದು ಬರ್ತಾ ಇತ್ತು. ಹೀಗಾಗಿ ಅವನು ಹೇಳಿದ, ಯಾವುದು ಯಾವುದ್ರೊಳಗೆ ಯುದ್ಧ ಮಾಡೋಣಪ್ಪ, ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವೋ ಅದರೊಳಗೆ ನಾನು ಯುದ್ಧ ಮಾಡ್ತೀನಿ.
ಕಣೆಧನುವೋ ಕಕ್ಕಡೆಯೋ ಭಿಂಡಿವಾಳವೋ ತೋಮರವೋ ಪೊರಶುವೋ ಮುಷ್ಟಿಯೋ ಕೊನೆ ಯುದ್ಧ ಮುಷ್ಟಿ ಕಾಳಗು ಯಾವುದು ಯಾವುದಲ್ಲಿ ಯುದ್ಧ ಮಾಡೋದಕ್ಕೆ ಹಾಂ ಸರಿ ಹಾಗಾದರೆ ಮುಷ್ಟಿಯಲ್ಲೇ ಯುದ್ಧ ಮಾಡೋಣ ಬಾಹ್ಯುದ್ಧ ಆಗಿ ಕುಮಾರವ್ಯಾಸ ಲೆಕ್ಕೆಲ್ಲ ಇಟ್ಬಿಡ್ತಾನೆ ಕಾರ್ತಿಕ ಸಂಚರಣ ಶುದ್ಧ ಚೈತ್ಯದೊಳ ಆಹವಾರಂಭ ಕಾರ್ತಿಕ ಮಾಸದ ಶುದ್ಧ ಚೈತ್ರದ ದಿವಸ ಯುದ್ಧ ಶುರುವಾಯ್ತಂತ ಅವರಿಬ್ಬರು ಹಾ ಇದೇ ಕಾರ್ತಿಕ ಮಾಸದಲ್ಲಿ ಇವತ್ತು ಯಾವುದಮ್ಮ ತಿಥಿ ಹುಣ್ಣಿಮೆ ಹುಣ್ಣಿಮೆ ಆಗೋಯ್ತಾ ಇವತ್ತು ಹುಣ್ಣಿಮೆ ಯುದ್ಧ ಹತ್ತು ತಿಂಗಳು ಸತ್ತ ತಿಂಗಳು ಶುದ್ಧ ಚೈತ್ಯದೊಳಾಹವಾರಂಭ ಬೆಳಗ್ಗಿನಿಂದ ಸಂಜೆ ತನಕ ಯುದ್ಧ ಮಾಡ್ತಾರೆ ಆಮೇಲೆ ಎಲೆ ಅಡಿಕೆ ಏನೋ ಹಾಕ್ಕೊಳ್ತಾರಂತೆ ಏನೋ ಆಹಾರ ತಗೊಳ್ತಾರೆ ಭೋಜನ ನಿದ್ದೆ ಹೋಗ್ತಿದ್ರು ಅಂತ ಕಾಣುತ್ತೆ ವಿವರಣೆ ಎಷ್ಟಿಲ್ಲ ಹೀಗೆ ಪ್ರತಿನಿತ್ಯ ಯುದ್ಧ ಮಾಡುತ್ತಿದ್ದಾರೆ ಒಂದಷ್ಟು ದಿವಸ ಆಯಿತು ಬಹುಳ ಚತುರ್ದಶಿ ಈರುಳು ಹದಿನಾಲ್ಕು ದಿವಸ ಹಿಂದೆ ಬಹುಳ ಚತುರ್ದಶಿ ಈರುಳು ಮಗಧನ ಬಾಹುಸತ್ವದ ಮುರಿವು ಬಲಿತುದು ಶೌರ್ಯ ಸೆಡೆದುದು ಹದಿನಾಲ್ಕು ದಿವಸಗಳ ನಂತರ ಹದಿನಾಲ್ಕನೇ ದಿವಸದಲ್ಲಿ ಮಗಧ ಅಂತವನ ಹೆಸರು ಜರಾಸಂಧನ ಹೆಸರು ಆ ಊರಿನ ಹೆಸರು ಮಗಧ ಅಂತ ಆ ಊರು ಮಗಧ ಅಂತ ಅವನು ಕರೆಯೋದು ಶೌರ್ಯ ಸೆಡೆತುದು ಸ್ವಲ್ಪ ಅವನಿಗೆ ಸುಸ್ತಾಯಿತು ಕೃಷ್ಣ ಭೀಮನಿಗೆ ಹೇಳಿದ ಇನ್ನು ಆಟ ಆಡ್ತಾ ಕೂತ್ಕೋಬೇಡ ನೀನು ಆ ಪಟ್ಟಾಕ್ತೀನಿ ಈ ಪಟ್ಟಾಕ್ತೀನಿ ಅಂತಂತ ಸುಸ್ತಾಗಿದೆ ಅವನಿಗೆ ಶತ್ರುವನ್ನು ಮರ್ದನ ಮಾಡಬೇಕಾದ್ರೆ ಸುಸ್ತಾದಲ್ಲೇ ಮಾಡಬೇಕು ಅವನು ಬಿದ್ದಿರಬೇಕು ಶ್ರೀರಾಮ ಹಾಗೆಲ್ಲ ಹೇಳಲ್ಲ ಶ್ರೀರಾಮರಿಗೂ ಕೃಷ್ಣನಿಗೂ ಭಾಳ ದೊಡ್ಡ ವ್ಯತ್ಯಾಸ ಶ್ರೀರಾಮರು ಬಾಣಪ್ರಯೋಗ ಮಾಡಿ ರಥ ಕುದುರೆ ಸಾರಥಿ ಕೊನೆಗೆ ರಾವಣ ಹಿಡ್ಕೊಂಡಿರ್ತಕ್ಕಂಥ ಬಿಲ್ಲು ಎಲ್ಲ ಹೊರದಾಕಿ ಬಿಡ್ತಾರೆ ಎಲ್ಲ ಹೊಡೆದಾಕಿದ ಮೇಲೆ ಅರ್ಧಚಂದ್ರ ಬಾಣವನ್ನು ಪ್ರಯೋಗ ಮಾಡಿ ರಾವಣನ ಕುತ್ತಿಗೆ ಗುರಿ ಇಡ್ತಾರೆ ಬಿಟ್ಟರೆ ಕುತ್ತಿಗೆ ಹೊಡಿಬೇಕು ಏ ಸ್ವಲ್ಪ ತಾಳಪ್ಪ ಅಂತ ಅವನ ಮನಸ್ಸು ಹೇಳುತ್ತೆ ಪಾಪ ರಾವಣ ಕೈನಲ್ಲಿ ಬಿಲ್ಲೇ ಇಲ್ವಲ್ರಿ ಮುರಿದಾಕ್ಬಿಟ್ಟಿದ್ದೀನಿ ಬಿಲ್ಲು ಬಾಣ ಇಲ್ಲ ಅವನ ಮೇಲೆ ಹೇಗಪ್ಪ ಶಸ್ತ್ರ ಪ್ರಯೋಗ ಮಾಡೋದು ಏ ನೀನು ಹೆಂಡ್ತೀನಿ ಎತ್ಕೊಂಡು ಹೋಗಿದ್ದಾನ ಅವನು ಅವನು ಯೋಚನೆ ಮಾಡಿದ್ದೆ ಇದನ್ನೆಲ್ಲ ಹೊಡಿ ಮೊದಲು ಅಂತ ಹೇಳ್ತಿದ್ದ ಕೃಷ್ಣ ಆಗಿದ್ದರೆ ಶ್ರೀರಾಮನ ಹಾಗೆ ಹೇಳಿಲ್ಲ ಅನುಸಂಧಾನ ಮಾಡಿದ್ದೇನೆ ಸ್ವಲ್ಪ ಮೇಲಕ್ಕೆತ್ತಿ ಅವನು ಕಿರೀಟ ಅನ್ನ ಹೊಡೆದು ರಾವಣನ ಹೇಳಿದ್ರು ಹೋಗು ಸ್ವಲ್ಪ ವಿಶ್ರಾಂತಿ ತಗೊಂಡು ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಬಿಲ್ಗಿಲ್ಲಿ ತೊಗೊಂಡು ಮಾರನೇ ದಿವಸ ಬಾ ಅದು ರಾಮರ ನೈತಿಕತೆಯ ದೊಡ್ಡತನ ಬಹಳ ದೊಡ್ಡತನ ಅದಕ್ಕೆ ರಾಮರನ್ನು ಅಷ್ಟು ಪ್ರಶಂಸೆ ಮಾಡೋದು ಭಾರತದಲ್ಲಿ ಇನ್ನೆಲ್ಲರನ್ನೂ ಬಿಟ್ಟು ಆ ಶ್ರೀರಾಮರಿಗೆ ಮುಂದಿನ ತಿಂಗಳಲ್ಲ ಮುಂದಿನ ತಿಂಗಳು 22ನೇ ತಾರೀಕು ಅತ್ಯಂತ ಭವ್ಯವಾದ ದೇವಸ್ಥಾನ ನಿರ್ಮಾಣ ಆಗ್ತಾಯಿರೋದು ಅರ್ಪಣೆ ಆಗ್ತಾಯಿರೋದು ಇರಲಿ ಕೃಷ್ಣ ಹೇಳಿದ ಶತ್ರುವನ್ನು ಹೊಡೆಯಬೇಕಾದರೆ ಶತ್ರು ದುರ್ಬಲನಾಗಿದ್ದ ಹೊಡಿಬೇಕು ಅಂದ ಭೀಮ ನಿನ್ನ ಬಲವನ್ನೆಲ್ಲ ಪ್ರಯೋಗ ಮಾಡಿ ಪುಟ್ಟು ಹಾಕ್ತೀನಿ ವರ್ಷ ಹಾಕ್ತೀನಿ ಅದೆಲ್ಲ ಬಿಟ್ಬಿಡು ನಿನ್ನ ಬಲವನ್ನೆಲ್ಲ ಪ್ರಯೋಗ ಮಾಡಿ ಈ ಆ ಜರಾಸಂದನ್ನು ಹೊಡೆದಾಕು ವ್ಯಾಸರಿಗಿನ್ನ ಕುಮಾರವ್ಯಾಸ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈ ಸಂದರ್ಭದಲ್ಲಿ ಯಾವ ಕೃಷ್ಣ ಹೇಳ್ತಾನೋ ಆಗ ಭೀಮ ಹೋಗಿ ಅವನನ್ನು ಕಾಲು ಹಿಡ್ಕೊಂಡು ಸೀಡಿ ತಿರಿಸಿ ತಿರಿಸಿ ಚಚ್ಚಿ ಸಾಯಿಸ್ಬಿಡ್ತಾರೆ ಒಂದು ನಿಮಿಷದಲ್ಲೇ ವ್ಯಾಸರ ಮುಗಿಸ್ತಾರೆ ಕುಮಾರವ್ಯಾಸ ಸ್ವಲ್ಪ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಬರ ಸೆಳೆದು ಕರದಿಂದ ಮಾಗದನೆರಡು ಕಾಲನು ಹಿಡಿದು ಸೀಳಿದು ಧರೆಗೆ ಬಿಸುಡಲು ಸಂಧಿಸಿದು ಆ ಸೀಳ್ತ ತುಕ್ಷಣಕ್ಕೆ ಕುಮಾರವ್ಯಾಸ ವ್ಯಾಸ ಅಲ್ಲ ಬರ ಸೆಳೆದು ಕರದಿಂದ ಮಾಗದನೆರಡು ಕಾಲನು ಹಿಡಿದು ಸೀಳಿದು ಧರೆಗೆ ಬಿಸುಡಲು ಸಂಧಿಸಿದು ಆ ಸೀಳ್ತ ತುಕ್ಷಣಕ್ಕೆ ಇಷ್ಟು ಸರಳವಾಗಿ ಹೇಳ್ತಾನ್ರಿ ವಿವರಣೆನೇ ಬೇಕಾಗಿಲ್ಲ ಅದಕ್ಕೆ ಪಸರಿಸಿದು ದಸು ತಕ್ಷಣ
ಸಂಧಿಸಿದು ಆ ಸೀಲ್ ತತ್ ಕ್ಷಣಕ್ಕೆ ತಕ್ಷಣ ಸೇರಿಕೊಂಡು ಪಾವನಾಜನೊಳಗಿದ್ದನು ಮಗಧ ಪಾವನಜ ಅಂದರೆ ಭೀಮ ಭೀಮನಲ್ಲಿ ಒದಗದ ಅವನು ಅಂತಂತೆ ಮತ್ತೆದ್ದು ಬಂದ ಮತ್ತೆ ಭೀಮ ಮತ್ತೆ ಜರಾಸಂಧನ ಯುದ್ಧ ಮತ್ತೆ ಸೀಳಿದು ಮರಳಿ ಸೀಳಿದು ಮರಳಿ ಬಿಸುಡಲು ಮತ್ತೆ ಸೀಳ್ತಕ್ಕಂಥದ್ದು ಮತ್ತೆ ಸೇರ್ತಕ್ಕಂಥದ್ದು ಒಂದು ಎಂಟತ್ತು ಸಲ ಈಗಾಗೋಯ್ತು ಕುಮಾರವ್ಯಾಸ ವ್ಯಾಸ ಅಲ್ಲ ಕುಮಾರವ್ಯಾಸನ ಪ್ರತ್ಯೇಕತೆ ಇದು ಆಗ ಕೃಷ್ಣ ಹೇಳಿದ್ರು ಕೃಷ್ಣ ಹೇಳಲಿಲ್ಲ ಸೈಗೆ ಮಾಡಿದವನು ಹೀಗಂದ ಅವನು ಹೀಗಿದ್ದೀನಿ ಹೀಗಾಕು ಪಾಪ ಅವರು ಆಗಲಿಂದೂ ತೋರಿಸ್ತಾ ಇದ್ದಾರೆ ಜರಾಸಂಧ ಸಾಯಿಸೋಣ ಅಂತ ಅಷ್ಟು ಬೇಗ ಸಾಯಿಸೋಕೆ ಆಗಲ್ವಲ್ರಿ ಹೇ ಆಗಲಿಂದ ಹೇಳ್ತಾನೆ ಇದ್ದಾರೆ ಹೀಗೆ ಹೀಗೆ ಅಂತ ಇದ್ದಾರೆ ಕೃಷ್ಣನೇ ಸುಮ್ಮನೆ ಇದ್ದ ನೀವು ಸುಮ್ಮನೆ ಇರೋಕ್ಕಾಗ್ತಿಲ್ಲ ಏನು ಶಿವಪ್ರಕಾಶ್ ಕೃಷ್ಣ ಕೈಗಳನ್ನು ಅತ್ತಿತ್ತೆ ಎಸೆದು ಭೀಮನಿ ಭೀಮ ಪೆದ್ದ ಅನ್ಕೊಳ್ತೀವಿ ಮಹಾಸೂಕ್ಷ್ಮತಿಯೂ ಹೌದವನು ಯಾವಾಗ ಕೃಷ್ಣ ಹೀಗೆ ತೋರಿಸಿದ್ನೋ ಆಗ ಅವನಿಗೆ ಅರ್ಥ ಆಯಿತು ಹೀಗೆ ಹೀಗೆ ಆ ಸೀಳುಗಳನ್ನ ಹಾಕಬೇಕು ಅಂತ ಹೀಗೆ ಸೇರಿಕೊಳ್ತಾ ಇತ್ತು ಹೀಗೆ ಹಾಕ್ದ ಹೀಗೆ ಹೊಡೆದು ಹೊಡೆದು ಸೇರ್ಕೊಳ್ಳೋಕೆ ಆಗಲಿಲ್ಲ ಅವು ಜರೆ ಸೀಳಿದ ಜಾಗದಲ್ಲಿ ಸೇರೋಕ್ಕೆ ಸಾಧ್ಯ ಇತ್ತು ಹೀಗೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಜರಾಸಂಧ ಅಲ್ಲಿಗೆ ಸತ್ತ ಜರಾಸಂಧನ ಸಾವಿನ ನಂತರ ಅವನ ಮಗ ಸಹದೇವ ಅಂತ ಅವನಿಗೆ ಸಿಂಹಾಸನದಲ್ಲಿ ಕೂಡಿಸಿ ಅವನು ಪಟ್ಟ ಕಟ್ಟಿ ಆ 101 ಜನ ಅರಸರನ್ನು ಬಿಡಿಸಿ ಕೃಷ್ಣ ಹೇಳಿದ ನೀವೆಲ್ಲ ರಾಜಸೂಯ ಯಾಕೆ ಬರಬೇಕಪ್ಪ ಧರ್ಮರಾಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಇದೆಲ್ಲ ದುರ್ಯೋಧನ ಭಾಗವಹಿಸಿದ್ದ ರಾಜಸೂಯ ಯಾಗದ ಪ್ರಾರಂಭದ ಕಥೆ ಅದಕ್ಕೆ ಉತ್ತರ ಭಾಗ ಒಂದಷ್ಟಿದೆ ಆಯಿತು ಸಹದೇವ ನಕುಲ ಅರ್ಜುನ ಭೀಮ ಇವರೆಲ್ಲರೂ ನಾಲ್ಕು ದಿಕ್ಕುಗಳಿಗೆ ಹೋಗಿ ಉಳಿದ ಯಾವ ರಾಜರು ವಿರೋಧಿಸಿದ್ದಾರೆ ಅವರನ್ನೆಲ್ಲ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ತಗೊಂಡು ಬರ್ತಾರೆ ನೀಲಧ್ವಜನ ಪ್ರಕರಣ ಒಂದು ಇಲ್ಲಿ ಬರುತ್ತೆ ಸಹದೇವ ಹೋಗಿ ಯುದ್ಧ ಮಾಡಿ ಗೆದ್ದಿದ್ದು ಆದರೆ ಇದೇ ನೀಲಧ್ವಜನ ಪ್ರಕರಣ ಜ್ವಾಲೆ ಇದೆಲ್ಲ ತುಂಬ ರಮಣೀಯವಾಗಿ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಲಕ್ಷ್ಮೀ ಜಯಮಿನಿ ಭಾರತದಲ್ಲಿ ಬರುತ್ತೆ ಅರ್ಜುನ ಯುದ್ಧಕ್ಕೆ ಹೋದಾಗ ಅಕಸ್ಮಾತ್ ನಮ್ಮ ಉಪನ್ಯಾಸಗಳು ಮುಂದುವರೆದು ಲಕ್ಷ್ಮೀಶನನ್ನೂ ನಾವು ಮುಟ್ಟಿದರೆ ಆಗ ಅದನ್ನು ನೋಡೋಣ ಅಂತ ಹೇಳ್ತಾ ಈಗ ಮುಂದಕ್ಕೆ ಹೋಗೋಣ ಎಲ್ಲರನ್ನೂ ನಿಗ್ರಹಿಸಿದ ಮೇಲೆ ರಾಜಸೂಯಿಯಾಗ ಆಗತ್ತೆ ಅಂದರೆ ಯಜ್ಞ ಆಗತ್ತೆ ಯಾವುದೇ ಒಂದು ಯಾಗ ಪರಿಸಮಾಪ್ತಿಯಾದ ಮೇಲೆ ಅದರದ್ದೇನೋ ಒಂದಷ್ಟು ಫಲ ಇರುತ್ತೆ ಆ ಫಲ ಕರ್ತೃವಿಗೆ ಸಂದಾಯವಾಗುತ್ತೆ ಅಂತ ಅಂದರೆ ಯಾರು ಮಾಡಿರ್ತಾರೆ ಅವರಿಗೆ ಆ ಫಲ ಆ ಪುಣ್ಯ ಸಿಗುತ್ತೆ ಒಂದು ಪುಟಾಣಿ ಪ್ರಶ್ನೆ ಇದೆ ನನಗೆ ಅಷ್ಟು ಪ್ರಧಾನವಾದಲ್ಲ ಆದರೆ ಇದೆ ನನಗೆ ಏನು ಈಗ ರಾಜಸೂಯ ಯಾಗ ಮಾಡಿದ್ದು ಯಾರಿಗೋಸ್ಕರ ಅಪ್ಪನಿಗೋಸ್ಕರ ಮಾಡಿದ್ದು ಪಾಂಡುವಿಗೋಸ್ಕರ ಮಾಡಿದ್ದು ಆ ಫಲ ಏನಿದ್ರೂ ಪಾಂಡುವಿಗೆ ಕೊಡಬೇಕು ಈಗ ಇಲ್ಲಿ ರಾಜಸೂಯಾಗದ ಅಗ್ರಪೂಜಾ ಫಲವನ್ನು ಯಾರಿಗೆ ಕೊಡಬೇಕು ಅಂತ ಚರ್ಚೆ ನಡೆಯಿತು ಪ್ರಶ್ನೆಯೇ ಇಲ್ಲ ಅಲ್ಲಿ ಮಾಡಿದ್ದೆ ಪಾಂಡುವಿಗೋಸ್ಕರ ಅದರಿಂದ ಪಾಂಡುವಿಗೆ ಕೊಡಬೇಕು ಅದನ್ನು ಮತ್ತು ಇನ್ಯಾರಿಗೋ ಕೊಡಬೇಕು ಶ್ರೀಕೃಷ್ಣ ಕೊಡಬೇಕು ಅನ್ನೋದ್ರೆ ಅರ್ಥ ಇಲ್ಲ ಯಾರಿಗೆ ಕೊಡೋಣ ಅಂತ ಕೇಳಿದಾಗ ಹೇಳ್ರಿ ಯಾರು ಯಾರು ದೊಡ್ಡ ಮನುಷ್ಯರು ಯಾರಿದ್ದೀರಿ ಹೇಳಪ್ಪ ಆಗ ಭೀಷ್ಮಾಚಾರ್ಯ ಹೇಳ್ತಾರೆ ಗಿರಿಗಳಲ್ಲಿ ಹೇಮಾದ್ರಿ ವರಸಾಗರದೊಳಗೆ ದುಗ್ಧಾಬ್ಧಿ ಸುರ ನರಗ ಕಿನ್ನರ ಕಿಂಪುರುಷ ಇವರೆಲ್ಲರಳು ನಾರಾಯಣನೇ ಮಿಗಿಲು ಬೆಟ್ಟಗುಡ್ಡಗಳಲ್ಲಿ ಲೆಕ್ಕ ಹಾಕಿದರೆ ಹೇಮಾದ್ರಿ ಹೇಮಾದ್ರಿ ಅಂತ ಒಂದು ಚಿನ್ನದ ಬೆಟ್ಟ ಅಂತ ಇದೆಯಂತೆ ನಮಗೆ ಗೊತ್ತಿಲ್ಲ ಅದೆಲ್ಲಿದೆ ಅಂತ ಮೇರು ಪರ್ವತದಲ್ಲಿ ಹೀಗೇನೇನೋ ಹೇಳ್ತಾರೆ ಅದನ್ನು ಚಿನ್ನದ ಬೆಟ್ಟ ಅನ್ನೋ ಸಿಕ್ಕಿದ್ದರೆ ನಾವು ಮನುಷ್ಯರು ಬಿಡ್ತಾ ಇದ್ವು ಚಿನ್ನದ ಬೆಟ್ಟನ ಕಡ್ದು ಕಟ್ಟಾಕಿ ಬಿಡ್ತಾ ಇದ್ವು ಅದನ್ನೆಲ್ಲ ಕಬ್ಬಿಣದ್ದೇ ಬಿಡ್ತಾ ಇದ್ವಿ ಹಿಂದೆ ಚಿನ್ನದ ಬಿಡ್ತಾ ಇದೆ ಕಬ್ಬಿಣದ್ದೇ ಬಿಡಲ್ಲ ಸರಿಯಾಗಿದೆ ಹೇಮಾದ್ರಿ ಅಂತ ಒಂದಿದೆ
ಹೇಮ ಅಂದರೆ ಚಿನ್ನ, ಚಿನ್ನದ ಬೆಟ್ಟ ಅಂತ. ಇದು ಎಂತೆ ಬೆಟ್ಟಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಆ ಚಿನ್ನದ ಬೆಟ್ಟ. ಸಾಗರಗಳಲ್ಲೆಲ್ಲ ಶ್ರೇಷ್ಠವಾದ ದುಗ್ಧಾಬ್ಧಿ ಕ್ಷೀರಸಾಗರ. ಹಾಗೆ ದೇವತೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವನು ನಾರಾಯಣ. ಆ ನಾರಾಯಣ ಈಗ ಕೃಷ್ಣನಾಗಿ ಅವತರಿಸಿದ್ದಾನೆ. ನೀವೇನೋ ಅವತ್ತು ಪ್ರಶ್ನೆ ಕೇಳಿದಿರಿ, ಆ ಸುದರ್ಶನ ಚಕ್ರ ಕೃಷ್ಣನಿಗೆ ಹೇಗೆ ಬಂತು? ಆಮೇಲೆ ಕೇಳಿ, ನೀವು ನೆನೆ ಬಂದಿರಲಿಲ್ಲ, ಮೊನ್ನೆ ಬಂದಿರಲಿಲ್ಲ, ನಿನ್ನೆ ಇರಲಿಲ್ಲ, ಮೊನ್ನೆ ಬಂದಿರಲಿಲ್ಲ. ಅದೇನಪ್ಪ ಹೇಳಿದ್ದು ಬಂದಿರಲಿಲ್ಲ ಅಂತ? ನೀವು ಆಚೆ ಮೊನ್ನೆ ಪ್ರಶ್ನೆ ಕೇಳಿದ್ರಲ್ರಿ, ನಿಮ್ಮ ನಾಳೆ ಬನ್ನಿ ಹಿಂದಿದ್ದೆ ನಾನು. ಈಗ ತಕ್ಷಣ ಕೃಷ್ಣ ನಾರಾಯಣ ಅಂದರೆ ನೆನಪಾಯ್ತು ನನಗೆ. ಅವರು ಪ್ರಶ್ನೆ ಕೇಳಿದ್ದರು, ಕೃಷ್ಣನಿಗೆ ಸುದರ್ಶನ ಚಕ್ರ ಹೇಗೆ ಬಂತು ಅಂತ. ಅದು ವಿಷ್ಣುದಲ್ವಾ ಅಂತ. ಈ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು, ನಾರಾಯಣನೇ ಮಿಗಿಲು. ಕೃಷ್ಣನ ತೋರಿಸಿ ಹೇಳ್ತಾ ಇದ್ದಾರೆ, ನಾರಾಯಣನೇ ಮಿಗಿಲು. ನೀವು ಒಪ್ಕೊಳ್ತೀರಿ, ನಾವು ಒಪ್ಕೊಳ್ತೀವಿ, ಕೃಷ್ಣ ಅಂದರೆ ನಾರಾಯಣನೇ, ನಾರಾಯಣನೇ ಕೃಷ್ಣನಾಗಿದ್ದಾನೆ ಅಂತ. ವಿಷ್ಣು ಹಲವಾರು ಅವತಾರಗಳನ್ನು ಎತ್ತಿದ್ದಾನೆ. ಎಲ್ಲ ಅವತಾರದಲ್ಲಿಯೂ ಒಂದು ನಾಲ್ಕು ಭುಜ ಇರಲಿಲ್ಲ, ಎಲ್ಲ ಅವತಾರದಲ್ಲಿಯೂ ಗದೆ ಚಕ್ರ ಎಲ್ಲ ಇರಲಿಲ್ಲ ಅವನಿಗೆ. ಶ್ರೀರಾಮ ಅವತಾರದಲ್ಲಿ ಬಿಲ್ಲು ಮಾತ್ರ ಇತ್ತು, ನೃಸಿಂಹಾವತಾರದಲ್ಲೂ ಮಾತ್ರ ಏನಿರಲಿಲ್ಲ. ಆದರೆ ಆಮೇಲೆ ಚಕ್ರ ಗದೆ ಎಲ್ಲ ಬಂತು. ಹಾಗೆಯೇ ಕೃಷ್ಣಾವತಾರದಲ್ಲಿ ಅವನ ಚಕ್ರ ಇರಲಿಲ್ಲ, ಅದು ವರುಣನ ಹತ್ರ ದಾಸ್ತಾನಾಗಿತ್ತು. ಅದನ್ನು ವರುಣ ಅಗ್ನಿ ಕೊಟ್ಟ, ಅಗ್ನಿ ಕೃಷ್ಣನ ಕೊಟ್ಟ ಅಂತ ಅಂದ್ಕೋಬೇಕು ನಾವು. ವಿವರಣೆಯಲ್ಲೇನೂ ಇಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಹಾಗೇನೇ ಲೆಕ್ಕ ಹಾಕಬೇಕು ನಾವು. ಕೃಷ್ಣನೇ ವಿಷ್ಣುವಿನ ಅಂಶವಾದ್ದರಿಂದ ಅಥವಾ ಪೂರ್ಣಾವತಾರಿ ಅಂತ ಕರೆಯೋದ್ರಿಂದ ತನ್ನ ಚಕ್ರವನ್ನು ಯಾವುದೋ ಮೂಲಕ ತರಿಸ್ಕೊಂಡಿದ್ದಾನೆ ಈಗ ಅಂತ. ಏನು ಹೇಳ್ತಾ ಇದ್ದೆ? ಯಾರಿಗೆ ಅಗ್ರಪೂಜೆ ಮಾಡಬೇಕು, ಯಾರಿಗೆ ಫಲವನ್ನು ಕೊಡಬೇಕು? ಫಲ ಕೊಡೋದು ಅಗ್ರಪೂಜೆ ದೊಡ್ಡದೇನು ಅಲ್ರಿ. ಒಂದು ಕುರ್ಚಿ ಕುಡಿಸ್ಕೊಂಡು ಕಾಲು ತೊಳೆದು ಎಲ್ಲ ಫಲ ಕೊಟ್ಟೋಪ್ಪ, ಅರ್ಧ ಅಷ್ಟ ಮುಗಿದೋಯ್ತು. ಅದನ್ನೇನು ದೊಡ್ಡ ವಿಷಯ ಅಲ್ಲ. ಅಗ್ರಪೂಜೆ ಅಗ್ರ ಅಂದರೆ ಪ್ರಥಮ ಅಂತ, ಅಗ್ರ ಅಂದರೆ ಎದುರು ಇರೋದು ಅಂತ, ಅಗ್ರ ಅಂದರೆ ಮುಖ್ಯ ಅಂತ, ಪ್ರಧಾನ ಅಂತ ಅಗ್ರ. ಹಾಗೆ ಯಾರಿಗಾದರೂ ನಾವು ಈ ಫಲವನ್ನು ಕೊಡುವುದಾದರೆ, ಕೊಡುವುದಕ್ಕಾದರೆ ಅದು ಕೃಷ್ಣನ್ ಕೊಡಬೇಕ್ರಿ ಫಲನ ಅಂತ ಭೀಷ್ಮಾಚಾರ್ಯರು ಹೇಳಿದರು. ಕೃಷ್ಣನ್ ಕೊಡಬೇಕು ಅಂದರೆ ಇವರು ಮಹಾ ಸಂತೋಷವೇ. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಇಷ್ಟೆಲ್ಲ ಸಹಾಯ ಮಾಡಿದ್ದಾನೆ, ಮತ್ತು ಈ ಮಯಭವನ ಬಂದಿದ್ದು ಅವನು ಮತ್ತು ಅರ್ಜುನರ ಸಂಯೋಗದಲ್ಲಿ ಅಗ್ನಿಗೆ ಸಹಾಯ ಮಾಡಿದ್ದರಿಂದ ಮಯರಾಕ್ಷಸ ತಂದುಕೊಟ್ಟಿದ್ದು. ಆದ್ದರಿಂದ ಕೃಷ್ಣನಿಗೆ ಅಗ್ರಪೂಜೆ ಏನು ಮಾಡೋಣ ಅಂತ ಹೇಳಿದರು. ಒಂದು ಸಿಂಹಾಸನ ತಂದಿಟ್ಟರು, ಸಹದೇವ ಹೋದ, ಕೃಷ್ಣನ ಪಾದಗಳನ್ನೆಲ್ಲ ತೊಳೆದ. ಈಗ ಅರ್ಘ್ಯವನ್ನು ಕೊಡಬೇಕು ಅಷ್ಟೇ, ಅಗ್ರಪೂಜೆ ಅಂದರೆ ಅಷ್ಟೇ. ಕೃಷ್ಣನ ಕೈಯಲ್ಲಿ ಕೈಯನ್ನಿಟ್ಟು ನಾವು ಮಾಡಿರತಕ್ಕಂಥ ಈ ರಾಜಸೂಯಾಗದ ಫಲವೆಲ್ಲ ನಿನಗೆ ಸಮರ್ಪಣೆಯಾಗಲಿ ಅಂತ ಕೊಟ್ಬಿಡೋದು. ಪಾದ ತೊಳೆದಿದ್ದಾಯಿತು, ಈ ಅರ್ಘ್ಯವೊಂದನ್ನು ಕೊಡಬೇಕೀಗ. ಶಿಶುಪಾಲ ನಿಂತುಕೊಂಡ, ಜರಾಸಂಧನ ಸೇನಾಧಿಪತಿಯಾಗಿದ್ದವನು. ಈ ಜರಾಸಂಧ ಹೋಗ್ಬಿಟ್ಟಿದ್ದಾನೆ, ಅವನು ಸ್ವತಂತ್ರ ಇದ್ದಾನೆ. ಆದರೆ ತನ್ನ ಯಜಮಾನರಿಗೆ, ಯಜಮಾನರ ಸಾವಿಗೆ ಕಾರಣನಾಗಿದ್ದು ಈ ಕೃಷ್ಣನೇ. ಅಭಿಮನ್ಯು ಅರ್ಜುನನ ಕರ್ಕೊಂಡು ಬಂದು, ಅಂಥ ಕೃಷ್ಣನಿಗೆ ಏನು ಹೋಗಲಿ, ಅವರೇನೋ ರಾಜಸೂಯಾಗ ಮಾಡಿದರು, ಆಯ್ತಪ್ಪ ನಮ್ಮ ಜರಾಸಂಧನ ಕೊ ಇರಲಿ, ಅದು ಎಲ್ಲ ಬಿಟ್ಟು ಕೃಷ್ಣನಿಗೆ ಕೊಡೋದು, ಅವನು ಯಾವ ಊರು ರಾಜ ಅವನು ಅಂತ ಅವನಿದ್ದ. ಅವನು ಕೆಲವು ಪ್ರಶ್ನೆಗಳನ್ನು ಕೇಳಿದೆ, ಕೃಷ್ಣನಿಗೆ ಹೇಗ್ರಿ ಕೊಡ್ತಾ ಇದ್ದೀರಿ ನೀವು, ರಾಜನ ಅವನು ಮೊದಲು ಹೇಳಿ. ದ್ವಾರಾವತಿಯ ರಾಜ ಬಲರಾಮನೇ ವಿನಃ ಕೃಷ್ಣ ಅಲ್ಲ, ಆದ್ದರಿಂದ ಅವನಿಗೆ ನೀವು ಕೊಡುವಂತಿಲ್ಲ. ವಯಸ್ಸಿನಲ್ಲಿ ದೊಡ್ಡವನೋ? ಭೀಷ್ಮಾಚಾರ್ಯ ಇದ್ದಾರೆ, ಭೀಷ್ಮಾಚಾರ್ಯ ಕೊಡ್ರಿ, ನಾನು ಬೇಡ ಅನ್ನಲ್ಲ.
ಕೃಷ್ಣನ ಕೊಡೋಕೆ ಹೇಗಾಗುತ್ತೆ? ಹೋಲಿ ಮಹಾಮಂತ್ರವೇತ್ತನೋ ಕೃಪಾಚಾರ್ಯರಿದ್ದಾರೆ, ಅವ್ರಿಗೆ ಇನ್ನೂ ಮಂತ್ರ ಬೇಕೇ? ಬೇಡ, ವೇದವ್ಯಾಸ ಮುನಿಗಳೇ ಇದಾರಲ್ಲಿ ಬಂದಿದ್ದಾರೆ ಮಹರ್ಷಿಗಳ ಪರಿಷತ್ನಲ್ಲಿ, ಅವ್ರಿಗೆ ಕೊಡಿ. ಕೃಷ್ಣನಿಗೆ ಹೇಗೆ ಕೊಡ್ತೀರಿ ನೀವು? ಮಹಾಶೂರನೋ ದ್ರೋಣಾಚಾರ್ಯರಿದ್ದಾರೆ, ನಮಗೆಲ್ಲ ಪಾಠ ಹೇಳ್ಕೊಟ್ಟರು, ಅವ್ರಿಗೆ ಕೊಡಿ. ಕೃಷ್ಣನಿಗೆ ಹೇಗೆ ಕೊಡ್ತೀರಿ ನೀವು? ಮೇಲಾಗಿ ಕೃಷ್ಣ ನನಗೆ ವೈಯಕ್ತಿಕವಾಗಿ ಕೈ ಕೊಟ್ಟಿದ್ದಾನೆ, ಅವನ ಹೆಂಡತಿಯಾಗಿರತಕ್ಕಂಥ ರುಕ್ಮಿಣಿಯನ್ನು ನನಗೆ ಕೊಡಬೇಕು ಅಂತ ಇದ್ದರು, ನಾನು ಅವಳು ಮದುವೆ ಆಗಬೇಕು ಅಂತ ಇದ್ದೆ, ಅವಳಿಗೆ ಸ್ವಯಂವರ ಏರ್ಪಟ್ಟಿತ್ತು, ಹಾರಿಸ್ಕೊಂಡು ಹೋಗ್ಬಿಟ್ಟೆ, ಕೃಷ್ಣ ಬಂದುಬಿಟ್ಟು ಬಿಡ್ತೀನ ಈಗ. ಆದ್ದರಿಂದ ಆ ಮುದುಕಪ್ಪ, ಆ ತಾತ ತಲೆ ನೆಟ್ಟಗೆ ನಿಂತ್ಕೊಳ್ತಾ ಇಲ್ಲ, ಮರೆ ಬುದ್ಧಿ ಹೋಗ್ಬಿಟ್ಟಿದೆ. ಅಂಥ ಭೀಷ್ಮಾಚಾರ್ಯನೋ ಹೇಳಿಬಿಟ್ರು ಅಂತ ನೀನು ಧರ್ಮರಾಯ ಕೇಳಿಬಿಟ್ಟೆ, ನೌಕಲ ಸಹದೇವ ಪೂಜೆ ಮಾಡಿಬಿಟ್ರು, ಈಗ ಅರ್ಘ್ಯ ಬೇರೆ ಕೊಡಬೇಕು ಅಂತ ಇದ್ದೀರಲ್ಲ, ಯಾ ನಾನು ಅದನ್ನು ವಿರೋಧಿಸುತ್ತೇನೆ ಅಂತ ಗುಡುಗಿದ. ಭೀಮನಿಗೆ ಮಹಾಸಿಟ್ಟು ಬಂತು, ಅಂದ ಭೀಷ್ಮಾಚಾರ್ಯ, ಸ್ವಲ್ಪ ಸ್ವಲ್ಪ ಕೂಗಾಡಬೇಡ, ಸ್ವಲ್ಪ ಕೂಗಾಡಬೇಡ, ಶಿಶುಪಾಲನನ್ನು ನಿನಗೆ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆಲ್ಲ ಬೇರೆ ದೈವ ಕಾರಣಗಳಿದೆ, ನೀನು ಕೂಗಾಡೋದ್ರಿಂದ ನೀನು ಮೇಲೆ ಹೋಗಿ ಬಿದ್ದರೂ ಅವನು ಸಾಯಿಸೋಕ್ಕಾಗಲ್ಲ ನಿನ್ನ ಕೈನಲ್ಲಿ. ಯಾಕಾಗಲ್ಲ ಸ್ವಾಮಿ? ಒಂದು ಶಿಶುಪಾಲ ಹುಟ್ಟಿದಾಗ ಅವನಿಗೆ ನಾಲ್ಕು ಕೈಗಳಿತ್ತು, ಆ ವಿಕಾರವಾಗಿರತಕ್ಕಂಥ ಮಗುವನ್ನು ಕಂಡಂಥ ಜ್ಯೋತಿಷಿಗಳು ಹೇಳಿದರು, ಈ ಮಗುವನ್ನು ಯಾರ ತೊಡೆಯ ಮೇಲೆ ನೀವು ಮಲಗಿಸುತ್ತೀರೋ ಆಗ ಒಂದು ಹೆಚ್ಚುವರಿಯಾಗಿರತಕ್ಕಂಥ ಎರಡು ಕೈಗಳು ಬಿದ್ದೋದರೆ, ಯಾರ ತೊಡೆಯ ಮೇಲೆ ಅವನು ಮಲಗಿದಾಗ ಬಿದ್ದು ಹೋಗುತ್ತದೋ ಆ ತೊಡೆ ಇರತಕ್ಕಂಥ ಯಜಮಾನ ಅವನು ಇವನು ಸಾಯಿಸ್ತಾನೆ ಅಂತ ಹೇಳಿದಾನೆ, ಅವನೇ ಸಾಯಿಸಬೇಕು. ಅದು ಯಾರು ಸಾಯಿಸೋದು? ಅವನ್ನ ಕೃಷ್ಣನೇ ಸಾಯಿಸ್ಬೇಕಪ್ಪ. ಯಾಕೆ ಅಂದರೆ ಸೋದರತ್ತೆ ಕೃಷ್ಣಂಗಾಕೆ, ನಾಲ್ಕು ಕೈಗಳ ಮಗು ಹುಟ್ಟಿದೆಯಂತಲ್ಲ ಅಂತ ನೋಡ್ಕೊಂಡು ಬರೋಕ್ಕೆ ಎಲ್ಲರೂ ಹೋದಾಗ ಇವನು ಹೋದ, ಕೃಷ್ಣ ಹೋಗಿದ್ದಾನೆ. ಆಕೆ ಏನು ಮಾಡ್ತಾ ಇದ್ಲು? ಬಂದವರು ತೊಡೆ ಮೇಲೆಲ್ಲ ಮಗುನ ಮಲಗಿಸ್ತಾ ಇದ್ಲು. ಯಾರು ಮಲಗಿಸಿದ್ರೆ ಕೈ ಬಿದ್ದೋಗ್ಲಿ ಅಂತ. ಕೃಷ್ಣನ ತೊಡೆಯ ಮೇಲೆ ಮಲಗಿಸುತ್ತಿದ್ದಂತೆ ಕೈಗಳೆರಡೂ ಬಿದ್ದೋಯ್ತು. ಆಗ ಸೋದರತ್ತೆ ಕೃಷ್ಣನ್ ಕೇಳಿದ್ಲು, ನೋಡಯ್ಯ ಹೇಳಿದ್ದಾರೆ ನಿನ್ನ ತೊಡೆಯ ಮೇಲೆ ಮಲಗಿಸಿದ ಕೈಗಳು ಬಿದ್ದೋದ್ರಿಂದ ನೀನೇ ಅವನು ಸಾಯಿಸ್ತೀಯ ಅಂತ ಹೇಳಿದ್ದಾರೆ. ಆಯ್ತು, ನಿನ್ನ ವರ ಕೊಡಪ್ಪ, ಸಾಯಿಸಲ್ಲ ಅಂತ ಹೇಳಯ್ಯ. ಸೋದತ್ತೆ ಮಗ ಅಲ್ವೇ, ಹೇಗೆ ಸಾಯಿಸ್ತೀಯ ನೀನು? ಏನಮ್ಮ ಮಾಡೋದು, ನಾನೇ ಸಾಯಿಸಬೇಕು ಅಂತ ವಿಧಿ ಬರಹ ಇದ್ದರೆ ಸಾಯಿಸಲೇಬೇಕಾಗುತ್ತೆ. ಮತ್ತು ಕ್ಷತ್ರಿಯರು, ಮತ್ತೆ ಮೊದಲಿಂದಲೂ ಹೇಳ್ತೀನಿ, ಅಪ್ಪ ಅಮ್ಮ ಸೋದರ ಮಾವ ಅಜ್ಜ ಅಜ್ಜಿ ಏನೂ ಇಲ್ಲ ಅವರಲ್ಲಿ, ಕೊಲ್ಲಬೇಕಂದ್ರೆ ಕೊಲ್ತಾರೆ ಅಂತ. ಆದರೂ ನೀನು ಕೇಳ್ತಾ ಇದೀಯ, ನಾನೊಂದು ವರವನ್ನು ಕೊಡ್ತಾ ಇದ್ದೀನಿ, ನಿನ್ನ ಮಗ ನನ್ನ ವಿಷಯದಲ್ಲಿ 100 ಸಲ ಬೈದರೂ ಬಯಸ್ಕೊಳ್ತೀನಿ, 100 ತಪ್ಪುಗಳನ್ನು ಮಾಡುವ ತನಕ ನಾನು ಕ್ಷಮಿಸ್ತೀನಿ. ಅವನು 101ನೇ ತಪ್ಪು ಮಾಡ್ತಾ ಇದ್ದಾಗೆ ಚಚ್ಚಾಕ್ಬಿಡ್ತೀನಿ, ಇದು ನಾನು ಕೊಟ್ಟಿರತಕ್ಕಂಥ ವರಾನಿ. ಆದ್ದರಿಂದ ಭೀಮ ನೀನು ಕೊಲ್ಲುವಂತಿಲ್ಲ, ಅವನ್ನ ಕೃಷ್ಣನೇ ಕೊಲ್ಲಬೇಕು. ಏನೇ ಮಾತಾಡ್ತಾ ಇದೆಯಾ ಅಲ್ಲಿ ಭೀಮನ ಹತ್ರ, ಈ ಅಯೋಧ್ಯನ ಬಗ್ಗೆ, ಈ ಮುಟ್ಟಾಳನ ಬಗ್ಗೆ, ಈ ಗೌಡ್ರವನ ಬಗ್ಗೆ, ಈ ರಾಜ ಅಲ್ಲದೆ? ಬಾಯಿ ಬಂದ ಬಯೋಗ ಶುರು ಮಾಡಿದೆ ಕೃಷ್ಣ. 1, 2, 3 ಲೆಕ್ಕ ಹಾಕ್ಕೊಳ್ತಾ ಇದೆ, 100 ಬೈಲಿಯಪ್ಪ ಅವನು, 100 ಬೈಮ್ನಲ್ಲಿ ನೋಡ್ಕೊಳ್ಳೋಣ ಅಂತ. ನೋಡುವವರ ಕಣ್ಣಿಗೆ ಯಾಕೆ ಕೃಷ್ಣ ಸುಮ್ಮನೆ ಕೂತ್ಕೊಂಡಿದ್ದಾನಲ್ಲ, ಬಯಸ್ಕೊಳ್ತಾ ಇದ್ದಾನಲ್ಲ ಅಂತ. ಇದು ನಾವು ನಮ್ಮ ರಾಜಕಾರಣಿಗಳಲ್ಲಿ ನೋಡಬೇಕು. ಬೈತಾ ಇದೆಯಾ ಬೈ, ನಂಗೆ ಗೊತ್ತಿದೆ ನಿಂದೆಲ್ಲಿದೆ ಅಂತ ಹೇಳಲ್ಲ, ಅವರು ಬಚ್ಚಿಟ್ಕೊಂಡೇ ಇರ್ತಾರೆ ರೀ. ಅದು ಎಷ್ಟು ಸಂಯಮ, ಎಷ್ಟು ಸಹನೆ ಅವರಿಗೆ, ಬೈಸ್ಕೊಳ್ತಾನೆ ಇರ್ತಾರೆ. ಅವ್ರ ಗುಟ್ಟು ಗೊತ್ತಿದೆ ಅಂತಾರೆ, ಹೇಳೋದು ಮಾತ್ರ ಹೇಳೋದಿಲ್ಲ, ಸಂದರ್ಭ ಬರಲಿ ಹೇಳ್ತೀನಿ ಅಂತ ಹೇಳ್ತಿರ್ತಾರೆ. ಕೃಷ್ಣನ ವರ್ತನೆ ಇದು. ಕೃಷ್ಣ ನಗು ನಗುತ್ತಾ ಸಮಾಧಾನವಾಗಿ ಭೀಷ್ಮಾಚಾರ್ಯ ಶುರು ಮಾಡಿದ್ದಾರೆ. ಅಯ್ಯೋ ಹುಚ್ಚ, ಕೃಷ್ಣನ್ ಯಾರು ಅಂದ್ಕೊಂಡಿದ್ದಯ್ಯ ನೀನು? ಅವನು ತ್ರಿಮೂರ್ತಿಗಳಲ್ಲಿ
ಸ್ಥಿತಿಸ್ಥಾಪಕ ಶಕ್ತಿಯನ್ನು ಹೊಂದಿರತಕ್ಕಂಥ ದೈವ. ಹುಟ್ಟಿಸೋದು ಬ್ರಹ್ಮ, ಹುಟ್ಟಿಸ್ತಾನೆ ಲಯಕರ್ತ ರುದ್ರ ಇದ್ದಾನೆ. ಮಧ್ಯದಲ್ಲಿ ಮನುಷ್ಯನ ಬದುಕು ಹುಟ್ಟಿನಿಂದ ಸಾಯುವ ತನಕ ಅದನ್ನು ಪೋಷಣೆ ಮಾಡತಕ್ಕಂಥವನು ವಿಷ್ಣು. ಏ ಸುಂದರ, ಕತೆ ಹೇಳ್ಬೇಡ ನೀನು, ಕತೆ ಹೇಳ್ತಾ ಇಲ್ಲ, ನಂಬುವಾದರೆ ನಂಬು ಬಿಟ್ಟರೆ ಬಿಡು. ಆದ ಅವನು ಶಕ್ತ ಅಂಥವನು. ಆ ವಿಷ್ಣುವೇ ಈಗ ಕೃಷ್ಣ ಆಗಿ ಹುಟ್ಟಿದ್ದಾನೆ. ಅವನ ಹಿಂದೆ ಬೇಕಾದಷ್ಟು ಅವತಾರಗಳನ್ನು ಇತ್ತದ. ಈತನು ವ್ಯಕ್ತನು ವಿಚಾರಿಸಲು ಸುವ್ಯಕ್ತ, ಕಣ್ಣಿಗೆ ಕಾಣಿಸಲಯ್ಯ ಅವನು. ಈತನ ವ್ಯಕ್ತನು ಕಣ್ಣಿಗೆ ಕಾಣಿಸಲ್ಲ ವಿಷ್ಣು, ಆದರೆ ಸುವ್ಯಕ್ತನು ಕಣ್ಣಿಗೆ ಕಾಣಿಸ್ತಾನೆ, ವ್ಯಕ್ತವಾಗ್ತಾನೆ. ವಿಚಾರಿಸಲ ಅವಳ ಸುವ್ಯಕ್ತ, ಅವನು ಕಾಣಿಸ್ತಾ ಇದ್ದಾನೆ ಇವಾಗ. ಕಾಣಿಸದ ನಾರಾಯಣ, ಕಾಣಿಸದ ವಿಷ್ಣು ಕೃಷ್ಣನಾಗಿ ಕಾಣಿಸ್ತಾ ಇದ್ದಾನೆ. ಭೂತಸ್ಥಿತಿಯ ಕಾರಣ ನೀತನೀತಂಗಿಲ್ಲ ಕಾರಣ, ಈತ ಜಾಗ್ರತ್ ಸ್ವಪ್ನ ಸುಪ್ತಿಗಳೆಂಬ ಅವಸ್ಥೆಗಳ ಆತುರಿಯ ನಾತುರಿಯ ತುರಿಯಾತೀತ ಲಕ್ಷಣ. ನಮಗೆ ಜಾಗ್ರತ್ ಗೊತ್ತಿದೆ, ಎಚ್ಚರವಾಗಿದ್ದೀವಿ ನಾವು. ಸ್ವಪ್ನವೂ ಗೊತ್ತಿದೆ ನಮಗೆ, ನಿದ್ದೆ ಹೋದಾಗ ಕಾಣಿಸ್ತಕ್ಕಂಥದ್ದು. ಜಾಗ್ರತ್ತು ಸ್ವಪ್ನ ಎರಡನ್ನೂ ಬಿಟ್ಟಂತಹ ಸುಷುಪ್ತಿಯೂ ಗೊತ್ತಿದೆ ನಮಗೆ. ಜಾಗ್ರತ್ತಾಗಿಲ್ಲ, ಕನಸೂ ಇಲ್ಲ, ಭಾಳ ಅದ್ಭುತವಾದಂಥ ನಿದ್ದೆ, ತನಿ ನಿದ್ದೆ ಬಂದ್ಬಿಡುತ್ತೆ, ಅದು ಗೊತ್ತಿದೆ ನಮಗೆ. ಆದರೆ ಈ ಶಕ್ತ ಜಾಗ್ರತ್ ಸ್ವಪ್ನ ಸುಪ್ತಿಗಳೆಂಬ ಅವಸ್ಥೆಗಳ ಆತುರಿಯನಾತುರಿಯ ತುರಿಯಾತೀತ, ಆ ಮೂರೂ ಅವಸ್ಥೆಗಳನ್ನು ಮೀರಿರತಕ್ಕಂಥ ಸ್ಥಿತಿಯಲ್ಲಿರತಕ್ಕಂಥವನು ಚಿನ್ಮಯ. ಆ ಹರಿಯಂದನಾ ಭೀಷ್ಮ, ಆ ವಿಷ್ಣುವೇ ಈ ಕೃಷ್ಣ. ಯಜ್ಞದಧಿಪತೀತೈತನು ಸೃಕ್ಸೃವಾದಿ ಯಜ್ಞ ಸಾಧನೈತ ಮಂತ್ರಕಾಲಾತ್ಮ, ಯಜ್ಞವೀತನು ಕರ್ಮವೀತನು ಯಜ್ಞದಲ್ಲಿ ಯಜಮಾನನೀತನು ಯಜ್ಞಫಲವೀ ದೇವಕೀಸುತನೆಂದನಾ ಭೀಷ್ಮ. ಯಜ್ಞದಧಿಪತೀತ, ಈ ಯಜ್ಞ ಏನು ನಡೀತಾ ಇದೆ, ಈ ಯಜ್ಞಕ್ಕೆ ಮುಖ್ಯಸ್ಥ ಯಾರೇ ಅಂದ್ರೆ ಆತ್ಮೆ. ಯಜ್ಞದಧಿಪತಿ ಈತ, ಈತನು ಯಜ್ಞ ಪುರುಷನು. ಯಜ್ಞ ಪುರುಷ ಯಾರೇ ಅಂದರೂ ಈತನೇ. ಸೃಕ್ ಸೃವ ಮಂತ್ರ ಕಾಲ ಎಲ್ಲವೂ ಈ ಕೃಷ್ಣನೇ. ಯಜ್ಞವೀತನು ಕರ್ಮವೀತನು ಯಜ್ಞದಲ್ಲಿ ಯಜಮಾನನೀತನು. ಯಜ್ಞ ಫಲ ಅನ್ನುವುದೇನಾದರೂ ಇದ್ದರೆ ಯಜ್ಞ ಫಲವೀ ದೇವಕಿ, ಎಲ್ಲವೂ ಕೃಷ್ಣನೇ, ಕೃಷ್ಣನೇ, ಕೃಷ್ಣನೇ. ಅನ್ನು ಅಧ್ಯಯನ ಮಾಡಿದವರಿಗೆ, ಕೃಷ್ಣ ತಪಸ್ಸಿನಲ್ಲಿ ಲೀನರಾದವರಿಗೆ, ಕೃಷ್ಣನನ್ನು ಆವಾಹನೆ ಮಾಡಿಕೊಂಡವರಿಗೆ, ಕೃಷ್ಣ ಜೀವನದಲ್ಲಿ ಪರಿಪಕ್ವತೆಯನ್ನು ನೋಡಬೇಕು ಅಂತ ಆತನ ಜೀವನದಲ್ಲಿ ನಡೆಯತಕ್ಕಂಥವರಿಗೆ ಸರ್ವವೂ ಕೃಷ್ಣನೇ. ಒಂದೆನಿಸಿ ತೋರುವನು ಎರಡರೊಳೊಂದಿ ಮೆರೆವನು ಮೂರು ನೆಲೆಯಲ್ಲಿ ನಿಂದು ನಾಲ್ಕನು ಭವಿಸಿ. ಏಕಾಂಗಿಯಾಗಿರ್ತಾನೆ ಅವನು, ಒಂದು ನೆಲೆಯಲ್ಲಿ ನಿಂದು. ಪರಬ್ರಹ್ಮ ಸ್ವರೂಪದಲ್ಲಿ ಒಬ್ಬನೇ ಆಗಿರತಕ್ಕಂಥ ಅವನು ಒಂದು ನೆಲೆಯಲ್ಲಿ ನಿಂದು ಎರಡಾಗ್ತಾನೆ. ಪರಬ್ರಹ್ಮ ಸ್ವರೂಪ ಬೇರೆ, ಲೋಕ ಬೇರೆ ಅಂತ, ಅದೆರಡು ಒಂದೇ. ಒಂದೆನಿಸಿ ತೋರುವನು ಎರಡರೊಳು ನಿಂದು, ಮೂರು ಗುಣಗಳಲ್ಲಿ ಪ್ರವೇಶ ಮಾಡ್ತಾನೆ, ನಾಲ್ಕು ವೇದಗಳಲ್ಲಿರ್ತಾನೆ, ಪಂಚಭೂತಗಳಲ್ಲಿರ್ತಾನೆ ಅವನು. ಒಂದೇ ಮುಂದೆ ಎಡಬಲ ಹಿಂದೆ ಎಲ್ಲ ಕಡೆಯಿಂದಲೂ ಮಾಯಾಗುಪ್ತನಾಗಿ ತೋರುವ ಈ ಮುಕುಂದನನು ಅರಿವರಾರೆಂದ ಯಾರಿಗೆ ಗೊತ್ತಯ್ಯ ಕೃಷ್ಣ ಅಂದರೆ. ಎಲ್ಲ ಕಡೆಯೂ ಇರತಕ್ಕಂಥ ಕೃಷ್ಣ ಇವನು. ಗಗನವೀತ ಅದ್ಭುತವರಿತಾನೆ ಕುಮಾರವ್ಯಾಸ. ಕೃಷ್ಣನ ಸಂದರ್ಭ, ಕೃಷ್ಣನ ಪ್ರವೇಶ ಅಂತಿದ್ದಾಗೇನೆ ಅವನಿಗೆ ಮೈ ಮರೆತು ಬಿಡ್ತಾನೆ ಅವನು. ನಾವು ಕೃಷ್ಣನ ನಿಜವಾದ ದರ್ಶನವನ್ನು ಕುಮಾರವ್ಯಾಸನ ಲೇಖನಿಯಲ್ಲಿ ನೋಡಬೇಕಾಗಿದ್ದರೆ ಉದ್ಯೋಗ ಪರ್ವಕ್ಕೆ ಹೋಗಬೇಕು. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಪ್ರವೇಶ ಮಾಡತಕ್ಕಂಥದ್ದನ್ನು ಕುಮಾರವ್ಯಾಸ ಬರೆಯುವುದನ್ನು ನಾವು ನೋಡ್ತೀವಿ ಮುಂದೆ. ಈಗ ಹೇಳ್ತಾ ಇದ್ದಾನೆ ಗಗನವೀತನಾಭಿ, ಅವನು ಕೃಷ್ಣ ನಿಂತುಕೊಂಡಿದ್ದಾನೆ ಅಂದರೆ ಹೇಗೆ ಕಾಣಿಸ್ತಾನೆ ಅಂದರೆ, ಎಷ್ಟು ಎತ್ತರ ಕಾಣಿಸ್ತಾನೆ ಅಂದರೆ ಗಗನಈತನನಾಭಿ. ನಾವು ಭೂಮಿ ಆಕಾಶ ಅಂತೀವಿ, ಅಂದರೆ ಭೂಮಿಯಿಂದ ಆಕಾಶದ ತನಕ ಇದ್ದಾನೆ ಅಂತ. ಕುಮಾರವ್ಯಾಸ ಅದು ಹೇಳಲ್ಲ, ಕೃಷ್ಣ ನಿಂತುಕೊಂಡ್ರೆ ಈ ಗಗನ ಅನ್ನೋದು ಹೊಟ್ಟೆಗೆ ಬರುತ್ತೆ. ಗಗನಈತನನಾಭಿ ದಶ ದಿಕ್ಕುಗಳು ಕಿವಿ,
ವಿಮಲಾಂಘ್ರಿಗಳು ಫಣಿಲೋಕ. ಒಮ್ಮೆ ಕೃಷ್ಣ ನಿಂತಿದ್ದಾನೆ ಹೀಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಅಂದರೆ ಗಗನ ಈ ಆಕಾಶ ಅನ್ನತಕ್ಕಂಥದ್ದೆಲ್ಲನೂ ನೀವು ಎಷ್ಟು ಇಷ್ಟಂಗ ನೋಡ್ತೀರಿ ನೀವು ಮೂರುಗಳು ನಮ್ಗೆ ದೃಷ್ಟಿ ನಿಂತ ಹೋಗುತ್ತೆ. ಇನ್ನೂ ಮೇಲಕ್ಕೆ ಹೋಗಿ ಗಗನ, ಆ ಗಗನದ ತುದಿ ಈತನ ಹೊಕ್ಕಳಿಗೆ ಬರುತ್ತೆ. ಗಗನವೀತನ ನಾಭಿ ದಶ ದಿಕ್ಕುಗಳು ಕಿವಿ. ಕೃಷ್ಣನ ಕಿವಿ ಏನೇ ಅಂದರೆ ಹತ್ತು ದಿಕ್ಕುಗಳು ಆತನ ಕಿವಿ. ವಿಮಲಾಂಘ್ರಿಗಳು ಫಣಿಲೋಕ, ಪಾತ್ ಫಣಿಲೋಕ ಅಂದರೆ ಪಾತಾಳ, ಪಾತಾಳದಲ್ಲಿ ಆತನ ಪಾದಗಳಿದೆ. ಧ್ರುವ ನಿಮ್ಮೇಲು ಭಾಗ ಮುರಾಂತಕನ ಮುಕುಟ, ಧ್ರುವ ನಕ್ಷತ್ರದ ಮೇಲೆ ಅವನು ಕಿರೀಟ ತಗಲ್ತಾ ಇದೆಯಂತೆ. ಗಗನ ಮಣಿ ಭಾಸ್ಕರ ವಿರಿಂಚಾದಿಗಳು ರೋಮ ಕೂಪದೊಳು ಅಗಣಿತಾಮಣ ನಿಖರ ಇಹುದಿದ ನರಿವರಾರೆಂದ. ಅವನ ಒಂದೊಂದು ರೋಮ ಕೂಪದಲ್ಲಿ ಒಂದೊಂದು ಕೂದಲಿನ ಗುಣಿಯಲ್ಲಿ ಅಗಣಿತಾಮರ ನಿಖರ ಇಹುದು, ಲೆಕ್ಕವಿಲ್ಲದಷ್ಟು ದೇವತೆಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾರಿಗೆ ಆಗುತ್ತೆ? ಅಂಥವನು ಕೃಷ್ಣ ಈ ಅಯೋಗ್ಯನ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ. ಅವನು ಅಷ್ಟೊತ್ತಿಗೆ ನೂರು ತಪ್ಪುಗಳಾಯಿತು. ಆಯ್ತಯ್ಯ ಬಯಸ್ಕೊಂಡಾಯ್ತು, ಯುದ್ಧಕ್ಕೆ ಬರ್ತೀಯ ಅಂತ ಹೇಳಿ ವರ ಸುದರ್ಶನಕ್ಕೆ ಬೆಸಸಿದನು. ಸುದರ್ಶನ ಚಕ್ರಕ್ಕೆ ಕೃಷ್ಣ ಆದೇಶವನ್ನು ಕೊಟ್ಟನಂತೆ. ಅದು ಚಕ್ರ ಈ ನನ್ನ ಹೆಂಡತಿಗೆ ಅತೃಪ್ತಿ, ಇದು ಭಾಳ ಬೇಗ ಮುಗಿದೋಗ್ಬಿಡ್ತಲ್ಲ ಅಂತಂತ. ಕೃಷ್ಣ ಮಹಾಶಕ್ತ ನಮ್ಮ, ಅವನು ಹೀಗಂದರೆ ಸಾಕು ಬಿದ್ದೋಗ್ಬಿಡ್ತಾರೆ ಅಂತೂ, ಇನ್ನೆಷ್ಟು ಯುದ್ಧ ಮಾಡಿಸ್ತೀಯ ಅವನ ಹತ್ರ. ಸುದರ್ಶನ ಚಕ್ರವನ್ನು ಬಿಟ್ಟ, ಸುನೀತ ಕಂಠದ ಬೆಸುಗೆ ಬಿಡೆ ತಲೆ ತೆಗೆದುದು ಆಗಸಕ್ಕೆ. ಅವನ ಹೆಸರು ಸುನೀತ ಅಂತ, ಅವನ ಹೆಸರು ಅದೇನೆ, ಸುನೀತ ಕಂಠದ ಬೆಸುಗೆ ಬಿಡೆ. ಆ ಚಕ್ರವನ್ನು ಹೀಗಂತೂ ಬೆಸುಗೆ ಬಿಡ್ತು, ತಲೆ ಮೇಲೆ ಹೋಯ್ತು, ಮುಗಿದೋಯ್ತು. ಶಿಶುಪಾಲ ಬಿದ್ದೋಗ್ಬಿಟ್ಟು ಅಲ್ಲಿಗೆ ರಾಜಸೂಯಿಯಾಗ ಸಮಾಪ್ತಿಯಾಯಿತು. ಒಂದನೆಯದಾಗಿ ಹೊಸಮನೆ, ಎರಡನೆಯದಾಗಿ ರಾಜಸೂಯಿಯಾಗ, ಮೂರನೆಯದಾಗಿ ತನ್ನ ಬಂಧುವಾಗಿರತಕ್ಕಂಥ ಶಿಶುಪಾಲ ಹತ್ಯೆ, ನಾಲ್ಕನೆಯದಾಗಿ ದುರ್ಯೋಧನನಿಗೆ ಇಷ್ಟು ಅವಮಾನಗಳು, ಇದನ್ನೆಲ್ಲ ಕುರಿತು ಚರ್ಚೆ ಮಾಡ್ತಾ ಇದ್ದಾನೆ ದುರ್ಯೋಧನ ತನ್ನ ಮಿತ್ರ ಹಾಗೂ ಬಂಧುಗಳ ಸಹಿತ. ಇನ್ನೂ ಆರು ನಿಮಿಷ ಇದೆ, ಅವರು ಯೋಜನೆ ಹೇಳ್ಬೋದು. ಇಷ್ಟೆಲ್ಲ ಹೇಳಿ ಈಗ ಸೇಡು ತೀರಿಸಿಕೊಳ್ಳುವುದು ಹೇಗೆ? ನೀವು ಮೊನ್ನೆ ಬಂದಿಲ್ಲದೆ ಇರೋರಿಗೆ ಈ ಭಾಗ ಗೊತ್ತಿಲ್ಲ. ಮೊನ್ನೆ ಎಷ್ಟು ಜನ ಬಂದಿಲ್ಲ ಕೈತಿ? ಬರದೇ ಇರೋರು ಜಾಸ್ತಿ ಇದ್ದೀರಲ್ರಿ, ನೀವು ಬಂದಿಲ್ಲ. ಸರಿ ಸರಿ, ಒಂದು ಎರಡು ನಿಮಿಷ ಸರಿ, ಉಳಿದ ಕಾಲದಲ್ಲಿ ಅದನ್ನು ಹೇಳ್ಬಿಡೋಣ. ಸೇಡು ತೀರಿಸ್ಕೊಳ್ಳೋದು ನಾಳೆಯಿಂದ ನೋಡೋಣ. ನಾವು ಸಭಾಪರ್ವದ ಬಗ್ಗೆ ಮಾತಾಡ್ತಾ ಹೇಳಿದೆವು, ಬೇರೆ ವ್ಯಾಖ್ಯಾನಕಾರರು ಬೇರೆ ಉಪನ್ಯಾಸಕರು ಹೇಳಿ ಹೇಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ದೃಷ್ಟಿಯಲ್ಲಿ ಸಭಾಪರ್ವ ಅನ್ನೋದು ಒಂದು ಮೋಸದ ಪರ್ವ, ಮಯಭವನ ಅನ್ನತಕ್ಕಂಥದ್ದು ಒಂದು ಮೋಸದ ಭವನ, ಮಯಭವನ ಅನ್ನತಕ್ಕಂಥದ್ದು ಒಂದು ಮಾಯಾಭವನ. ನೀವು ನಿಮ್ಮ ನೂತನ ಗೃಹದ ಉದ್ಘಾಟನೆಗೆ ಯಾರನ್ನಾದರೂ ಆಮಂತ್ರಿಸಿದರೆ ನಿಮ್ಮ ಮನೆಯ ಸೊಬಗನ್ನು ತೋರಿಸಲಿಕ್ಕೆ ಇಷ್ಟ ಇರುತ್ತೆ, ತೋರಿಸಿ. ಅದೊಂಥರ ಸಂತೋಷ, ನಾನು ಮನೆ ಕಟ್ಟಿದ್ದೀನಿ ಅಂತ. ಅಥವಾ ಆದರೂ ಎಲ್ಲೋ ಮನಸ್ಸಿನ ಒಂದು ಮೂಲೆಯೊಳಗೆ ಧರ್ಮರಾಯನ ಇದ್ದಾಗೆ ಅಸೂಯೆಯೂ ಇರಬಹುದೇನೋ, ಏ ನಿಮ್ಗೆ ಮನೆ ಇಲ್ಲ ನಾನು ಮನೆ ಕಟ್ಟಿದ್ದೀನಿ ನೀನು ತೋರಿಸ್ಕೊಳ್ಳೋದು ಅಂತ ಇರಬಹುದು ಧರ್ಮರಾಯನಿಗೆ ಅದೂ. ಆದ್ದರಿಂದಲೇ ಇಂಥ ಮೋಸದ ಭವನ ಆಗಿದೆ. ಮೊನ್ನೆ ಯಾರೋ ಕೇಳಿದರು, ಯಾಕೆ ಮೋಸದ ಭವನ ಕಟ್ಟದ? ಅವನು ಕಟ್ಟಲಿಲ್ಲ ಸ್ವಾಮಿ, ಕೊಟ್ಟರು, ಕೊಡಲಿ, ಮೋಸನಾಗಿ ಇಟ್ಕೋಬೇಕು ಅದನ್ನು. ಏ ಈ ಭಾಗ ನಂಗೆ ಬೇಡ ಅಂತ ಹೇಳಬೇಕು. ನೀವು ಮನೆಯನ್ನು ಕಟ್ಟಿದಾಗ, ಮನೆ ಕಟ್ಟಿಸುವಾಗ ನೀಲಿ ನಕ್ಷೆಯನ್ನು ತಯಾರು ಮಾಡಿದೆ ಇವನು ಕೇಳ್ತಾರೆ, ಇದಿರಲ್ಲ ಅದಿರಲ್ಲ ಹಾಗಿರಲ್ಲ ಹೀಗೆ ನೀವು ಕೆಲವು ಬದಲಾವಣೆ ಹೇಳ್ತೀರಿ. ಹಾಗೆ ಮಯ ತಂದಾಗ, ಏಯ್ ಮೋಸದ ಜಾರ ಜಾಗ ಬೇಡ ನನಗೆ, ಗೋಡೆ ಹೊಡೆಕೊಳ್ಳೋದು ಬೇಡ ನನಗೆ ಅಂತ ಹೇಳಬೇಕು ಅವನು. ಧರ್ಮರಾಯ ಅವನ ಮನೆ ತಾನೇ ಇದು, ಮಯ ಉಳಿಯೋದು ಕಲ್ವಲ್ಲ ಕಟ್ಟಿಸಿರೋದು. ನೀರಿಲ್ಲದ ಜಾಗದಲ್ಲಿ ಬಿದ್ದಾಗ
ಹಾಗೆ ಬಿದ್ದಂಥ ದುರ್ಯೋಧನನ ನೋಡಿ ನಕ್ಕಾಗ ಅವನಿಗೆ ಅವಮಾನ ಆಗಲ್ವೇನ್ರಿ? ದುರ್ಯೋಧನ ಅಯೋಗ್ಯ ಮುಟ್ಟಾಳ ಕೆಟ್ಟನ್ ಬಿಟ್ಬಿಡಿ, ನೀ ಹೇಳಿ ಹೆಸರೇ ಧರ್ಮರಾಯ, ಅವನು ಧರ್ಮಕ್ಕೆ ಪ್ರತಿನಿಧಿಯಾಗಿರತಕ್ಕಂಥವನು. ಅಂತಹ ಧರ್ಮರಾಯ ಇಂತಹ ಮೋಸದ ಭವನವನ್ನು ಕಟ್ಟಿಸಿದ್ದೇ, ಮತ್ತೆ ಕಟ್ಟಿಸಿದ್ದು ಅಂತ ಹೇಳ್ತಿಲ್ಲ, ಅವನಿಗೆ ಉಡುಗೊರೆಯಾಗಿ ಬಂದಿದ್ದನ್ನು ಬಳಸ್ದ, ಬಳಸಿ ಅದನ್ನು ತಿದ್ದಲಿಲ್ಲ, ಹಾಗೆ ಬಿಟ್ಟ. ಆಗ ದುರ್ಯೋಧನ ಅಲ್ಲಿ ಓಡಾಡ್ತಾ ಇದ್ದವನು ಜಾರಿ ಬಿದ್ದ, ಬಟ್ಟೆ ಎಲ್ಲ ಒದ್ದೆ ಆಯಿತು, ಅವನಿಗೆ ಅವಮಾನ ಆಯಿತು. ಹಾಗೆ ಬಿದ್ದಂತಹ ದುರ್ಯೋಧನನನ್ನು, ಅವಮಾನಿತವಾದ ದುರ್ಯೋಧನನನ್ನು ನೋಡಿ ದ್ರೌಪದಿ ನವೋಕ್ಷಣ ಮಾಡಿದೆ. ಹೀಗಾಗಿ ನಾನು ಹೇಳಿದೆ, ಮುಂದಿನ ಎಲ್ಲ ಕಥೆಗೂ ಆ ದ್ರೌಪದಿಯ ನಗೆ ಕಾರಣ ಆಯಿತು. ಮುಂದಿನ ಎಲ್ಲ ಅವಘಡಗಳಿಗೂ ಈ ಮಯಭವನ ಕಾರಣ ಆಯಿತು. ಇಲ್ಲದ್ರೆ ದ್ಯೂತಭವನ ಈಗ ನಾವು ತೀರ್ಮಾನ ಏನಾಗುತ್ತೆ ಅದು ಬರ್ತಾ ಇರಲಿಲ್ಲ. ಆದು ತಲೆ ದುರ್ಯೋಧನಿಗೆ ಹೊಳಿತನೂ ಇರಲಿಲ್ಲ. ಈ ಮಯಭವನದಲ್ಲಿ ದುರ್ಯೋಧನನಿಗೆ ಆದ ಅವಮಾನ, ದುರ್ಯೋಧನನ ಅವಮಾನಕ್ಕೆ ಕಾರಣವಾದಂಥ ದ್ರೌಪದಿಯ ಹಾಸ್ಯ, ನಗು, ಕೇಕೆ, ಇದು ದುರ್ಯೋಧನನಿಗೆ ದುರ್ಯೋಧನನ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅವನಿಗೆ ಮಾನಭಂಗ ಆಗಾಯಿತು. ಅವನು ಸಾಕಷ್ಟೇ, ನಾಳೆ ನಿಮಗೆ ದ್ರೌಪದಿಗೆ ಮಾನಭಂಗ ಆಗಲಿಕ್ಕೆ ದುರ್ಯೋಧನ ಪ್ರಯತ್ನ ಪಟ್ಟಿದ್ದಾನೆ ಎನ್ನುವುದಕ್ಕೆ ಕಾರಣ ದ್ರೌಪದಿ ಮಾಡಿದಂಥ ಮಾನಭಂಗ ಇವತ್ತಿನ ದಿವಸ. ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನಮಗೆ ಈ ದಿವಸ ಆಗತಕ್ಕಂಥ ನೋವುಗಳು, ನಮಗೆ ಈ ದಿವಸ ಆಗತಕ್ಕಂಥ ಸುಖ ಸಂತೋಷಗಳು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಬೇರೆಯವರಿಗೆ ಮಾಡಿದಂಥದ್ದು ಅದು ನಮಗೆ ವಾಪಸ್ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಕರ್ಮಸಿದ್ಧಾಂತ ಅನ್ನೋದನ್ನು ಅದನ್ನು ಹೇಳುತ್ತೆ. ಅಂಥದ್ದಕ್ಕೆ ಕಾರಣಗಳು ಆವಾಗ ನಮ್ಮಲ್ಲಿ ತೋರಿಸ್ತಾರೆ. ಭೀಷ್ಮಾಚಾರ್ಯ ಶರಮಂಚದ ಮೇಲೆ ಮಲ್ಕೊಂಡಿದ್ದಾಗಲಿ ಅಥವಾ ಈಗ ದ್ರೌಪದಿ ನಗುತ್ತಾ ಇರತಕ್ಕಂಥದ್ದಕ್ಕೆ ಫಲಿತವಾಗಿ ಆಮೇಲೆ ಒಳಗೆ ಮಾನಭಂಗ ಆಗತಕ್ಕಂಥದ್ದು, ಮಾನಭಂಗ ಆಗಲ್ಲ, ಪ್ರಯತ್ನ. ದುರ್ಯೋಧನವೂ ಪೂರ ಏನಾಗಲಿಲ್ಲವಲ್ಲ, ಅವನು ಒದ್ದೆ ಆಯಿತು, ಅದೇ ಅವನಿಗೆ ಮಾನಭಂಗ ಅಂತ ಅಂದ್ಕೊಂಡ. ಅಂಥ ಒಂದು ಪ್ರಯತ್ನ ದ್ರೌಪದಿ ಮೇಲೆ ನಡೆದಿದ್ದ ಕಾರಣ ದ್ರೌಪದಿ ಈ ದುರ್ಯೋಧನನ ಮಾನಭಂಗವನ್ನು ನೋಡಿ ಅಪಹಾಸ್ಯವನ್ನು ಮಾಡಿದ್ದು. ಹೀಗಾಗಿ ಮುಂದಿನ ಕಥೆಗೆಲ್ಲ ಧರ್ಮರಾಯನಂತಹ ಧರ್ಮರಾಯನ ಮೋಸದ ಭವನದಲ್ಲಿ ನಡೆದಂತಹ ಘಟನೆಗಳು ಕಾರಣವಾಗಿ ಆ ಭವನ, ಆ ಸಭಾಭವನ, ಆ ಮಯಸಭಾಭವನವೇ ಮೂಲವಾಗಿ ಮುಂದಿನ ಒಂದು ಸಭಾಭವನಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೀವು ಮಾಡತಕ್ಕಂಥ ಕರ್ಮಗಳು ನಿಮ್ಮನ್ನು ಬೆಂಬಲಿಸುತ್ತದೆ, ನಿಮ್ಮನ್ನು ಹಿಂಬಾಲಿಸುತ್ತದೆ, ನಿಮ್ಮ ಬೆನ್ನನ್ನು ಬಿಡದೇ ಬರುತ್ತದೆ. ಆದ್ದರಿಂದ ನೀವು ಕರ್ಮಗಳನ್ನು ಮಾಡಬೇಕಾದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುತ್ತೀರಿ ಅಂತ ಹೋದರೆ ಆ ಕೆಟ್ಟದ್ದು ನಿಮಗೆ ವಾಪಸ್ ಬರುತ್ತೆ. ಹೀಗಾಗಿ ನೀವು ಕೆಟ್ಟದ್ದು, ನಾನು ಮತ್ತೆ ಮಹಾಭಾರತದಲ್ಲಿ ಗಮನಿಸಬೇಕಾದ ಅಂಶಗಳು ಏನು ಅಂದರೆ, ಅದನ್ನು ಪಂಚಮ ವೇದ ಅಂತ ಯಾಕೆ ಕರೀತಾರೆ, ಐದನೆಯ ವೇದ ಅಂತ ಕರೀತಾರೆ ಅದನ್ನು. ನೆಲಕ್ಕೆ ಪಂಚಮಶ್ರುತಿ ಅನ್ನೋರವೇನು ಕೃಷ್ಣ ಮೆಚ್ಚರಿಕೆ ಕುಮಾರವ್ಯಾಸನ ಮಾತು, ಐದನೇ ಶ್ರುತಿ, ಐದನೇ ವೇದವನ್ನು ಹೇಳ್ತಾ ಇದ್ದೀನಿ ನಾನು. ಯಾಕೆ ಮಹಾಭಾರತವನ್ನು ಐದನೆಯ ವೇದ ಅಂತ ಕರೀತಾರೆ ಅಂದರೆ, ವೇದ ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ವೇದ ಅಂದರೆ ಅರ್ಥ ಏನಪ್ಪ ಅಂದರೆ ಕಾನೂನು ಅಂತ. ವೇದ ಅಂದರೆ ವಿಧಿ ನಿಷೇಧ ಅಂತ, ಹೀಗೆ ಮಾಡಬೇಕು, ಹೀಗೆ ಮಾಡಿಕೊಡು, ಇದು ತಪ್ಪು, ಇದು ಸರಿ, ಇದು ನ್ಯಾಯ, ಇದು ಅನ್ಯಾಯ, ಇದು ಧರ್ಮ, ಇದು ಅಧರ್ಮ ಅಂತ ಹೇಳತಕ್ಕಂಥದ್ದು ವೇದ. ಆಗಿನ ಕಾಲದ ಸಂವಿಧಾನ ಅಲ್ಲ, ಸಂವಿಧಾನ ಬೇರೆ, ಅದು ಸ್ಮೃತಿಗಳಾಗತ್ತೆ. ಅಂದರೆ ನೀವು ದೈನಂದಿನ ಜೀವನದಲ್ಲಿ ಮಾಡಬೇಕಾಗಿರತಕ್ಕಂಥ ಕರ್ಮಗಳು ಏನು ಅದು ಸ್ಮೃತಿ. ಆದರೆ ವೇದಗಳು ಹೀಗೆ ಮಾಡಬೇಡ್ರಿ, ಹೀಗೆ ಮಾಡ್ರಿ ಅಂತ ಹೇಳುತ್ತೆ. ಸ್ವಲ್ಪ ಸ್ಮೃತಿಯು ಆಗಬಹುದು, ನಡೆದಾತು. ಆದರೆ ವೇದ ಅಂದರೆ ಅರ್ಥ ಏನಪ್ಪ ಅಂದರೆ ವಿಧಿ ನಿಷೇಧಗಳ ಒಂದು ಪಟ್ಟಿ ಇದು. ಹಾಂ ಅಂತ ಆಂಗ್ಲ ಭಾಷೆಯಲ್ಲೇ ಹೇಳಬೇಕಾ ನೀವು? ಏನಿಲ್ಲ, ನೀವು ಬುದ್ಧಿವಂತರಿದ್ದೀರಿ ಬಿಡಿ. ವಿಧಿ ನಿಷೇಧಗಳನ್ನು ಹೇಳುವುದು ವೇದವಾದ್ದರಿಂದ ಈ ಮಹಾಭಾರತ ಏನು ಹೇಳುತ್ತೆ, ಈ ಕಥೆಗಳ ಮೂಲಕ, ಈ ಘಟನೆಗಳ ಮೂಲಕ ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಕೂಡದು ಅಂತ ಹೇಳುತ್ತೆ.
ಈ ಸಂದರ್ಭದಲ್ಲಿ ಅಸೂಯೆ ಪಡಬೇಡ್ರಿ ಅಂತ ಇಷ್ಟೊತ್ತು ತಲೆ ಚಚ್ಕೊಂಡ್ರು. ಅದಿರತಕ್ಕಂಥದ್ದು ಈ ಸಭಾ ಪರ್ವದಲ್ಲಿ ಅಸೂಯೆ ಪಡುವುದರ ಮೂಲಕ ಆಗತಕ್ಕಂಥ ಕೆಡುಕುಗಳ ಪಟ್ಟಿಯನ್ನು ಇವ ನಾವು ನೋಡ್ತೀವಿ. ಹೀಗಾಗಿ ದುರ್ಯೋಧನ ಅವಮಾನಕ್ಕೆ ಒಳಗಾಗಿದ್ದರಿಂದ, ದುರ್ಯೋಧನನಿಗೆ ಅವಮಾನವನ್ನು ಮಾಡಿದ್ದರಿಂದ ಅದು ಅವರಿಗೆ ವಾಪಸ್ ಬರುತ್ತೆ ಎನ್ನತಕ್ಕಂಥದ್ದು ಸಭಾಪರ್ವದ ಮೂಲ ಸಿದ್ಧಾಂತ. ಮತ್ತು ಎರಡನೆಯ ಅಂಶವನ್ನು ನಾವು ದಾಖಲೆ ಮಾಡ್ಕೋಬೇಕಾದ ಸಭಾಪರ್ವದಲ್ಲಿ, ಇಡೀ ಸಭಾಪರ್ವದಲ್ಲಿ ಕೃಷ್ಣನ ಪ್ರತ್ಯಕ್ಷ ಹಾಜರಿ ಇರಲ್ಲ. ಅದೇ ಕೃಷ್ಣನ ಹಾಜರಿ ಸಂಪೂರ್ಣವಾಗಿ ಉದ್ಯೋಗ ಪರ್ವದಲ್ಲಿರುತ್ತೆ. ಉದ್ಯೋಗ ಪರ್ವದಲ್ಲಿಯೂ ಪ್ರಧಾನವಾಗಿ ಕೃಷ್ಣ ಬರ್ತಾನೆ, ಸಭಾಪರ್ವದಲ್ಲಿಯೂ ಅಪ್ರತ್ಯಕ್ಷವಾಗಿ ಬರ್ತಾನೆ. ದ್ರೌಪದಿ ಸಂದರ್ಭದಲ್ಲಿ ಒಂದು ಸಲ ಕಂಡೂ ಕಾಣದಂತೆ ಬರ್ತಾನೆ. ಇಷ್ಟು ಅಂಶಗಳನ್ನು ನಾನು ಮೊನ್ನೆ ಮಾತಾಡ್ದಾಗ ಹೇಳಿದ್ದೆ, ಅದನ್ನು ತುಂಬ ಸಂಗ್ರಹವಾಗಿ ಹೇಳಿದ್ದೀನಿ. ದುರ್ಯೋಧನ ತನ್ನ ಸಖರ ಸಹಿತ ಯೋಚನೆ ಮಾಡ್ತಾ ಕೂತಿದ್ದಾನೆ, ನನಗೆ ಆದ ಅವಮಾನಕ್ಕೆ ನಾನು ಹೇಗೆ ಈಗ ಸೇಡ್ ತೀರಿಸ್ಕೋಬೇಕು ಅಂತ. ಅದನ್ನು ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇನ್ನು ಮಾಡಿ ಗುರುಗಳು ಮಾತಾಡ್ತಾ ಒಂದು ವಿಚಾರ ಹೇಳಿದ್ರು ಇವತ್ತು. ಕೃಷ್ಣ ಹೇಗೆ ಆತನ ವ್ಯಕ್ತಿತ್ವ ಅಥವಾ ಕೃಷ್ಣನ ತೇಜಸ್ಸು ಎಂಥದ್ದು ಅಂತ ಹೇಳ್ತಾ ಕುಮಾರವ್ಯಾಸ ಹೇಳಿದಂಥ ಮಾತು, ಆತನ ನಾಭಿ ಆಕಾಶ ತಗಲ್ದಿತ್ತು ಅಥವಾ ಆಕಾಶದ ಎತ್ತರ, ಆತನ ಪಾದ ಪಾತಾಳ ಅಥವಾ ನಾಗಲೋಕ ಅಂತೆಲ್ಲ ಹೇಳ್ತಿದ್ರು. ಕೃಷ್ಣ ಹೇಗಿದ್ದಾನೆ ಅಂತ ಅವ್ರ ಬಾಯಿಂದ ನಾವು ಕೇಳಿದ್ವಿ ಹೇಗಿದ್ದ ಅಥವಾ ಆತನ ವ್ಯಕ್ತಿತ್ವ ಎಂಥದ್ದು ಅಂತ. ಆದರೆ ನನಗಂಥದ್ದೇನು ಅಂತಂದರೆ ನನ್ನ ಮನಸ್ಸಿನ ಮಾತಿದು, ಗುರುಗಳ ಪ್ರತಿಭೆನುವಂಥದ್ದೇ ಅವರಲ್ಲಿರುವ ಸರಸ್ವತಿ, ಅವರಲ್ಲಿರುವ ಪದಪುಂಜಗಳು, ಅವರಲ್ಲಿರುವಂತಹ ಆ ವಾಕ್ಚಾತುರ್ಯ, ಅವರಲ್ಲಿರುವಂತಹ ಕಾವ್ಯದ ಸಾರ, ಅವೆಲ್ಲವೂ ಕೂಡ ಕುಮಾರವ್ಯಾಸ ಹೇಗೆ ಕೃಷ್ಣನ ವರ್ಣಿಸ್ತಲ್ಲ ಅಂಥದ್ದೇ ಅಂತ ಹೇಳ್ತಾ ಗುರುಗಳು ಇವತ್ತಂತೂ ಭಾಳ ರೋಮಾಂಚಕಾರಿಯಾದಂತಹ ಸಂದರ್ಭ ಇದು, ಭಾಳ ಜೀವನದ ಪಾಠ. ಒಂಥರ ಇದೊಂಥರ ಭಾರತವನ್ನು ಕೇಳ್ತಾ, ಮಹಾಭಾರತ ಕೇಳ್ತಾ ಮೋಟಿವೇಷ್ನಲ್ ಕ್ಲಾಸು, ಮ್ಯಾನೇಜ್ಮೆಂಟ್ ಕ್ಲಾಸು ಅಂತ ಏನೇನೋ ಅಂದ್ಕೋತೀವಲ್ಲ ನಾವು, ಅದೆಲ್ಲವೂ ಇರುವಂಥ ವಿಷಯ ಗುರುಗಳು ನಮ್ಗೆ ತಿಳಿಸ್ತಿದ್ದಾರೆ. ಅಂಥ ದೊಡ್ಡ ಮಹಾಭಾರತ ಕೇಳೋದು ನಾವೆಲ್ಲ ಕೂತಿದ್ದೀವಿ. ಧನ್ಯವಾದ ತಾವೆಲ್ಲರೂ ಬಂದಿದ್ದಕ್ಕೆ. ತಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಅನಂತ ಅನಂತ ಶರಣು. ಧನ್ಯವಾದ ಗುರುಗಳೇ ತಾವು ಇಷ್ಟು ಅದ್ಭುತವಾಗಿ ನಮ್ಮ ಜೊತೆ ಭಾಗವಹಿಸೋದಕ್ಕೆ ಅಂತ ಹೇಳ್ತಾ, ಇಷ್ಟು ಒಳ್ಳೆ ಸಿಹಿಯಾದ ಮಾತುಗಳನ್ನು ಕೇಳಿದ್ರಿ ಗುರುಗಳಿಂದ. ಗೆಳೆಯರೊಬ್ಬರು ಸಿಹಿನೂ ತಂದಿದ್ದಾರೆ, ಸೊ ದಯಮಾಡಿ ತಗೋಬೇಕು ಅಂತ ಕೇಳ್ತೀನಿ. ಸೊ ಉಳಿದಂತೆ ಎಲ್ರಿಗೂ ಶುಭರಾತ್ರಿ, ಧನ್ಯವಾದ. ನಾಳೆ ಮತ್ತೆ ಸಿಗೋಣ. ಇನ್ನು ಮೂರೇ ದಿವಸ ಇದೆ ನೋಡಿ, ಮುಗಿದೋಗ್ತಾ ಇದೆ ಅಂತನೋ ನನ್ನ ಕಳವಳ, ಮುಗಿದೋಗ್ತಿದ್ದೀಯಲ್ಲ ಇನ್ನು ಮೂರು ದಿವಸ ಮತ್ತೆ ಇದು ಹೇಗೆ ಮುಂದುವರಿಸೋದು ಅಂತ ನೋಡೋಣ. ಕುಮಾರವ್ಯಾಸನ ಏನೋ ದಾರಿ ತೋರಿಸ್ತೇನೆ ಅಂತ ಹೇಳ್ತಾ ಶುಭರಾತ್ರಿ ನಿಮ್ಮೆಲ್ಲರಿಗೂ.